ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರರೇ ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ಮನ್ನು ನಮ್ಮ ರಕ್ಷಕನ ಒಡನೆಗಿರುವಂತ ಯೇಸು ಕ್ರಿಸ್ತನ ವಂದನೆಗಳನ್ನು ಸಲ್ಲಿಸುತ್ತ ಈ ಮುಂಜಾನೆ ಆರಂಭವಾಗೆ ಮೊದಲನೇ ಹಾಡುವಂತ ಸಂಗೀತಗಳಲ್ಲಿ ಶುದ್ಧ 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 ಸರ್ವಶಕ್ತ ದೇವ ಎಂಬಂತ ಒಂದು ಸಂಗೀತ ನಾವು ಹಾಡಿಕೊಡೋಣ. ಶುದ್ಧ 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 ஒரு நாளை கொடுத்து
ஆராதனை ஆண்டவரே தொடக்கம் முதல் முடிவு வரை ஆண்டவரே உன்னுடைய பிரசன்னம் எங்களோடு இருந்து ஒவ்வொரு நாளும் வழி நடத்தின தேவனே உமக்கு கோடான கோடி சோத்திரம். பேச போறது ஆசிரியர் ஆசீர்வதிங்க பலப்பட்டுங்க. அப்பா உன்னுடைய சித்தம் என்ன பேசணும்னு வைத்திருக்கிற அதை பேசி பரிசுத்த ஆவியை கொடுத்து அவர் பேசவும் அவரை பலப்படுத்தும். இன்னும் வரப்போற நாட்கள்ல அதிகமாக அவரை ஆசீர்வதித்து இன்ன சத்தியத்தில் இன்னும் அதிகமாக உன்னுடைய வார்த்தைகளை பேசும் ஆண்டவரே, கிருபை செய்யும் ஆண்டவரே. அதை எங்களுக்கும் அந்த பரிசுத்த ஆவியை கேட்டு நாங்கள் அதை விட்டு விடாத படிக்க எங்களுடைய இதய படங்களை எழுதி கொள்ள. அப்பா உன்னுடைய பிரசனம் தொடக்கம் முதல் முனிவரை எங்களோடு இருந்து சத்திய பாதையில எங்களை ஒவ்வொரு நாளும் வழி நடத்துகிறே. உமக்கு கோடான கோடி சொத்தத்தை இருக்கும் ஒவ்வொருவரையும் வந்தவர்களையும் கேட்டிருக்கிறவர்களையும் ஒவ்வொருவரையும் வெளியில கொண்டு வாருங்க ஆண்டவரே. எல்லாம் பொறுப்பெடுத்து வழி நடத்தினேன். எல்லாம் மீட்பு மெய்பெருமான இயேசு கிறிஸ்து மூலம் சேவிக்கிறோம் நல்ல பிதாவே. இதுல பதினொன்றாம் வசனம் செப்டம்பர் 27 வந்தான் தோஷல் நாட் டெம்ட் த லார்ட் தை காட் மேத்யூ 4 சப்டர் 7 வெர்ஸ் டெம்டேஷன்ஸ் கண்டினியூலி அசைன் த லார்ட்ஸ் பீப்பிள் சஜஷன்ஸ் டு டூ சம் வண்டர்ஃபுல் வர்க்ஸ் இன் ஹிஸ் நேம் அண்ட் டு தஸ் ப்ரூவ் டு தெம்செல்ஸ் அண்ட் அதர்ஸ் தே ஆர் ஃபேவரிட்ஸ். The lesson for us to learn is that the work which the Father has given us to do is not a work of convincing the world or of showing His favor to us and our greatness in Him, but rather we should quietly and humbly, yet as effectively as reason and property will permit, let our light shine and show for the presence of Him who has taken us from darkness into His marvelous light. And from my desire to be wonder workers to the reasonable position of servants, ministers of the truth. ದೇವರ ವಾಕ್ಯಗಳ ಐಶ್ವರ್ಯದಲ್ಲಿ ಇವತ್ತಿನ ವೇದಿಕ ಸಂದೇಶಕ್ಕಾಗಿ ದೇವರ ಒಂದು ವೇದ ಪ್ರಯಾಣಕ್ಕಾಗಿ ಆರಿಸಿದಂತ ವೇದ ಭಾಗ ಯೆಶಾಯನ ಬರೆದ ಪರವಾದ್ಯ ಗ್ರಂಥ 61ನೇ ಅಧ್ಯಾಯ ವಚನ 1-3. ಇದನ್ನ ಸಹೋದರಿ ಅಂತ ಪ್ರೇಮ ಸಿಸ್ಟರ್ ನಮ್ಮ ಜೊತೆ ಓದ್ಬೇಕು ಅಂತ ಕೇಳ್ತಾರೆ. ಯಹೋವನ ಆತ್ಮವು ನನ್ನ ಮೇಲಿದೆ. ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಮನಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೆ ಮಾಡುವುದಕ್ಕೂ ಸೆರೆಯಾದವರಿಗೆ ಬಿಡುಗಡೆಯಾಗುವುದನ್ನು ಬಂದಿಗಳಿಗೆ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೆ ಯಹೋವನು ನೇಮಿಸಿರುವ ಶುಭ ವರ್ಷವು ನಮ್ಮ ದೇವರ ಮುಯಿ ತೀರಿಸುವ ದಿನ. ಇವುಗಳು ಪ್ರಚುರಗೊಳಿಸುವುದಕ್ಕೆ, ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೆ, ಚಿಯೋನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಘೋಷವನ್ನು, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ, ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳುಹಿಸಿದನು. ಯಹೋವನು ತನ್ನ ಪ್ರಭಾವಕ್ಕೋಸ್ಕರ ಹಾಕಿದ ನೀತಿ ವೃಕ್ಷಗಳು ನಿಮ್ಮ ಬಿರುದು ಇರುವವರಾಗುವುದು. ಕರ್ತನಲ್ಲಿ ಕರೆಯಲ್ಪಟ್ಟಿರುವ ನನ್ನ ಪ್ರೀತಿಯ ಸಹೋದರ ಸಹೋದರಿಗೆ ಈ ಒಂದು ಬೆಳಗ್ಗೆ ಆತನ ದಯೆ, ಆತನ ಕೃಪೆ ನಮ್ಮ ಮೇಲೆ ಇರೋದ್ರಿಂದ ತಂದೆಯ ದೇವರ ಒಂದು ಆಶೀರ್ವಾದವು ಈ ದಿನದಲ್ಲಿ ನಾವು ಈ ರೀತಿಯ ಒಂದು ಒಂದು ಸಮೂಹದಲ್ಲಿ ದೇವರ ಒಂದು ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇರಲಿ ಅಂತೇಳಿ ಈ ಒಂದು ಪಾಠಗಳನ್ನ ನಾವು ನೋಡೋಣ. ಸೊ ಇನ್ನೊಂದು ಏನಂದ್ರೆ ಕನ್ನಡದಲ್ಲಿ ಮಾತಾಡ್ಬೇಕು ಒಳ್ಳೆ ವಿಷಯ. ಬೆಂಗಳೂರವ್ರಿಗೆ ಕನ್ನಡ ಮಾತಾಡಿದ್ರೆ ಅದು ಓಕೆ, ಆದ್ರೆ ಸಹೋದರರು ಹೇಳಿದ್ರು ದಾವಣಗೆರೆಯಿಂದ ಇದ್ದಾರೆ, ಮಂಗಳೂರಿಂದ ಇದ್ದಾರೆ ಅಂತ ಹೇಳ್ಬೇಕಾದ್ರೆ ಸ್ವಲ್ಪ ಭಯ ಅಲ್ವಾ. ಸೊ ನಿಮ್ಮ ಒಂದು ಒಂದು ಸ್ಪಷ್ಟತೆ
ಆ ಒಂದು ಕನ್ನಡದ ಸ್ಪಷ್ಟತೆ ಇಲ್ಲದೆ ಇದ್ರೂ ದೇವರ ಒಂದು ಕೃಪೆಯಿಂದ ಆತನ ಬಲದಿಂದ ನಿಂತಿದ್ದೀನಿ. ಸೊ ನಿಜವಾಗ್ಲೂ ಆತನ ಆತ್ಮವು ನಮ್ಮ ಮಧ್ಯದಲ್ಲಿ ಇರೋದ್ರಿಂದ ವಿಷಯದಿಂದ ನಾವು ಸರಿಯಾದ ರೀತಿಯಲ್ಲಿ ದೇವರ ಒಂದು ಪವಿತ್ರಾತ್ಮನ ಶಕ್ತಿಯಿಂದ ನಾವು ಅದನ್ನ ಗ್ರಹಿಸ್ಕೊಳ್ಳೋದಕ್ಕೆ ದೇವರು ನಮ್ಮ ಮುಂದೆ ಇರಲಿ ಅಂತ ಹೇಳಿ ಈ ಒಂದು ವಾಕ್ಯಗಳನ್ನ ನಾನು ಹಂಚ್ಕೋತೀನಿ. ಸಹೋದರ ಸಹೋದರರೇ, ಈ ಒಂದು ಯೆಶಾಯ ಪ್ರವಾದಿಯ ಒಂದು ಪುಸ್ತಕವನ್ನ ನಾವು ಸುಮಾರು ಸರಿ ಇದನ್ನ ಓದಿದೀವಿ. ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯ ಒಂದು ವಿಷಯವನ್ನ ಅಥವಾ ಆತನ ಮೊದಲ ಬರುವಿಕೆಯಲ್ಲಿ ಆತನು ಮಾಡುವಂತ ಕೆಲಸವನ್ನ ಅಲ್ಲಿ ಯೆಶಾಯ ಪ್ರವಾದಿಯ ಒಂದು ಪುಸ್ತಕವನ್ನ ನಾವು ಓದಿದಾಗ ನಮ್ಗೆ ತುಂಬಾ ಕ್ಲಿಯರ್ ಆಗಿ ಇದು ನಾವು ಗೊತ್ತಾಗುತ್ತೆ. ಸೊ ಯೇಸು ಸ್ವಾಮಿ ಆತನ ಈ ಲೋಕಕ್ಕೆ ಮನುಷ್ಯರಿಗೆ ಒಂದು ರ್ಯಾನ್ಸಮ್ ಕೊಡಕ್ಕೆ ಈಡು ಬಳಿ ಅಂತ ಹೇಳುವ ಒಂದು ವಿಷಯವನ್ನ ಅವ್ರು ಕೊಡಕ್ ಬಂದಾಗ ಅವ್ರು ಏನನ್ನ ಮಾಡಬೇಕು ಆಗಿತ್ತು ದೇವರ ಚಿತ್ತದ ಪ್ರಕಾರ ಅಂತ ನಾವು ನೋಡಿದ್ವಿ. ಅದರಲ್ಲಿ ಒಂದೊಂದು ವಾಕ್ಯಗಳನ್ನ ಅಥವಾ ಒಂದೊಂದು ಪದಗಳನ್ನ ನಾವು ತಗೊಂಡ್ರೆ ಆತನು ಮಾಡುವಂತ ಕೆಲಸಗಳನ್ನ ನಾವು ಅದು ಸುಮಾರು ದೊಡ್ಡ ಒಂದು ವಿಷಯ ಅಲ್ವಾ. ಸೊ ನಾವು ಆ ಒಂದು ಎಲ್ಲಾ ವಿಷಯಗಳನ್ನ ನೋಡಿದೆ ಇವತ್ತು ನನಗೆ ಕೊಟ್ಟಿರುವ ಒಂದು ಕಾಲಾವಕಾಶದಲ್ಲಿ ಒಂದು ಪದವನ್ನ ಮಾತ್ರ ನಾನು ತಗೊಂಡು ನಿಮ್ಮ ಮಧ್ಯದಲ್ಲಿ ಇದನ್ನ ದೇವರ ವಾಕ್ಯವು ಯಾವ ರೀತಿ ಯೇಸು ಸ್ವಾಮಿ ಈ ಒಂದು ಕೆಲಸಕ್ಕಾಗಿನೂ ಬಂದಾಗ ಆತನ ಬಂದಿರುವ ಒಂದು ಕೆಲಸದಲ್ಲಿ ಏನ್ ಮಾಡಿದ್ರು ಅಂತ ಹೇಳ್ಬೇಕಾದ್ರೆ ನಾವು ಇಲ್ಲಿ ವಚನ ಓದಿದ್ವಿ, ಬೂದಿಗೆ ಬದಲಾಗಿ ಶಿರ ಏನ್ರಿ ಶಿರಭೂಷಣ, ಆ ಶಿರೋಭೂಷಣವನ್ನ ಕೊಡೋದಕ್ಕೆ ಬಂದ್ರು ಅಂತ ಈ ವಚನ ಹೇಳ್ತದೆ ಇಲ್ಲ. ಸೊ ಇಲ್ಲಿ ಬ್ಯೂಟಿ ಫಾರ್ ಆಶಸ್ ಅಂತ ಇಂಗ್ಲಿಷ್ ಅಲ್ಲಿ ಇದನ್ನ ಹೇಳ್ತಾರೆ. ಬೂದಿಗೆ ಬದಲಾಗಿ ಶಿರೋಭೂಷಣ ಅಂತ ಹೇಳುವಾಗ ಇದು ಯಾರಕ್ಕಪ್ಪ ಅಂತ ನೋಡ್ಬೇಕಾದ್ರೆ ನಾವು ನೋಡ್ವಿ ಆ ಒಂದೇ ವಚನದಲ್ಲಿಂದ ನೀವು ನೋಡ್ಕೊ ಬಂದ್ರೆ ಇಡೀ ಲೋಕಕ್ಕೆ ಅವರು ಸಾರುವಂತ ಸುವಾರ್ತೆಯ ವಿಷಯಗಳನ್ನ ನೋಡಿದ್ವಿ. ಅವ್ರು ಯಾವ ರೀತಿ ಕುಂದೋಗಿರೋರಿಗೆ ಬ್ರಿಗೇಡ್ನ ಕೊಡಕ್ ಬಂದ್ರು ಅಂತ ನೋಡ್ತೀವಿ, ಯಾವ ರೀತಿ ಸೆರೆಮನೆಯಲ್ಲಿ ಇರೋರನ್ನ ಬಿಡಿಸಕ್ಕೆ ಬಂದ್ರೆ ಅಂತ ನೋಡ್ತೀವಿ. ಎಲ್ಲ ವಿಷಯವನ್ನು ನೋಡಿದಾಗ ಒಂದು ಕಾರ್ಯವನ್ನ ಮೂರನೇ ಅಧ್ಯಾಯ ವಚನದಲ್ಲಿ ಹೋಲುವಾಗ ಚಿಯೋನಲ್ಲಿರುವ ಏನ್ರಿ ಭಕ್ತರಿಗೆ ಅಥವಾ ಚಿಯೋನಲ್ಲಿರೋರಿಗೆ ಈ ಬೂದಿಗೆ ಬದಲಾಗಿ ಶಿರೋಭೂಷಣವನ್ನ ಕೊಡ್ತಾರೆ ಅಂತ ಹೇಳ್ತಾರೆ ಸಹೋದರ ಸಹೋದರ. ಸೊ ಇದೇ ಈ ದಿನದಲ್ಲಿ ನಾವು ನೋಡುವಂತ ಒಂದು ಮುಖ್ಯವಾದ ವಿಷಯ ಅಂತ ನಾವು ನೋಡ್ಕೋಬಹುದು. ಸೊ ಹಂಗಿರುವಾಗ ಸಹೋದರ ಸಹೋದರೇ, ಈ ವಚನವನ್ನ ಸ್ವಲ್ಪ ನಾವು ಗಮನಿಸಿದ್ರೆ ಚಿಯೋನಲ್ಲಿ ಈಗ ತಂದೆಯ ದೇವರ ಒಂದು ಮಕ್ಕಳಾಗಿ ಬದುಕ್ತಾ ಇರುವವರಿಗೆ ಪರ್ಟಿಕ್ಯುಲರ್ ಆಗಿ ಅವರು ದುಃಖಕ್ಕೆ ಬದಲಾಗಿ ಸಂತೋಷದ ವಿಷಯವನ್ನ ಕೊಡ್ತಾರೆ ಅಂತಾನು ನಾವು ಅರ್ಥ ಮಾಡ್ತೀವಿ ಅಲ್ವಾ. ಸೊ ಈ ವಚನ ಫಸ್ಟ್ ಬೇಸಿಕ್ ಆಗಿ ನಮ್ಗೆ ಏನ್ ಹೇಳ್ಕೊಡ್ತದೆ ಅಂದ್ರೆ ಯೇಸು ಸ್ವಾಮಿಯ ಹೆಜ್ಜೆ ಜಾಡಲ್ಲಿ ನಡೆಯೋರಿಗೆ ಈ ಲೋಕದ ಒಂದು ದಾರಿಯಲ್ಲಿ ಎಷ್ಟೋ ವರ್ಷ ಕಾಲ ನಡೆದಿರ್ತೀವಿ, ನಮ್ಮ ಒಳಗಿರುವ ಅಂತರಾಳದಲ್ಲಿ ಇರುವ ಎಷ್ಟೋ ಪಾಪಗಳು ಅಥವಾ ಈ ಲೋಕದಿಂದ ನಮ್ಗೆ ಬರುವಂತ ವಿಷಯಗಳಲ್ಲಿ ನಮ್ಗೆ ಯಾವಾಗ್ಲೂ ಏನಂದ್ರೆ ಅದನ್ನ ಜಯಿಸಕ್ಕೆ ನಮ್ಗೆ ಯಾವಾಗ್ಲೂ ಶೋಕವಾಗಿರ್ತೀವಿ ಅಥವಾ ದುಃಖದಲ್ಲಿ ಇರ್ತೀವಿ. ಯಾಕೆಂದ್ರೆ ಒಂದು ನಾವು ಆ ಒಂದು ಪಾಪಗಳನ್ನ ಬಿಡೋದಿಕ್ಕೆ ಪ್ರಯತ್ನ ಮಾಡುವಾಗ ಅದರಿಂದ ಬರೋ ದುಃಖಗಳು ಸುಮಾರು ಸರಿ ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ದೇವರ ನೀತಿಯ ಪ್ರಕಾರ ಈ ಲೋಕದಲ್ಲಿ ಬದುಕಿದಾಗ ಅದರಿಂದ ಬರೋ ಒಂದು ದುಃಖಗಳು ಇರೋದನ್ನ ನೋಡ್ತೀವಿ. ಸೊ ಹಂಗಿರುವಾಗ ಯೇಸು ಸ್ವಾಮಿಯ ಹೆಜ್ಜೆ ಜಾಡಿಯಲ್ಲಿ ನಡೆಯೋರಿಗೆ ಈ ಒಂದು ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯೋರಿಗೆ ಈ ಒಂದು ಶೋಕ ಅಥವಾ ದುಃಖ ಇದ್ದೇ ಇರ್ತದೆ ಅಂತ ಈ ಒಂದು ವಚನ ನಮ್ಗೆ ಏನ್ ಹೇಳ್ತದೆ ಅಂದ್ರೆ ಜಿಯೋನಲ್ಲಿ ಅಂತ ಹೇಳುವಾಗ ಇನ್ನೊಂದು ಒಂದು ಈ ಜಿಯೋನ್ ಅಂತ ಹೇಳ್ಬಿಟ್ರೆ ಇದರ ಒಂದು ಸ್ಟಡಿ ಬ್ರದರ್ಗಳು ಸುಮಾರು ತಗೊಂಡಿದ್ದಾರೆ, ಅದರ ಒಂದು ವಿಷಯನೇ ಸಂಪೂರ್ಣವಾಗಿ ಒಂದು ಡಿಫ್ರೆಂಟ್ ಆಗಿರ್ತದೆ. ಈಗ ನಾವು ಏನ್ ಮಾಡೋಣ ಅಂದ್ರೆ ಈ ಜಿಯೋನಲ್ಲಿ ವಾಸವಾಗಿರ್ತಿರುವ ಅಥವಾ ಈ ಜಿಯೋನಿನ ಒಂದು ಸಂಗತಿಯಲ್ಲಿ ಈಗಿರುವ
ಸಭೆ ಅಥವಾ ಯೇಸು ಸ್ವಾಮಿಗೆ ಮೊದಲ ಗಿದ್ದಿಯಾಗಿ ಇರೋದಕ್ಕೆ ಆಹ್ವಾನ ಕೊಟ್ಟಿರುವ ಈ ಸಭೆಯ ವಿಷಯವಾಗಿ ಮಾತ್ರ ನಾವು ನೋಡುವಂತರಾಗಿದ್ದೀವಿ. ಸೊ ಹಂಗಿರುವಾಗ ಸಹೋದರ ಸಹೋದರರೇ, ಯೇಸು ಸ್ವಾಮಿ ಈ ಒಂದು ಕಾಲ ಸಮಯದಲ್ಲಿ ಸಭೆಗೆ ಅವರು ಬೂದಿಯನ್ನ ತೆಗೆದು ಸಂತೋಷವನ್ನ ಅಥವಾ ಶಿಲಾಭೂಷಣವನ್ನ ಹೆಂಗ್ ಕೊಡಬಹುದು ಅಂತ ನೋಡಬೇಕಾದ್ರೆ ಒಂದು ವಿಷಯ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ಯಾಕೆ ಅಂತ ನೋಡ್ಬೇಕಾದ್ರೆ ನಮ್ಮಲ್ಲಿ ಇರೋದು ಯಾವುದು ಏನ್ರಿ ಅಂತ ಬೆಲೆ ಉಳ್ಳದು ಯಾವುದು ಇಲ್ರಿ. ಎಲ್ಲಾನು ವ್ಯರ್ಥದ ವಿಷಯವೇ, ಎಲ್ಲಾನು ಧೂಳಿಗೆ ಸಮಾನವಾಗಿದೆ. ಹಂಗಿರುವಾಗ ಯೇಸು ಸ್ವಾಮಿ ಈ ಧೂಳಿನ ವಿಷಯಗಳನ್ನ ತೆಗೆದು ಬೆಳೆ ಇಲ್ಲದಂತ ಒಂದು ಏನ್ರಿ ಒಂದು ಬ್ಯೂಟಿನ ಕೊಡ್ತಾರೆ. ಒಂದು ಇನ್ನೊಂದು ವಾಕ್ಯ ಏನ್ ಹೇಳ್ಬೋದು, ಬ್ಯೂಟಿಗೆ ಸೌಂದರ್ಯವನ್ನ ಕೊಡ್ತಾರೆ ಅಲ್ವಾ. ಇದು ತುಂಬಾ ಸಿಂಪಲ್ ಆದ ಒಂದು ಕನ್ನಡ ಅಲ್ವಾ, ಸೌಂದರ್ಯವನ್ನ ಕೊಡ್ತಾರೆ. ಸೊ ಹಿಂಗಿರುವಾಗ ಇದು ಬಂದು ಈ ಸೌಂದರ್ಯ ಬಂದು ಬೆಲೆ ಕಟ್ಟುವಂತ ಒಂದು ಸೌಂದರ್ಯ ಇಲ್ಲ. ನಮ್ಮ ಒಂದು ಆಶಸ್ ಅಥವಾ ಬೂದಿಗೆ ಅಥವಾ ನಮ್ಮ ಧೂಳಿನ ಜೀವನವನ್ನ ನಾವು ನೆನೆಸ್ಕೊಂಡ್ರೆ ಇದಕ್ಕೆ ಬದಲಾಗಿ ಅವರು ಕೊಡುವಂತ ವಿಷಯ ಬೆಲೆ ಕಟ್ಟುವಂತದಾಗಿ ಇಲ್ಲ. ಆದ್ರೆ ಹಳೆ ಒಂದು ಪದ್ಧತಿಯಲ್ಲಿ ಹೆಂಗಂದ್ರೆ ಪಾರ್ಟ್ನರ್ ಸಿಸ್ಟಮ್ ಅಂತಿತ್ತು ಅಲ್ವಾ. ಹೆಂಗೆ ಅಂದ್ರೆ ಏನೋ ಒಂದು ಕೊಂಡ್ಕೊಳ್ಳಕ್ಕೆ ಏನೋ ಒಂದು ಕೊಡೋರು, ಆದ್ರೆ ಬೆಲೆ ಕಟ್ತಾ ಇರ್ಲಿಲ್ಲ. ಆ ರೀತಿ ಸಹೋದರ ಸಹೋದರರೇ, ನಮ್ಮಲ್ಲಿರುವ ಒಂದು ಗುಣ ಅಥವಾ ನಮ್ಮಲ್ಲಿರುವ ನಮ್ಮ ಜೀವನ ಬಂದು ದೇವರ ಮುಂದೆ ಒಂದು ಧೂಳಾಗಿದೆ. ಆದ್ರೆ ಯೇಸು ಸ್ವಾಮಿ ಕೊಡುವಂತದ್ದು ವಿಷಯ ನೋಡ್ಬೇಕಾದ್ರೆ ಆ ಧೂಳನ್ನ ತಗೊಂಡು ಸೌಂದರ್ಯವನ್ನ ಕೊಡ್ತಾರೆ. ಆ ಸೌಂದರ್ಯವನ್ನ ಕೊಡ್ತಾರೆ ಅಂತ ಹೇಳುವಾಗ ಸಹೋದರ ಸಹೋದರರೇ, ಅವರು ಆ ಧೂಳಾಗಿ ಪರಿಗಣಿಸಲ್ಪಡಬೇಕಾಗಿದೆ ಅಲ್ವಾ. ನಮಗೆ ಸೌಂದರ್ಯ ಕೊಡ್ಬೇಕಾದ್ರೆ ಯೇಸು ಸ್ವಾಮಿ ಏನ್ ತಗೊಂಡ್ರು ಅವ್ರ ಮೇಲೆ ಅಂದ್ರೆ ಆ ಬೂದಿನ ಅವ್ರು ತಗೊಂಡ್ರು. ಸೊ ಅದರಿಂದ ಪರಿಶುದ್ಧವಾಗಿ ಸೌಂದರ್ಯವಾಗಿ ಇರುವಂತ ಯೇಸು ಸ್ವಾಮಿ ನಮ್ಮ ಬೂದಿಯ ನಮ್ಮ ಪಾಪಗಳನ್ನ ತಗೊಂಡು ಅವರು ಆ ಸೌಂದರ್ಯವನ್ನ ಏನ್ ಮಾಡ್ಬಿಟ್ರಂತೆ ಕಳ್ಕೊಂಡ್ರು ಅಲ್ವಾ. ಇದು ಸುಮಾರು ವಚನಗಳು ನಮ್ಗೆ ಚೆನ್ನಾಗಿ ಗೊತ್ತು. ಒಂದೆರಡು ವಚನ ಮಾತ್ರ ಓದೋಣ. ಯೆಶಾಯ ಪ್ರವಾದಿಯ ಪುಸ್ತಕ 53 ಅಧ್ಯಾಯ 3 ಮತ್ತು 4 ವಚನಗಳು. ದ ಬುಕ್ ಆಫ್ ಯೆಶಾಯ ಚಾಪ್ಟರ್ 53:3-4. ಅವನು ಧಿಕ್ಕರಿಸಲ್ಪಟ್ಟವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿ ಪೀಡಿತನು. ಓಕೆ, ಸೊ ಇಲ್ಲಿ ನೋಡ್ಬೇಕಾದ್ರೆ ಯೇಸು ಸ್ವಾಮಿ ಆ ಒಂದು ಬೂದಿಯನ್ನ ಮನುಷ್ಯರ ಮೇಲೆ ಇದ್ದ ಬೂದಿನ ಅವ್ರು ತಗೊಂಡಾಗ ಯಾವ ರೀತಿ ಅವನು ಮನುಷ್ಯರಾಗಿ ಕಾಣ್ಪಟ್ರು ಅಂತ ನೋಡ್ಬೇಕಾದ್ರೆ ಅವ್ರು ಏನಾಗಿದ್ರಂತೆ ಓದಿ ಸಿಸ್ಟರ್ ಇನ್ನೊಂದ್ಸರಿ. ಅವನು ಧಿಕ್ಕರಿಸಲ್ಪಟ್ಟ ನೋಡ್ರಿ, ಅವರು ಧಿಕ್ಕರಿಸಲ್ಪಟ್ಟವರಾಗಿ ಮನುಷ್ಯರು ಸೇರಿಸಿಕೊಳ್ಳದವನು ಸಂಕಷ್ಟಕ್ಕೊಳಗಾದವನು, ವ್ಯಾಧಿ ಪೀಡಿತನು, ಜನರ ಮುಖವನ್ನು ಓರೆ ಮಾಡಿಕೊಳ್ಳುವವನು. ಹಾ ನೋಡ್ರಿ, ಇದೆಲ್ಲಾನು ಯೇಸು ಸ್ವಾಮಿ ಲೋಕಕ್ಕೆ ಬಂದಾಗ ಇಡೀ ಮನುಷ್ಯ ಕುಲಕ್ಕೆ ಬೇಕಾಗಿರುವಂತ ಒಂದು ಕಾರ್ಯವನ್ನ ಮಾಡಿದ್ರು. ಇಡೀ ಮನುಷ್ಯ ಕುಲವು ಬೂದಿಯ ಅಥವಾ ಒಂದು ಧೂಳಿನ ಸಮಾನವಾಗಿತ್ತು. ಅವರಿಗೆ ಅವರಲ್ಲಿದ್ದ ದುಃಖಗಳು, ಅವರಲ್ಲಿದ್ದ ಸಂಕಟಗಳನ್ನ ಅವ್ರು ತಗೊಂಡಾಗ ಅವ್ರು ಯಾವ ರೀತಿ ಕಾಣಲ್ಪಟ್ರು ಅಂತ ನೋಡ್ಬೇಕಾದ್ರೆ ಈ ವಚನದಲ್ಲಿ ತುಂಬಾ ಕ್ಲಿಯರ್ ಆಗಿ ಅದನ್ನ ಮೆನ್ಷನ್ ಮಾಡಿರೋದನ್ನ ನೋಡ್ತೀವಿ ಸಹೋದರ ಸಹೋದರ. ಸೊ ಅಲ್ಲಿ ಇಂಗ್ಲಿಷ್ ಅಲ್ಲಿ ಏನಂತಾರೆ ಅಂದ್ರೆ ಈ ಟುಕ್ ದ ಸ್ಪಿರಿಟ್ ಆಫ್ ಹೆವಿನೆಸ್ ಅಂತಾರೆ. ತುಂಬಾ ಏನ್ರಿ ಒಂದು ಬಾಧೆಯ ಒಂದು ವಿಷಯ ಅಲ್ವಾ. ಸೊ ಹಿಂಗಿರುವಾಗ ಸಹೋದರ ಸಹೋದರರೇ, ಇವತ್ತು ನಾವು ಏನ್ ನೋಡೋಣ ಅಂದ್ರೆ ಮೂರು ವಿಷಯ ನೋಡೋಣ. ಒಂದು, ದೇವರಿಗೆ ಮೀಸಲಾಗಿರುವ ಅಥವಾ ದೇವರಿಗೆ ಸಮರ್ಪಣೆ ಮಾಡಿರುವ ಒಂದೊಂದು ಭಕ್ತರಿಗೆ ಯಾವ ರೀತಿಯ ಶೋಕ, ಆ ಶೋಕದಲ್ಲಿ ಯಾವ ರೀತಿಯ ಒಂದು ವಿಚಾರವಾಗಿ ಆತ ಒಬ್ಬೊಬ್ರು ಇದ್ದೀವಿ ಅಂತ ನೋಡ್ಬೋದು. ಆ ಒಂದು ಪವಿತ್ರವಾದ ಅಥವಾ ಏನಂತ ಹೇಳ್ಬೇಕಾದ್ರೆ ಹಾನೆಸ್ಟ್ ಆಗಿರೋ ಒಂದು ದುಃಖ ಅಲ್ವಾ. ಅದು ಆ ದುಃಖ ನಾವು ಪಟ್ಟಾಗ ಎರಡನೇ ವಿಷಯ ಅಂದ್ರೆ ಯಾವ ರೀತಿ ಯೇಸು ಸ್ವಾಮಿ ಆ ದುಃಖಕ್ಕೆ ಬದಲಾಗಿ ಈ ಒಂದು ಶಿರಾಭೂಷಣವನ್ನ ಕೊಡ್ತಾರೆ ಅಂತ ನೋಡ್ಬೇಕು. ಆ ಶಿರಾಭೂಷಣವನ್ನ ಕೊಡುವಾಗ
ಮೂರನೇದು ಏನಂತ ನೋಡ್ಬೇಕಾದ್ರೆ ಅದರ ಒಂದು ಗಿಫ್ಟ್ ಏನು, ಅದಕ್ಕೆ ನಮ್ಗೆ ಕೊಡುವಂತ ಫಲ ಏನು ಅಂತ ನಾವು ನೋಡೋಣ. ಈ ಮೂರು ವಿಷಯದಲ್ಲಿ ಮಾತ್ರ ನೋಡಿ ಈ ಉದ್ರದ ಪಾಠವನ್ನು ನಾವು ಮುಗಿಸೋಣ. ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ಫಸ್ಟ್ ಒಂದು ಮೋನರ್ಸ್ ಕಂಡೀಷನ್ ಅಥವಾ ದುಃಖವಾಗಿರುವ ಯೇಸು ಸ್ವಾಮಿಯ ಹಿಂಬಾಲಕರು ಯಾವ ರೀತಿ ಅವರ ಜೀವನದಲ್ಲಿ ಇದ್ದಾರೆ ಅಂತ ನೋಡ್ಬೇಕಾದ್ರೆ ನೀತಿಯ ವಿಷಯಗಳನ್ನ ಮಾಡಕ್ಕೆ ಅವರ ಪ್ರಯತ್ನಗಳನ್ನ ಮಾಡುವಾಗ ಅವರ ಒಂದು ಮನಸ್ಸಲ್ಲಿ ಯಾವಾಗ್ಲೂ ದುಃಖವು ಅವರಲ್ಲಿ ಅಡಗಿರುವುದನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಈ ವಿಷಯವನ್ನ ನಾವು ನೋಡ್ಬೇಕಾದ್ರೆ ಯೂಶುವಲ್ ಆಗಿ ಹಳೆ ಒಡಂಬಡಿಕೆಯನ್ನು ನಾವು ನೋಡುವಾಗ ಯಾವಾಗ ಒಬ್ಬ ವ್ಯಕ್ತಿ ಆತನು ದುಃಖವಾಗಿದ್ದಾನೆ ಅಥವಾ ಅವರು ರಿಪೆಂಟ್ ಆಗಿದ್ದಾರೆ, ಏನಂತ ಹೇಳ್ತಾರೆ ರಿಪೆಂಟೆನ್ಸ್, ಪಶ್ಚಾತ್ತಾಪ ಯಾವಾಗ ಪಡಕ್ಕೆ ತಂದೆಯ ದೇವರ ಮುಂದೆ ನಿಂತ್ಕೋತಾರೋ ಆವಾಗ ಅವರು ಆಚೆ ಅಲ್ವಾ ಆಚೆ ತೋರ್ಬಿಕೆಯಲ್ಲಿ ಒಂದಷ್ಟು ಕಾರ್ಯಗಳನ್ನ ಮಾಡ್ತಾ ಇದ್ರು ನೋಡುದು ಅಲ್ವಾ. ಒಂದು ಸ್ಯಾಕ್ ಕ್ಲಾತ್ ಹಾಕೊಳ್ಳೋರು, ಬೂದಿನ ತಲೆಗೆ ಹಾಕೊಳ್ಳೋರು, ಇದು ಏನಂತ ಅಲ್ಲಿ ಸೂಚಕವಾಗಿತ್ತಂದ್ರೆ ತಂದೆಯ ದೇವರ ಮುಂದೆ ಅವರು ತಪ್ಪನ್ನ ಮಾಡಿದ್ದಾರೆ, ಆ ತಪ್ಪನ್ನ ಸರಿಪಡಿಸ್ಕೊಳಕ್ಕೆ ಒಳಾಂಗಣದಲ್ಲಿರುವ ತಪ್ಪುಗಳನ್ನ ಸರಿಪಡಿಸ್ಕೊಳಕ್ಕೆ ಆಚೆ ತೋರ್ವಿಕೆಗೆ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಇದನ್ನ ಅವರು ಮಾಡ್ತಾ ಇದ್ರು ಅಂತ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಆ ಒಳಾಂಗಣದಲ್ಲಿರುವ ತಪ್ಪನ್ನ ತಂದೆಯ ದೇವರ ಹತ್ರ ಮೊರೆ ಇಟ್ಟು ಆ ತಪ್ಪುಗಳಿಂದ ಅವರು ಸರಿಪಡಿಸ್ಕೊಳಕ್ಕೆ ನನಗೆ ಮನಸ್ಸಿದೆ ಅಂತ ಹೇಳಿ ದೇವರ ಮುಂದೆ ಅವ್ರು ನಿಂತ್ಕೊಳ್ಳುವ ಒಂದು ವಿಷಯವೇ ಆ ಬೂದಿಯ ಒಂದು ಕಾರ್ಯಗಳನ್ನ ನಾವು ನೋಡ್ತೀವಿ. ಸೊ ಯೂಶುವಲ್ ಆಗಿ ನೀವು ನೋಡಿದ್ರೆ ಈ ಒಂದು ಒಂದು ಆ ಒಂದು ಸ್ಯಾಕ್ ಕ್ಲಾತ್ ಏನಂತೀರ ಕನ್ನಡದಲ್ಲಿ, ಆ ಗೋಣಿ ತಾಟ್ ಅಥವಾ ಸೊ ಇದು ಹೇಳುವಾಗ ಏನಾಗತ್ರಿ ನಮ್ಗೆ ಯಾವಾಗಾದ್ರೂ ಮಳೆ ಬಂದಾಗ ಅಥವಾ ಎಲ್ಲಾದ್ರೂ ನಾವು ಹೋದಾಗ ಎಲ್ಲಾದ್ರೂ ವಿಲೇಜ್ ಕಡೆ ಹೋದಾಗ ಈ ಗೋಣಿ ತಾಟ್ ಕೊಡೋರು ಸುಮ್ಮನೆ ತಲೆಯಲ್ಲಿ ಅದನ್ನ ಹಾಕೊಂಡ್ರೆ ಏನಾಗುತ್ತೆ, ಒಂಥರ ನವೆ ಅಲ್ವಾ. ಸೊ ಇದನ್ನ ಅವ್ರು ಏನ್ ಮಾಡೋದಂದ್ರೆ ದಿನಾಗಟ್ಲೆ ವಾರಗಟ್ಲೆ ಏನ್ ಮಾಡೋರುತ್ತೆ ಇದೇ ತೋಣಿ ಕಾಟ್ ಈ ಒಂದು ಬಟ್ಟೆನ ಹಾಕೊಂಡು ಆ ಬೂದಿನ ತಲೆಗೆ ಹಾಕೊಂಡು ಕೂತಿರೋರಂತೆ. ಇದು ನಿಮ್ಗೆ ಗೊತ್ತಿರೋ ವಿಷಯವೇ, ವೇದದಲ್ಲಿ ಅನೇಕ ಕಡೆ ಇದನ್ನ ರೆಕಾರ್ಡ್ ಆಗಿರೋದನ್ನ ನೋಡ್ತೀವಿ. ಸೊ ಇದು ಫಸ್ಟ್ ಆಫ್ ಆಲ್ ಏನ್ ಮಾಡ್ತದೆ ಒಬ್ಬ ವ್ಯಕ್ತಿಗೆ ಅಂದ್ರೆ ಕಂಫರ್ಟ್ ಇಂದ ಒಂದು ಡಿಸ್ಕಂಫರ್ಟ್ ಕಂಡೀಷನ್ಗೆ ತರ್ತದೆ ಅಲ್ವಾ. ತುಂಬಾ ಕಂಫರ್ಟಬಲ್ ಆಗಿ ಒಳ್ಳೆ ಬಟ್ಟೆ ಹಾಕೊಂಡು ಒಳ್ಳೆ ಪರ್ಫ್ಯೂಮ್ ಹಾಕೊಂಡಿರೋ ಒಬ್ಬ ಅರಸನು ಅಥವಾ ರಾಜನು ಈ ಒಂದು ಸ್ಥಿತಿಗೆ ಬಂದಾಗ ಅವನು ಹೆಂಗಿರ್ತಾನೆ ಅಂದ್ರೆ ತುಂಬಾ ಅನ್ಕಂಫರ್ಟಬಲ್ ಆಗಿರ್ತಾನೆ ಅಲ್ವಾ. ಸೊ ಈ ಒಂದು ವಿಷಯವನ್ನ ನಾವು ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಈ ವಿಷಯದಲ್ಲಿ ನಾವು ಅಲ್ಲಿ ಏನು ಅಂತ ನಾವು ನೋಡ್ಬೇಕಾದ್ರೆ ನಿಜವಾಗಿ ನಾವು ಮನದ ಅಥವಾ ನಮ್ಮ ಹೃದಯದ ಹಾಲದಿಂದ ಮನಸಾಂತರ ಹೊಂದಬೇಕು ಅಂತ ನಾವು ಮುಂದೆ ಬಂದಾಗ ಅದನ್ನು ನಾವು ನಮ್ಮ ಪಾಪಗಳನ್ನ ಅಥವಾ ನಮ್ಮ ಒಂದು ತಂದೆಯ ದೇವರ ಮುಂದೆ ಇರುವಂತ ತಪ್ಪುಗಳನ್ನ ಸಹೋದರ ಸಹೋದರರೇ ನಾವು ಸಂಪೂರ್ಣವಾಗಿ ಪಶ್ಚಾತ್ತಾಪ ನಾವು ಪಡಬೇಕು ಅನ್ನೋ ಪರಿಸ್ಥಿತಿ ನಮ್ಮಲ್ಲಿ ಬಂದಾಗ ಇದು ತಂದೆಯ ದೇವರ ಒಂದು ಆತನ ಒಂದು ಸೈಟ್ ಅಲ್ಲಿ ತುಂಬಾ ಗ್ರೇಟ್ ಒಂದು ವಿಷಯ ಅಂತ ನಾವು ನೋಡುವಂತವರಾಗಿದ್ದೀವಿ ಸಹೋದರ ಸಹೋದರರೇ. ಯಾಕಂತ ನೋಡ್ಬೇಕಾದ್ರೆ ಈ ಟ್ರೂ ರಿಪೆಂಟೆನ್ಸ್ ಏನ್ ತರ್ತದೆ ನಮ್ಮಲ್ಲಿ ಅಂದ್ರೆ ಶೋಕ ತರ್ತದೆ ಅಥವಾ ಸಾರೋ ತರ್ತದೆ ಅಲ್ವಾ. ಟ್ರೂ ರಿಪೆಂಟೆನ್ಸ್ ಬ್ರಿಂಗ್ಸ್ ಸಾರೋ. ನಾವು ಹಂಗೆ ಜನಕ್ಕೆ ಗೊತ್ತಿರೋ ತರ ನಾನು ಏನೋ ಒಂದು ನಾನು ಹಿಪೋಕ್ರೇಟ್ ಆಗಿದ್ರೆ ಈ ಒಂದು ದುಃಖ ನನ್ನಲ್ಲಿ ಬರಲ್ಲ. ಆದ್ರೆ ಯಾವಾಗ ಈ ಒಂದು ದುಃಖ ಬರ್ತದೆ ಅಂದ್ರೆ ಒಂದು ವಚನ ಓದೋಣ್ರಿ ನೋಡಿ, ಯೋಬನು ಯಾವ ರೀತಿಯ ಮನಸಾಂತರವನ್ನ ಓದೋದಕ್ಕೆ ಅವ್ರು ಓದ್ರು ಅಂತ ನೋಡ್ಬೇಕಾದ್ರೆ ಯೋಬನ ಪುಸ್ತಕ 42:6 ದ ಬುಕ್ ಆಫ್ ಜೋಬ್ ಚಾಪ್ಟರ್ 46:6. ಆದ ಕಾರಣ ನಾನು ಹಾಡಿದ್ದೇನು ತಿರಸ್ಕರಿಸಿ ಧೂಳಿನಲ್ಲಿಯೂ ಬೂದಿಯಲ್ಲಿಯೂ ಕುಳಿತು ಪಶ್ಚಾತ್ತಾಪ ಪಡುತ್ತೇನೆ. ನೋಡ್ರಿ ನಾನು ಮಾಡಿದ್ದನ್ನು ನಾನು ಹಾಡಿದ್ದನ್ನು ತಿರಸ್ಕರಿಸಿ ಧೂಳಿನಲ್ಲಿಯೂ ಬೂದಿಯಲ್ಲಿಯೂ ಕುಳಿತು ಪಶ್ಚಾತ್ತಾಪ ಪಡುತ್ತೇನೆ. ಇದೇ ಮುಖ್ಯ. ಸೊ ಯೋಬನ ವಿಷಯದಲ್ಲಿ ನೋಡ್ಬೇಕಾದ್ರೆ ಯೋಬನು ತಾನು ನೀತಿವಂತನಾಗಿದ್ದೀನಿ ಅಂತ ಒಂದಷ್ಟು ಮಾತುಗಳನ್ನ ದೇವರ ಮುಂದೆ ಏನ್ ಮಾಡ್ಬಿಟ್ರಿ ಪ್ರೆಸೆಂಟ್ ಮಾಡ್ಬಿಟ್ರಿ
ಅವಾಗ ಹೇಳ್ತಾರೆ ದೇವರು ಆ ಒಂದು ಮೂವತ್ತನೇ ಅಧ್ಯಾಯದಿಂದ ನೀವು ನೋಡ್ತಾ ಬಂದ್ರೆ ದೇವರ ಒಂದು ಪರಾಕ್ರಮವನ್ನ ಅಲ್ಲಿ ಮಾತಾಡ್ತಾರೆ. ದೇವರು ಮನುಷ್ಯನಿಗೆ ಮಾಡುವಂತ ಒಂದು ವಿಷಯಗಳನ್ನ ಅಲ್ಲಿ ಮಾತಾಡ್ತಾರೆ ಸಹೋದರ ಸಹೋದರರೇ. ಅಲ್ಲಿ ನೀವು ನೋಡಿದ್ರೆ ಯೋಬನಿಗೆ ತುಂಬಾನೇ ದುಃಖ ಆಗ್ಬಿಡ್ತದೆ. ಇಂತಹ ಒಂದು ದೇವರ ಮುಂದೆ ನಾನು ನನ್ನ ಬಾಯಿನ ನಾನು ಯಾಕೆ ತೆಗೆದ್ನು ಅಂತ ಹೇಳಿ ಹೇಳ್ತಾರೆ. ನಾನು ಇಷ್ಟು ತನಕ ನಾನು ಆಡದೆ ಅಥವಾ ನಾನು ಮಾತಾಡ್ತಾ ಇದ್ದೆ, ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಧೂಳಿನಲ್ಲೂ ಬೂದಿಯಲ್ಲೂ ನನ್ನನ್ನು ನಾನು ಕುಳಿತು ನಾನು ಪಶ್ಚಾತ್ತಾಪ ಪಡ್ತೇನೆ ಅಂತ ಹೇಳ್ತಾರೆ ಸಹೋದರ ಸಹೋದರೇ. ಇದೇ ನಿಜವಾದ ಒಂದು ಮನಸ್ಸಂತ, ಇದೇ ನಿಜವಾದ ಒಂದು ಏನ್ರಿ ರಿಪೆಂಟೆನ್ಸ್. ಸೊ ಈ ಒಂದು ವಿಷಯವನ್ನ ನಾವು ಒಂದು ನಮ್ಮ ಪರ್ಸನಲ್ ಲೈಫ್ ಅಲ್ಲಿ ಇಂಡಿವಿಜುವಲ್ ಆಗಿ ನಾವು ಎಷ್ಟು ವರ್ಷ ಕಾಲ ಈ ಸತ್ಯದ ಮಾರ್ಗದಲ್ಲಿ ಇದ್ರು, ಎಷ್ಟು ವರ್ಷ ಕಾಲ ಈ ಒಂದು ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆದ್ರು, ನಾನು ತುಂಬಾ ಸೀನಿಯರ್ ಅಂತ ಹೇಳಿ ಈ ಪಶ್ಚಾತ್ತಾಪದ ಗುಣ ನನ್ನಲ್ಲಿ ಇಲ್ಲ ಅಂದ್ರೆ ಸಹೋದರ ಸಹೋದರರೇ, ಇದು ದೇವರಿಗೆ ಯುಕ್ತಿಯಾಗಿರುವಂತ ವಿಷಯ ಇಲ್ಲ. ಇದು ನಾವು ಹೊಸದಾಗಿ ಬಂದಿರಬಹುದು, ನಾವು ಈ ಒಂದು ಬಲಿಯ ಒಂದು ಜೀವಿತದಲ್ಲಿ ನಮ್ಮ ಪ್ರಾರಂಭವಿರಬಹುದು, ಅಥವಾ ಒಂದಷ್ಟು ಸಹೋದರ ಸಹೋದರಿಗಳ ಜೀವನದಲ್ಲಿ ಇದು ಕೊನೆಯ ಹಂತವಾಗಿರಬಹುದು. ಆದ್ರೆ ಯಾವುದೇ ಹಂತದಲ್ಲಿದ್ರು ಈ ಬೂದಿಯಾಗಿರುವ ಅಥವಾ ಈ ಧೂಳಾಗಿರುವ ಮನುಷ್ಯ ಒಂದಿಲ್ಲ ಒಂದು ದಿನ ಅವನು ತಪ್ಪಾದ ಮಾರ್ಗವನ್ನ ಹಿಡಿದು ಮತ್ತೆ ಹಿಂದಿರುವ ಒಂದು ವಿಷಯನೇ ನಾವು ನೋಡುವಂತ ಕಾರ್ಯ. ಇದೇ ಪ್ರಾಕ್ಟಿಕಲ್ ಲೈಫ್. ಸೊ ಒಂದು ಹೊಸದಾಗಿ ಬಂದಿರುವ ಸಹೋದರನೋ ಸಹೋದರಿಯೋ ತುಂಬಾನೇ ವೀಕ್ ಆಗಿರ್ತಾರೆ ಕಂಪೇರ್ ಟು ಸ್ವಲ್ಪ ಬೆಳೆದಿರೋರು. ಆದ್ರೆ ಬೆಳೆದಿರೋರು ಪಕ್ಷಾತಾಪ ಅಥವಾ ತಪ್ಪೇ ಮಾಡಲ್ಲ ಅಂತ ಹೇಳಿ ಪಕ್ಷಾತಾಪ ಪಡಕ್ಕಾಗಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತಾನು ನಾವು ಹೇಳಬಹುದು ಸಹೋದರ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ತಂದೆಯ ದೇವರ ಒಂದು ವಾಕ್ಯದಲ್ಲಿ ನಾವು ನೋಡಿದಾಗ ಸಹೋದರ ಸಹೋದರರೇ ಎಷ್ಟೋ ಭಕ್ತರು, ಎಂತ ದೊಡ್ಡ ದೊಡ್ಡ ಭಕ್ತರು ಅಲ್ವಾ. ಸೊ ಅಲ್ಲಿ ನೋಡ್ಬೇಕಾದ್ರೆ ಇವರು ಯಾವ ರೀತಿ ತಂದೆಯ ದೇವರ ಒಂದು ಮಾರ್ಗವನ್ನ ಬಿಟ್ಟು ಹೋಗಿ ಮತ್ತೆ ಹಿಂದಿರುಗಿ ಏನ್ರಿ ಈ ಒಂದು ಕೋಣಿ ತಾಟನ್ನ ಹಾಕಿ ಅವರು ಪಕ್ಷಾತಾಪ ಪಟ್ಟಿರೋದನ್ನ ವೇದದಲ್ಲಿ ರೆಕಾರ್ಡ್ ಆಗಿರೋದನ್ನ ನೋಡಿ. ಎಂತ ದೊಡ್ಡ ದೊಡ್ಡ ವ್ಯಕ್ತಿ ಅಲ್ವಾ, ದಾವಿದನಿಗೆ ತುಂಬಾ ದೊಡ್ಡ. ಅದೇ ರೀತಿ ಈ ಒಂದು ವಿಷಯವನ್ನ ನೋಡ್ಬೇಕಾದ್ರೆ ದಾವಿದನಿಗೆ ಒಂದು ಎರಡು ಮೂರು ವಚನವನ್ನ ಓದೋಣ. ಕೀರ್ತನೆ 102:9 Psalms 102:9 ಬೂದಿಯು ನನಗೆ ಆಹಾರವಾಯಿತು, ನನ್ನ ಪಾನದಲ್ಲಿ ಕಣ್ಣೀರು ಮಿಶ್ರಣವಾಯಿತು. ಬೂದಿಯು ನನಗೆ ಆಹಾರವಾಯಿತು ಅಂತ ಯೋಚನೆ ಮಾಡಿ ಅಲ್ವಾ. ನಾವಿದನ್ನು ಬರೀತಾರೆ ಸಹೋದರ ಸಹೋದರರೇ, ಇದೆಲ್ಲ ಅವರು ಹಂತ ಹಂತವಾಗಿ ಅವ್ರ ಜೀವನದಲ್ಲಿ ದೇವರು ಅವ್ರನ್ನ ಒಂದು ಶಪ್ಪರ್ಡ್ ಆಗಿದ್ದಾಗ ಅಲ್ವಾ, ಒಬ್ಬ ಕುರುಬನಾಗಿದ್ದಾಗ ಯಾವ ರೀತಿ ಅವ್ರನ್ನ ಆಶೀರ್ವಾದಿಸಿ ಈ ಒಂದು ಅರಸನ ಒಂದು ಪದವಿಗೆ ತಂದು ಆ ಒಂದು ಅರಸನ ರಾಜನ ಪದವಿಯನ್ನು ಅವ್ರು ಮಾಡಿರುವ ತಪ್ಪುಗಳನ್ನ ಅವ್ರು ನೋಡಿದಾಗ ಎಷ್ಟೋ ಸರಿ ದೇವರ ವಿರುದ್ಧವಾಗಿ ನಡೆದ್ರು ಅಂತ ನೋಡ್ತೀವಿ. ಇದೆಲ್ಲ ಆದಾಗ ಈ 102ನೇ ಒಂದು ಒಂದು ಇದರಲ್ಲಿ ಚಾಪ್ಟರ್ ಅಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಬರೀತಾರೆ ಅಂದ್ರೆ ಏನ್ರಿ, ಐ ಹ್ಯಾವ್ ಈಟನ್ ಆಶಸ್ ಲೈಕ್ ಬ್ರೆಡ್ ಅಂತಾರೆ. ಸೊ ಇಲ್ಲಿ ಏನಂತ ತೋರಿಸ್ತಾ ಇದಾರೆ ಅಂದ್ರೆ ನಾನು ಯಾವ ರೀತಿ ದೇವರಿಗೆ ಮೆಚ್ಚುಗೆ ಆಗಿರುವಂತ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದೀನಿ ಅನ್ನೋದನ್ನೇ ಇಲ್ಲಿ ರೆಕಾರ್ಡ್ ಆಗಿರೋದನ್ನ ನಾವು ನೋಡ್ತೀವಿ. ಇದು ತುಂಬಾ ಮುಖ್ಯವಾದ ವಿಷಯ. ಹಂತ ಹಂತದಲ್ಲೂ ಇನ್ನು ನಾವು ಈ ಒಂದು ನೂತನ ಸೃಷ್ಟಿಯನ್ನ ಒಂದು ಮಣ್ಣಿನ ಏನ್ರಿ ಮಡಿಕೆಯಲ್ಲಿ ನಾವು ಹೊತ್ಕೊಂಡು ನಿಂತಿದ್ದ. ಈ ಮಣ್ಣಿನ ಮಡಿಕೆ ಏನ್ರಿ ತುಂಬಾ ಕೆಟ್ಟದಾಗಿದೆ ಅಥವಾ ಅದು ನಾನಾ ರೀತಿಯ ಪಾಪ ದೋಷಗಳಿಂದ ತುಂಬಿರೋದ್ರಿಂದ ನಾವು ಈ ಒಂದು ಮನಸಾಂತರ ಅಥವಾ ಈ ಒಂದು ಪಕ್ಷಾತಾಪ ನಮ್ಮ ಒಬ್ಬೊಬ್ರಿಗೂ ತುಂಬಾ ಮುಖ್ಯವಾದಂತ ಒಂದು ವಿಷಯ. ನಾವು ಸತ್ಯ ವೇದದ ಅಥವಾ ಸತ್ಯದ ಒಂದು ಮಾರ್ಗದಲ್ಲಿ ಈ ಒಂದು ಬೆಳಕಿನಲ್ಲಿ ನಡೆಯುವಾಗ ನಾವು ಏನೇ ದೇವರ ಕೆಲಸ ಮಾಡ್ಬೋದು ಅಲ್ವಾ, ಎಂತ ಮಾರ್ವಲಸ್ ಕೆಲಸ ಮಾಡಿದ್ರು ಕಡೆಯದಾಗಿ ದೇವರು ನೋಡಿದ್ರು ನೋಡೋದೇನಂದ್ರೆ ನಮ್ಮ ಪಕ್ಷಾತಾಪದ ಒಂದು ಮನಸಾಂತರ.
ಇದು ಇಲ್ಲ ಅಂದ್ರೆ ನಾ ಮಾಡುವ ವಿಷಯಗಳು ಇವತ್ತು ನೋಡಿದ್ವಲ್ಲ, ಇವತ್ತು ಮನ್ನಾ ಓದ್ರು ನೋಡ ಓದ್ದಾಗ ನಿಮ್ಗೆ ಗೊತ್ತಾಗತ್ತೆ ಅಲ್ವಾ. ಎಂತ ಒಂದು ವಿಷಯ ಅಂದ್ರೆ ಜನರ ತೋರ್ವಿಕೆಗೆ ನಾನು ಎಂತಾ ಒಂದು ಪ್ರಬಲವಾದ ವ್ಯಕ್ತಿ ಇದ್ರು ಅಲ್ಲಿ ಹೇಳ್ತಾರೆ ಅದೆಲ್ಲ ನಿನ್ನ ತೋರ್ವಿಕೆಗಿರ್ಬೋದು, ನೀನು ಏನ್ ಮಾಡ್ಬೇಕು ಅಂದ್ರೆ ಹಾನೆಸ್ಟ್ ಆಗಿ ಹಂಬಲ್ ಆಗಿ ದೇವರ ಒಂದು ಕ್ಯಾರೆಕ್ಟರ್ನ ನಿನ್ನ ಲೈಫಲ್ಲಿ ನೀನು ಡಿಸ್ಪ್ಲೇ ಮಾಡಿಬಿಟ್ರೆ ಅದಕ್ಕಿಂತ ದೊಡ್ಡದು ಯಾವುದು ಇಲ್ಲ ಅನ್ನೋದನ್ನ ಈ ದಿನದ ಮನ್ನದಲ್ಲಿ ನಮ್ಗೆ ಹೇಳ್ತಾರೆ. ಸಹೋದರ ಸಹೋದರ ಒಂದೊಂದು ಮನ್ನಾನು ಒಂದೊಂದು ಡಿಸ್ಕೋರ್ಸ್ ನಮಗೆ ಅಲ್ವಾ. ಏನಂದ್ರೆ ದಿನ ಪೂರ್ತಿ ಅದರ ಬಗ್ಗೆನೆ ನಾವು ಏನ್ ಮಾಡ್ಬೇಕ್ರಿ, ಯೋಚನೆ ಮಾಡ್ಬೇಕು. ಯಾಕಂದ್ರೆ ಡೈಲಿ ಮೆಸೇಜಸ್ ಕೇಳಕ್ ಆಗದೆ ಇದ್ರು ಆ ಒಂದು ಬೆಳಗಿನ ಮನ್ನಾದಲ್ಲಿ ನಾವು ಓದ್ಬಿಟ್ಟು ಇದನ್ನ ನಾವು ನಮ್ಮ ಮೆಳ್ಕಾಕಿದ್ರೆ ಇದರಲ್ಲಿ ತುಂಬಾ ವಿಷಯಗಳು ನಮ್ಗೆ ಅರ್ಥ ಆಗುತ್ತೆ ಅಲ್ವಾ. ಸೊ ಇದನ್ನ ಎಷ್ಟೋ ಜನ ಏನಂತಾರಂದ್ರೆ ಇದೊಂದು ಕ್ರೀಡ್ ತರ ಆಗ್ಬಿಡ್ತು, ಸುಮ್ಮನೆ ಏನೋ ಬೆಳಗ್ಗೆ ಓದಿದ್ವಿ ನಮ್ಮ ಪಾಡಿಗೆ ನಾವು ಹಂಗಲ್ಲ, ಕ್ರೀಡ್ ಅಲ್ಲ ರೀ. ಏನಕ್ಕೆ ಅಂದ್ರೆ ಏನಕ್ಕೆ ಸಹೋದರಗಳು ಈ ತರ ಒಂದು ಪ್ರಾಕ್ಟೀಸ್ ನ ನಮ್ಮ ಮಧ್ಯದಲ್ಲಿ ಮಾಡಿಸಿದ್ರು ಅಂತ ನೋಡ್ಬೇಕಾದ್ರೆ ನಾವು ಓದಿದ ಮನ್ನಾ ಈಗ ಇಲ್ಲಿರೋ 5 ಜನ ಅಥವಾ 10 ಜನ ಈ ಮನ್ನಾವನ್ನು ಓದಿರ್ತೀವಿ ಡೈಲಿ. ನಾವು 10 ಜನದಲ್ಲಿ ಯಾರಾದ್ರೂ ಒಬ್ರು ಫೋನ್ ಅಲ್ಲಿ ಸಂಪರ್ಕ ಮಾಡುವಾಗ ಈ ಒಂದು ಮೈಂಡ್ ಇದೆಯಲ್ಲ ಎಲ್ಲರೂ ಹೆಂಗಿರ್ತದೆ, ಒಂದು ಮನ್ನಾ ಓದಿರೋ ಮೈಂಡ್ ಇರೋದ್ರಿಂದ ಎಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ಹೆಂಗಿರ್ತದೆ ಅಲ್ವಾ. ಇದು ತುಂಬಾ ಮುಖ್ಯ, ಎಲ್ಲಾ ಮೈಂಡು ಆ ದಿನದಲ್ಲಿ ಒಂದೇ ಮೈಂಡ್ ಅಲ್ಲಿ ಇರ್ತೀವಿ, ಯಾಕಂದ್ರೆ ಆ ಮನ್ನಾವನ್ನು ಓದಿರೋ ಮೈಂಡ್ ಅಲ್ಲಿ ಇರ್ತೀವಿ. ಆವಾಗ ನಾವು ಮಾತಾಡುವಾಗ ಆ ಮನ್ನಾನ ಸಾರಾಂಶವನ್ನ ಅಥವಾ ಅದರಲ್ಲಿರುವ ಆಳವಾದ ವಿಷಯವನ್ನ ನಾವು ಒಂದು ಪಾಯಿಂಟ್ ಆದ್ರೂ ಬದಲಿಗೆ ಹೇಳಕ್ ಏನ್ ಮಾಡ್ತೀವಿ. ಸೊ ಇದೇ ಒಂದು ದೊಡ್ಡ ಒಂದು ವಿಷಯವಾಗುತ್ತೆ, ಅದರಿಂದಲೇ ಈ ಮನ್ನಾ ಪ್ರಾಕ್ಟೀಸಸ್ ಎಲ್ಲ ಮಾಡ್ತಾರೆ ಅಂತ ನೋಡ್ತೀವಿ ಸಹೋದರ ಸಹೋದರ. ಸೊ ಹಂಗಿರುವಾಗ ಸಹೋದರ ಸಹೋದರರೇ ಈಗೇನ್ ನೋಡೋಣ ಅಂತ ನೋಡ್ಬೇಕಾದ್ರೆ ನಾವು ಈಗೆಲ್ಲ ಈಗ ಯಾವ ಒಂದು ಅಡಿಯಲ್ಲಿ ನೋಡ್ತಾ ಇದೀವಿ ಅಂದ್ರೆ ಒಬ್ಬ ನಿಜವಾಗಿ ದೇವರ ಒಂದು ಭಕ್ತನಾಗಿ ಅಥವಾ ದೇವರ ಕುಟುಂಬಕ್ಕೆ ಸೇರಿರುವ ಭಕ್ತರು ಅಥವಾ ಪರಿಶುದ್ಧವಂತರು ನಿಜವಾಗಿ ಅವರು ಪಕ್ಷಾತಾಪ ಪಟ್ಟಾಗ ಅವರು ಏನಂತ ದೇವರ ಮುಂದೆ ತೋರಿಸ್ತಾರೆ, ಅವರ ಹೃದಯದಲ್ಲಿ ಏನು ದೇವರು ಅದನ್ನ ಪರಿಶೀಲಿಸ್ಬೋದು ಅಂತ ನೋಡ್ಬೇಕಾದ್ರೆ 3 ವಿಷಯಗಳನ್ನ ನಾವು ನೋಡ್ಬೋದು. ಒಂದು ಏನಂತ ನೋಡ್ಬೇಕಾದ್ರೆ ಈ ಒಂದು ಬೂದಿ ಅನ್ನ ನಾವು ತಲೆಯಲ್ಲಿ ಹಾಕೊಳ್ಳುವಾಗ ಅಥವಾ ನಾವು ಆ ಒಂದು ಪಕ್ಷಾತಾಪಕ್ಕೆ ನಾವು ಒಳಗಾದಾಗ ನಾವೇನಂತೀವಿ ಅಂದ್ರೆ ಸಹೋದರ ಸಹೋದರರೇ ನನ್ನ ತುಂಬಾ ಮುಖ್ಯವಾದ ಭಾಗ ನನ್ನ ತಲೆ ಅಲ್ವಾ, ನನ್ನ ಇಂಟೆಲಿಜೆನ್ಸ್ ಅಲ್ವಾ, ಇಂಗ್ಲಿಷ್ ತಮಿಳ್ ಅನ್ನ ಸೋಣ ಎರಡು ಅರಿವು. ಸೊ ಇಂಟೆಲಿಜೆನ್ಸ್ ಇದೆಲ್ಲಾನು ನಿಮ್ಮ ಮುಂದೆ ಎಲ್ಲಾನು ಧೂಳಾಗಿದೆ, ಬೂದಿಯಾಗಿದೆ. ಅದನ್ನೇ ಅಪ್ರಾಹಂ ಮಾತಾಡುವಾಗ ಈ ವಿಷಯನ ಮಾತಾಡ್ತಾರೆ ನೋಡ್ರಿ. ಆದಿಕಾಂಡ 18:27 ಜೆನೆಸಿಸ್ 18:27 ಆದಿಕಾಂಡ 18:27 ಅದಕ್ಕೆ ಅಬ್ರಹಾಮನು ಈಗ ಮಣ್ಣು ಬೂದಿಯೂ ಆಗಿರುವ ನಾನು ಸ್ವಾಮಿಯ ಸಂಗಡ ವಾದಿಸುವುದಕ್ಕೆ ಧೈರ್ಯಗೊಂಡಿದ್ದೇನೆ, ಒಂದು ವೇಳೆ 50 ಮಂದಿ ಇಲ್ಲಿ ನೋಡಿ ಅಲ್ಲಿ ಹೇಳ್ತಾರೆ ಅಬ್ರಹಾಮನ ಒಂದು ಮನಸ್ಥಿತಿಯನ್ನ ಮಾತಾಡ್ತಾರೆ. ಅಬ್ರಹಾಮನು ಯಾರು ಅಂತ ನೋಡ್ಬೇಕಾದ್ರೆ ದೇವರಿಂದ ಆರಿಸಿಕೊಂಡಿರುವ ಒಬ್ಬ ದೊಡ್ಡ ವ್ಯಕ್ತಿ ಅಲ್ವಾ, ದೇವರ ಸ್ನೇಹಿತರಾಗಿದ್ರು ಅಲ್ವಾ. ಆದ್ರೂ ಅವ್ರು ನೋಡ್ಬೇಕಾದ್ರೆ ದೇವರ ಒಂದು ವಿಷಯವನ್ನ ತಗೊಂಡಾಗ ನಾನು ಯಾವ ರೀತಿಯ ವ್ಯಕ್ತಿ ಅಂತ ತೋರಿಸ್ತಾರಂತೆ ಅಲ್ವಾ. ನಾನು ಮಣ್ಣು ಮತ್ತು ಏನ್ರಿ ಬೂದಿಯಾಗಿ ನಿಂತಿರುವ ಒಂದು ವ್ಯಕ್ತಿ ಅಂತ ಹೇಳ್ಬೇಕಾದ್ರೆ ನನ್ನಲ್ಲಿ ನಾನು ದೇವರಲ್ಲಿ ಮಾತನಾಡಿ ಅವರಿಂದ ಸಲಹೆ ಅಥವಾ ಅವರಿಂದ ನನ್ನಿಂದ ಜ್ಞಾನ ಪಡಿಬೇಕಂತ ಏನೋ ಇಲ್ಲ ಅಲ್ವಾ, ನಾನು ದೂಳಾಗಿದ್ದೀನಿ ಅಂತ ಅಲ್ಲಿ ಅವ್ರನ್ನೇ ವ್ಯಕ್ತಪಡಿಸೋದನ್ನ ನೋಡ್ತೀವಿ ಸಹೋದರ ಸಹೋದರರೇ. ಸೊ ಅದರಿಂದ ನನ್ನಲ್ಲಿ ಏನು ಬೆಸ್ಟ್ ಅಂತ ಅನ್ಕೊಂಡಿದ್ದೀನೋ ನನ್ನ ಏನ್ರಿ ನನ್ನ ಈ ಒಂದು ಲೋಕದಲ್ಲಿ ನನ್ನ ವಿಸ್ಡಮ್ ಅಥವಾ ನನ್ನ ಜ್ಞಾನ ತುಂಬಾ ಬೆಸ್ಟ್ ಆಗಿದೆ ಅನ್ಕೊಂಡಿದ್ದೀನಿ ಅಲ್ವಾ, ಅದು ದೇವರ ಮುಂದೆ ಧೂಳಾಗಿದೆ ಅಂತ ನಾನು ತೋರಿಸ್ಕೊತಾ ಇದ್ದೀನಿ ಸಹೋದರ ಸಹೋದರರೇ. ಎರಡನೇ ವಿಷಯ ಏನು ಅಂತ ನೋಡ್ಬೇಕಾದ್ರೆ ನಾನು ಯಾವಾಗ ಈ ಒಂದು ಬೂದಿಯ ವಿಷಯದಲ್ಲಿ ಅಥವಾ ಈ ಒಂದು ಪಕ್ಷಾತಾಪದ ಒಂದು ವಿಷಯವನ್ನ ನಾನು ಸ್ವಲ್ಪ ಯೋಚನೆ ಮಾಡಿ ನೋಡುವಾಗ ಸಹೋದರ ಸಹೋದರರೇ ನೀವು ಯೋಚನೆ ಮಾಡಿ ನನ್ನ ಜೀವನದಲ್ಲಿ ಈ ಬೂದಿ ಅಂತ ಹೇಳುವಾಗ ಈ ಒಂದು ಬೆಂಕಿಯ ಕೆಂಡವನ್ನ ತಲೆ ಮೇಲೆ ಇಡಲ್ರಿ ಅಲ್ವಾ. ಈ ಬೆಂಕಿಯ ಕೆಂಡ ಎಲ್ಲ ಹಾರೋಗಿ ಅದರಿಂದ ಬರುವ ಏನ್ರಿ ಆ ಡಸ್ಟ್ ಅನ್ನೇ ಬೂದಿ ಅಂತ ಹೇಳ್ತೀವಿ.
ಅದನ್ನೇ ತಲೆ ಮೇಲೆ ಹಾಕೋತಾ ಇದ್ರು, ಕೆಂಡವನ್ನ ಹಾಕೋತಾ ಇರ್ಲಿಲ್ಲ ಅಲ್ವಾ. ಸೊ ಇಲ್ಲಿ ಏನಂತ ಸೂಚಕವಾಗಿ ಹೇಳ್ತಾರೆ ಅಂದ್ರೆ, ಸಹೋದರ ಸಹೋದರರೇ, ಬೆಂಕಿಯಾಗಿ ಬೆಂಕಿಯ ಕೆಂಡವಾಗಿದ್ದ ನನ್ನ ಒಂದೊಂದು ಲೋಕದ ಒಂದು ವಿಷಯಗಳು ಅಲ್ವಾ. ಲೋಕದಲ್ಲಿ ಎಷ್ಟು ಝೀಲಾಗಿ ಏನ್ರಿ ನನ್ನ ಜೀವನ ನಡೆಸ್ತಾ ಇದ್ದೆ, ಎಷ್ಟು ಪಾಪದಲ್ಲಿ ಮುಳುಗೋಗಿದ್ದೆ ನಾನು, ಅದು ಕೆಂಡ ತರ ನಾನು ಝೀಲಾಗಿ ಮಾಡ್ತಾ ಇದ್ದೆ ಆ ಕೆಲಸನ ಅಲ್ವಾ. ಇದೆಲ್ಲಾನು ಸಹೋದರ ಸಹೋದರ ನಿಧಾನಕ್ಕೆ ಏನಾಗ್ತಾ ಇದ್ದಾರೆ, ಬೂದಿ ಆಗ್ತಾ ಇದ್ದಾರೆ, ಅಷ್ಟೇ ವಿಷಯ ಅಲ್ವಾ. ಸೊ ನನ್ನಲ್ಲಿರುವ ಆಸೆ ಆಕಾಂಕ್ಷೆಗಳು, ನನ್ನಲ್ಲಿರುವ ಡಿಸೈರ್ಸ್ ಇಲ್ಲಿಗ ನನ್ನ ಇಚ್ಛೆಗಳು ಇದೆಲ್ಲವೇ ಇದು ಹೆಂಗಿತ್ತಂದ್ರೆ ನನ್ನ ಲೈಫಲ್ಲಿ ಇದನ್ನ ನಾನು ಟೋಟ್ಲಿ ನನ್ನ ಜನ ಹೆಂಗ್ ನನ್ನ ಭಾವಿಸ್ತಾರೆ ಅಂತಾನು ನೋಡಿದೆ ನಾನು ಅದ್ರಲ್ಲಿ ಮುಳುಗಿದ್ದೆ ಅಲ್ವಾ. ಸೊ ಉದಾಹರಣೆಗೆ ನೀವು ತಗೋಬೇಕಾದ್ರೆ ಒಂದು ಕುಡುಕ ಅಲ್ವಾ, ಒಂದು ಕುಡಿಯೋರು ಯಾವಾಗಲೂ ಮದ್ಯಪಾನ ಮಾಡೋರು ನೋಡ್ಬೇಕಾದ್ರೆ ಸಹೋದರ ಸಹೋದರ ಅವರು ಅವ್ರ ಕ್ಯಾರೆಕ್ಟ್ರು ಜನ ಏನ್ ಅನ್ಕೋತಾರೆ ಏನ್ ಆಡ್ಕೋತಾರೆ ಏನು ನೋಡಲ್ರಿ. ಅವ್ರ ಉದ್ದೇಶ ಏನು ಯೋಚನೆ ಮಾಡಿ ಅಲ್ವಾ, ಅದರಲ್ಲಿ ಝೀಲಾಗಿದ್ರು ಅವರು. ಆ ತರ ಸಹೋದರ ಸಹೋದರೇ, ಒಬ್ಬೊಬ್ಬ ಸಹೋದರ ಸಹೋದರರು ನಾವು ಬಂದಿರೋ ನಿಂತು ತಂದೆಯ ದೇವರು ನಮ್ಮನ್ನ ಆಯ್ಕೆ ಮಾಡಿದಾರೆ ಅಂದ್ರೆ ನಾವೆಲ್ಲರೂ ಯಾವುದೋ ಒಂದು ರೀತಿಯಲ್ಲಿ ಏನ್ರಿ ಲೋಕದ ಪಾಪದಲ್ಲಿ ತೊಡಗಿಲ್ರಿ ಅಲ್ವಾ. ಅದೇ ಝೀಲಾಗಿ ಮಾಡ್ತಾ ಇದ್ವಿ, ಅದು ಬೆಂಕದ ಕಂಡ ತರ ಏನ್ ಮಾಡ್ತಾ ಇದ್ರಿ ನಾವು ಅದನ್ನೇ ಇದ್ವಿ ಅಂತ ನೋಡ್ತೀವಿ. ಆದ್ರೆ ನಿಧಾನಕ್ಕೆ ಅದೇನಾಗ್ತೀಯ ಬೂದಿಯಾಗಿ ಆಗಿ ಈಗ ಏನ್ ತೋರಿಸ್ತಾ ಇದ್ದೀನಿ ಅಂದ್ರೆ, ನಾನು ಈಗ ಸಮರ್ಪಕವಾಗಿ ಅಥವಾ ನಾನು ಸಂಪೂರ್ಣವಾಗಿ ನಾನು ಏನು ಇಲ್ಲ ತಂದೆಯ ದೇವ್ರೆ, ನಿಮ್ಮ ಮುಂದೆ ಬೂದಿಯಾಗಿ ನಾನು ನಿಂತಿದ್ದೀನಿ, ಧೂಳಾಗಿ ನಾನು ನಿಂತಿದ್ದೀನಿ ಅಂತ ಒಬ್ಬ ವ್ಯಕ್ತಿ ತೋರಿಸುವಂತ ಒಂದು ವಿಷಯನೇ ಇಲ್ಲಿ ನೋಡುವಂತ ಕಾರ್ಯ ಅಂತ ನೋಡ್ತೀವಿ. ಆ ರೀತಿಯ ಒಂದು ವಿಚಾರಗಳನ್ನ ನೋಡ್ಬೇಕಾದ್ರೆ ಈ ಬೂದಿಯ ಇನ್ನೊಂದು ಮೂರನೇ ವಿಷಯ ಏನಂತ ತೋರಿಸ್ತದೆ ಅಂದ್ರೆ, ಈ ಒಂದು ದುಃಖದ ವಿಷಯ. ಯಾವಾಗ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ತನ್ನ ಮನಸ್ಸಿನ ಆಳದಿಂದ ಪಕ್ಷಾತಾಪ ಪಡ್ತಾನೋ ಅದರಲ್ಲಿ ಬರುವಂತ ಒಂದು ಫಲನೇ ಏನ್ರಿ ದುಃಖ. ಯಾವಾಗ ನಾವು ದುಃಖಿಸ್ತೀವೋ ನಿಜವಾಗ್ಲು ನಾವು ಏನ್ರಿ ದೇವರ ಮುಂದೆ ನಾನು ಅದನ್ನ ಬಿಡಬೇಕು ಅಂತ ಹೇಳಿ ನನ್ನ ಮನಸ್ಸು ಇದೆ. ಆದ್ರೆ ದೇವರ ಕೃಪೆ ದೇವರ ಒಂದು ಫಲ ನಮ್ಮಲ್ಲಿ ಕೊಟ್ಟಾಗ ದೇವರು ಅದನ್ನ ಬಿಡಕ್ಕೆ ಸಾಧ್ಯ ಆಗುತ್ತೆ ಅಂತಾನು ನಾವು ನೋಡ್ತೀವಿ ಸಹೋದರ ಸಹೋದರ. ಸೊ ಇನ್ನೊಂದು ವಿಷಯ ಏನು ಅಂತ ನೋಡ್ಬೇಕಾದ್ರೆ, ಒಬ್ಬ ಭಕ್ತನು ಅಥವಾ ಒಬ್ಬ ಪರಿಶುದ್ಧವಂತನು ಸರಿಯಾದ ಒಂದು ಮಾರ್ಗದಲ್ಲಿ ಈ ಒಂದು ಮನಸಾಂತರವನ್ನ ಅಥವಾ ಆ ಒಂದು ದುಃಖವನ್ನ ಅವರು ತಗೊಳ್ಳುವಾಗ ದೇವರು ಅವ್ರನ್ನ ಈ ಲೋಕದಲ್ಲಿ ನಡೆಸ್ತಾ ಇರುವಾಗ ಆತನಲ್ಲಿ ಗುಣ ಸ್ವಭಾವಗಳು ಏನ್ರಿ ಬೆಳಿಬೇಕೆ ಅಂತ ಹೇಳಿ ಆ ಒಂದು ದುಃಖದ ಪರಿಸ್ಥಿತಿಗೆ ನಮ್ ಕರ್ಕೊಂಡು ಹೋಗೋದನ್ನು ನಾವು ನೋಡ್ಬೋದು ಅಲ್ವಾ. ಹಂಗಿರುವಾಗ ಒಬ್ಬ ಭಕ್ತನು ಏನ್ ಕೇಳ್ತಾನಂದ್ರೆ, ಈ ಒಂದು ಸಾರೋಫುಲ್ ಮೂಮೆಂಟ್ಸ್ ಅಲ್ಲಿ ಈ ಒಂದು ದುಃಖದ ಸಮಯಗಳಲ್ಲಿ ನಾನು ಅದನ್ನ ಏನ್ರಿ ಅದನ್ನ ಅದರಲ್ಲಿ ನಿಂತ್ಕೊಳ್ಳೋಕೆ ನನ್ಗೇನ್ ಕೊಡ್ರಿ, ಪೇಷನ್ಸ್ ಕೊಡ್ರಿ, ತಾಳ್ಮೆ ಕೊಡ್ರಿ ಅಲ್ವಾ. ಇದನ್ನು ನಾವು ಏನಂತ ಹೇಳ್ತಾ ಇದೀವಿ ಅಂದ್ರೆ, ನನ್ನ ಕೈಯಿಂದ ಈ ಒಂದು ದುಃಖವನ್ನ ಸಹಿಸಕ್ ಆಗಲ್ಲ, ಆದ್ರೆ ನೀವು ನನಗೆ ಕೊಟ್ಟಿದ್ದೀರಾ ಯಾವುದೋ ಒಂದು ಒಳ್ಳೇದು, ನನ್ನ ಗುಣಗಳು ಮಾರ್ಪಡೆ ಆಗಬೇಕು, ನಿಮ್ಮ ಒಂದು ಸ್ವರೂಪಕ್ಕೆ ನಾವು ಮಾರ್ಪಡೆ ಆಗ್ಬೇಕು ಅಂತಾನೆ ಇದನ್ನ ಕೊಟ್ಟಿದ್ದೀರಾ. ಅದರಿಂದ ತಂದೆಯ ದೇವ್ರೆ ಇದರಲ್ಲಿ ನಾನು ನಿಂತ್ಕೊಳ್ಳಕ್ಕೆ ನನಗೆ ಶಕ್ತಿ ಮತ್ತೆ ನನಗೆ ತಾಳ್ಮೆ ಕೊಡಿ ಅಂತಾನು ಕೇಳೋದನ್ನ ನಾವು ನೋಡ್ತೀವಿ ಸಹೋದರ ಸಹೋದರೇ. ಅದು ಮಾತ್ರವಲ್ಲ, ಸತ್ಯವೇದದಲ್ಲಿ ಇನ್ನೊಂದು ವಿಷಯ ಏನಂತ ನೋಡ್ತೀವಿ ಅಂದ್ರೆ, ನೋಡ ಸಹೋದರ ಸಹೋದರೇ, ಈ ಒಂದು ಬೂದಿಯ ವಿಚಾರಗಳನ್ನ ನಾವು ನೋಡುವಾಗ ಯಾವ ರೀತಿ ಸಹೋದರ ಸಹೋದರೇ ಈ ಬೂದಿಯ ವಿಷಯವನ್ನ ನಾವು ನೋಡುವಾಗ ಇದು ಸತ್ಯವೇದದಲ್ಲಿ ಮರಣವನ್ನ ಕುರಿತು ಈ ಒಂದು ವಿಷಯವನ್ನ ನಾವು ಓದೋದನ್ನ ನೋಡ್ತೀವಿ ಅಲ್ವಾ. ಸೊ ತಂದೆಯ ದೇವರ ಕೃಪೆ ಇಲ್ಲ ಅಂದ್ರೆ ಯಾವ ತರ ಕೆಂಡದ ಒಂದು ಏನ್ರಿ ಒಂದು ಬೆಂಕಿಯ ಕೆಂಡವಾಗಿ ನಾನು ಲೋಕದಲ್ಲಿ ಬದುಕ್ತಾ ಇದ್ದೆ, ಅದು ನಿಧಾನಕ್ಕೆ ಏನಾಯ್ತ್ರಿ ಅದು ಆ ಒಂದು ಕೆಂಡ ಬೂದಿಯಾಗಿ ಚೇಂಜ್ ಆಯ್ತು ನನ್ನ ಲೈಫ್. ಅದು ತಂದೆಯ ದೇವರ ಕೃಪೆ ಇಲ್ಲ ಅಂದಿದ್ರೆ ಆ ಬೂದಿ ಏನೇ ಆಗದ್ರಿ ಗಾಡಿಯಲ್ಲಿ ಹೊಡ್ಕೊಂಡು ಹೋಗ್ಬಿಟ್ಟಿರು ಅಲ್ವಾ. ಅದನ್ನ ಆಗದೆ ತಂದೆಯ ದೇವರು ನಿಲ್ಸಿದ್ರು ನೋಡ್ರಿ, ಅದು ಆತನ ಕೃಪೆ
ಇದೆಲ್ಲಾನೇ ನಮ್ಮ ಮನಸ್ಸಲ್ಲಿ ಈ ವಿಷಯಗಳು. ಅದಕ್ಕೆ ಈ ಒಂದು ಪದ್ಧತಿ ನಾವು ನೋಡ್ಬೇಕಾದ್ರೆ ಬೇರೆ ಒಂದು ಫೈತ್ ಅಲ್ಲಿ ಇರೋರು ಇದನ್ನ ಇನ್ನೂ ಏನ್ ಮಾಡ್ತಾರೆ, ಇದನ್ನ ಅವರ ಭಕ್ತರಿಗೆ ಅಥವಾ ಅವರು ಹಿಂಬಾಲಿಕರಿಗೆ ಇದು ತಿಳಿಸ್ತಾರೆ ಅಲ್ವಾ. ಏನಂತ ನೋಡ್ಬೇಕಾದ್ರೆ ವರ್ಷಕ್ಕೆ ಒಂದ್ಸರಿ ಈ ಬೂದಿನ ತಲೆಗೆ ಹಾಕ್ತಾರೆ ಅಲ್ವಾ. ಆಶ್ ವೆನಸ್ಡೇ ದಿನ ಬೂದಿಗೆ ತಲೆಗೆ ಹಾಕ್ತಾರೆ, ಆ ಒಂದು ಏನ್ರಿ ಫೋರ್ಹೆಡ್ ಹಾಕ್ತಾರೆ, ಏನಂತ ಹಣೆಗೆ ಹಾಕ್ತಾರೆ. ಹಣೆಗೆ ಹಾಕುವಾಗ ಹೇಳ್ತಾರೆ ಬೂದಿಯಾಗಿ ಬೂದಿಯಿಂದ ಬಂದಿದೀಯಾ, ಮಣ್ಣಿನಿಂದ ಬಂದಿದೀಯಾ, ಮತ್ತೆ ಏನಾಗ್ ನೀನು ನೀನು ಧೂಳಾಗಿದ್ದೆ, ನೀನು ಧೂಳಿಂದ ಎತ್ತಲ್ಪಟ್ಟವನು ಮತ್ತೆ ಧೂಳಾಗಿ ಹೋಗ್ತೀಯ, ನೀನೇನ್ ಮಾಡಿರು ತುಂಬಾ ಕೇರ್ಫುಲ್ ಆಗಿ ನಿನ್ನ ಲೈಫ್ ನ ಲೀಡ್ ಮಾಡು. ಇದೆಲ್ಲಾನು ಒಬ್ಬ ವ್ಯಕ್ತಿ ಮನಸ್ಸಾಂತರ ಹೊಂದಬೇಕು, ಒಬ್ಬ ವ್ಯಕ್ತಿ ಪಕ್ಷಾತಾಪದ ಒಂದು ಹಾದಿಯನ್ನು ನಡಿಬೇಕಂತಾನೆ ಇದೆಲ್ಲ ಪ್ರಾಕ್ಟೀಸ್ ಮಾಡೋದನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಅದಕ್ಕೆ ಆದಿಕಾಂಡದ ಒಂದು ವಚನ ಓದೋಣ, ಜೆನೆಸಿಸ್ ಥರ್ಡ್ ಚಾಪ್ಟರ್ 19th ವರ್ಸ್, ಆದಿಕಾಂಡ 3rd chapter 19th ವಚನ. ನೀನು ತಿರುಗಿ ಮಂಡಿಗೆ ಸೇರುವ ತನಕ ವ್ಯವಸ್ಥಿತ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೇ ಪುನಃ ಮಂಡಿಗೆ ಸೇರತಕ್ಕವನಾಗಿದ್ದೀ ಎಂದು ಹೇಳಿದ. ಎಂತ ವಿಷಯ ಹೇಳ್ತಾರ ಸಂಧ್ಯಾ ದೇವರು ಅಂದ್ರೆ, ನಿನ್ನ ಒಂದು ಗತಿ ಅಥವಾ ನಿನ್ನ ಒಂದು ವಿಷಯವನ್ನ ನೀನ್ ಯಾವಾಗ್ಲೂ ಅರ್ಥ ಮಾಡ್ಕೋ. ನಾನು ಈ ಒಂದು ಬೆಳಕಲ್ಲಿ ಅಥವಾ ದೇವರ ಒಂದು ಕರೆಯಲ್ಲಿ ಬಂದಿದ್ದೀನಿ ಅಂದ್ರೆ ಇದು ನನ್ನ ಒಂದು ಬಲನೋ, ನನ್ನ ಒಂದು ಶಕ್ತಿನೋ ಅಥವಾ ನನ್ನ ಒಂದು ನೀತಿನೋ ಇದರಲ್ಲಿ ಎಲ್ಲೂ ಇಲ್ಲ. ನಾನು ಬೂದಿಯಾಗಿ ಮತ್ತೆ ನಾನು ಧೂಳಾಗಿದ್ದೀನಿ. ಆ ಧೂಳನ್ನ ತಂದೆಯಾದ ದೇವರು ಅದು ನಾಶವಾಗದೆ ಅದನ್ನ ನನ್ನನ್ನ ಕಾಪಾಡಿ ಈ ಒಂದು ಸ್ಥಾನಕ್ಕೆ ತಂದಿದ್ದಾರೆ. ಈ ಒಂದು ಸಮಯದಲ್ಲಿ ನಮ್ಮ ಶಾರೀರಿಕ ಒಂದು ತಪ್ಪು ಅಥವಾ ನಮ್ಮ ಶಾರೀರಿಕವಾದ ಒಂದು ಒಂದು ಬೆಲೆಹೀನತೆಯಿಂದ ಮಾಡಿರುವ ತಪ್ಪುಗಳು ನಾವು ದಿನನಿತ್ಯ ಮಾಡೋದ್ರಿಂದ ಈ ಒಂದು ರಿಪೆಂಟೆನ್ಸ್ ಅಥವಾ ಮನೆಯಲ್ಲಿ ಪಕ್ಷಾತಾಪ ಪಡೋದು ಒಬ್ಬ ಭಕ್ತನಿಗೆ ತುಂಬಾ ಅಗತ್ಯವಾದ ಒಂದು ವಿಷಯ. ಇದು ಇಲ್ಲದೆ ದೇವರನ್ನ ನಮ್ ಯಾವ ರೀತಿಯಲ್ಲೂ ಮೆಚ್ಚೋದಕ್ಕೆ ಸಾಧ್ಯವಿಲ್ಲ ಸಹೋದರ ಸಹೋದರರೇ. ಜನರನ್ನ ಮೆಚ್ಚಬಹುದು, ಸಹೋದರನ್ನ ಮೆಚ್ಚಬಹುದು, ಆದ್ರೆ ನಾವು ದೇವರನ್ನ ಮೆಚ್ಚಕ್ಕೆ ನಾವು ಕರೆದಿದ್ದಾರೆ ನಮ್ಮನ್ನ. ಆ ರೀತಿಯ ಒಂದು ವಿಚಾರಗಳನ್ನ ನೋಡ್ಬೇಕಾದ್ರೆ ಇದು ನೋಡಿದ್ವಿ. ಸೊ ಇನ್ನೊಂದು ಏನು ವಿಷಯ ಅಂತ ನೋಡ್ಬೇಕಾದ್ರೆ ಈ ಒಂದು ಒಂದು ದುಃಖ ಒಬ್ಬ ಭಕ್ತನಿಗೆ ತನ್ನ ಒಂದು ವಿಷಯವಾಗಿ ನಾವು ನೋಡಿದ್ವಿ. ತನ್ನಲ್ಲಿದ್ದ ತಪ್ಪುಗಳು, ತನ್ನಲ್ಲಿದ್ದ ಒಂದು ಬೆಲೆಹೀನತೆಗಳಿಂದ ಅವನು ಮಾಡುವಂತ ವಿಷಯಗಳನ್ನ ನೋಡಿದ್ವಿ. ಎಷ್ಟೋ ಸರಿ ಬೇರೆಯೊಬ್ಬರ ಒಂದು ಏನ್ರಿ ಬಲಹೀನತೆ, ಬೇರೆಯೊಬ್ಬರ ಒಂದು ತಪ್ಪುಗಳಿಂದ ಏನಾಗತ್ರಿ ನಾವು ದುಃಖ ಪಡುವಂತ ಒಂದು ಪರಿಸ್ಥಿತಿಗಳು ನಾವು ನೋಡ್ತೀವಿ. ಎಷ್ಟೋ ಮನೆಗಳಲ್ಲಿ ಬೆಳೆದಿರುವ ಮಕ್ಕಳ ಕಾರಣ ತಂದೆ ತಾಯಿಗಳು ಏನ್ ಮಾಡ್ತಾರೆ ದುಃಖಿಸ್ತಾರೆ, ಅವರ ಜೀವನ ಸರಿಯಾಗಬೇಕು ಅಂತ ದೇವರನ್ನು ಮೊರೆ ಇಡ್ತಾರೆ ಅಲ್ವಾ. ಎಷ್ಟೋ ಮನೆಗಳಲ್ಲಿ ನಾವು ನೋಡ್ತೀವಿ ದೇವರಿಗೆ ಸಮರ್ಪಣೆ ಮಾಡಿರುವ ಸಹೋದರಿಯರು ತನ್ನ ಗಂಡಂದ್ರು ಯಾವುದೋ ತಪ್ಪಾದ ದಾರಿಯಲ್ಲಿದ್ದಾರೆ ಅಂತೇಳಿ ಎಷ್ಟೋ ದುಃಖಗೊಂಡ ಅವರು ಅವರ ಲೈಫ್ ಅರ್ಧ ಲೈಫ್ ನೋಡ್ಬೇಕಾದ್ರೆ ಅವರು ಅದರಲ್ಲೇ ಅವರು ಇರ್ತಾರೆ. ಆ ಒಂದು ದುಃಖದ ಪರಿಸ್ಥಿತಿಗಳನ್ನು ನಾವು ನೋಡ್ಬೋದು. ಆ ರೀತಿಯ ಒಂದು ವಿಚಾರಗಳನ್ನ ನೋಡ್ಬೇಕಾದ್ರೆ ಒಂದು ಎಕ್ಸಾಂಪಲ್ ಕೊಡೋಣ. ಇಡೀ ಒಂದು ಸಮೂಹ ಅಥವಾ ಇಡೀ ಒಂದು ಜನ ಸಮೂಹ ಯಹೂದಿಯರು ಅಲ್ವಾ. ಈ ಯಹೂದಿಯರ ಒಂದು ಪಕ್ಷಾತಾಪ ಅಥವಾ ಅವರ ಒಂದು ವಿಷಯವನ್ನ ನಾವು ನೋಡುವಾಗ ದಾನಿಯಲು ಈ ಒಂದು ಜನರಿಗೆ ಯಾವಾಗ ಪಕ್ಷಾತಾಪ ಆಗತ್ತೆ, ಅವರು ಮಾಡಿರುವ ಪಾಪಕ್ಕೆ ದೇವರು ಯಾವಾಗ ಬಿಡುಗಡೆ ಕೊಡ್ತಾರಂತೇಳಿ ತುಂಬಾ ದುಃಖದಿಂದ ದೇವರನ್ನ ನೋಡಿ ಏನ್ ಮಾಡ್ತಾರೆ ಮೊರೆ ಹಾಕ್ತಾರೆ. ಇಡೀ ಆ ಒಂದು ಯಹೂದಿಯ ಒಂದು ಕುಟುಂಬಕ್ಕೆ ಅವ್ರೇನ್ ಮಾಡ್ತಾರೆ ದುಃಖಿಸ್ತಾರೆ. ಅವರು ಮಾಡಿರುವ ತಪ್ಪುಗಳಿಗೆ ದೇವರು ಅವ್ರನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ಆ ವಚನವನ್ನ ನೋಡೋಣ. ದಾನಿಯೇಲ್ ಪುಸ್ತಕ 9th chapter 3rd ವಚನ, ದ ಬುಕ್ ಆಫ್ ದಾನಿಯೇಲ್ ಚಾಪ್ಟರ್ 9 verses 3. ದಾನಿಯೇಲ 9:3. ವರ್ಷಗಳ ಸಂಖ್ಯೆಯು 70th ತುಳಿದು ಉಪಸಮನ ಬಿದ್ದು ಉಪವಾಸ ಬಿದ್ದು ಗೋಣಿ ತಟ್ಟನ್ನು ಸುತ್ತಿಕೊಂಡು ಬೂದಿಯ ಬಳಿಯಲ್ಲಿ
ಬೂದಿ ಬಳಿದುಕೊಂಡು ಕರ್ತನಾದ ದೇವರ ಕಡೆಗೆ ಮುಖವೆತ್ತಿ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿಯೋ ನಿರಂತನಾದನು. ನೋಡ್ರಿ ಇಲ್ಲಿ ಡಾನಿಯಲ್ನ ಒಂದು ಏನ್ರಿ ಡಾನಿಯಲ್ನ ಒಂದು ಮುಖ್ಯವಾದ ವಿಷಯವನ್ನ ನೋಡ್ತಾರೆ. ಡಾನಿಯಲ್ ಏನ್ಮಾಡ್ತಾರಂದ್ರೆ ತನ್ನ ಜನರು ಮಾಡಿದ ತಪ್ಪಿಗೆ ದೇವರು ಯಾವಾಗ ಅವ್ರನ್ನ ಆಚೆ ತಂದ್ರೆ ತುಂಬಾ ದುಃಖಿಸ್ಕೊಂಡು, ಯಾಕಂದ್ರೆ ಆ ಪನಿಷ್ಮೆಂಟ್ ಬಂದು ಏನಾಗಿದ್ರಿ ತುಂಬಾನೇ ಕಷ್ಟ ಅನುಭವಿಸುದು. ಆ ಒಂದು ಪರಿಸ್ಥಿತಿಯಲ್ಲಿ ಡಾನಿಯಲ್ ಏನ್ ಮಾಡ್ತಾರಂದ್ರೆ ಗೋಣಿ ತಾಟನ್ನ ಹಾಕೊಂಡು ಬೂದಿಯನ್ನ ತಲೆ ಮೇಲೆ ಹಾಕೊಂಡು ತನಗೋಸ್ಕರ ಅಲ್ಲ ತನ್ನ ಜನರಿಗೋಸ್ಕರ ಏನ್ ಮಾಡ್ತಾರ್ರಿ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಸೊ ಈ ರೀತಿಯ ಸಂದರ್ಭಗಳು ಬಂದಾಗ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನೆಕ್ಸ್ಟ್ ಏನ್ ಡಿಸಿಷನ್ ತಗೋಬೇಕು, ಏನು ಆಗತ್ತೆ ಅಂತ ಹೇಳಿ ತುಂಬಾ ಕನ್ಫ್ಯೂಸ್ ಸ್ಟೇಜ್ ಅಲ್ಲಿ ಇರ್ತಾರೆ ಅಲ್ವಾ. ನಾವು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದೀವಿ, ಮಕ್ಕಳ ವಿಷಯವಾಗಿರ್ಲಿ ಅಥವಾ ನಮ್ಮ ಕುಟುಂಬದಲ್ಲಿ ಯಾರಿನ್ನ ದೇವರಿಗೆ ಸಮರ್ಪಣೆ ಮಾಡದೇ ಇರೋ ಒಂದು ವಿಷಯದಲ್ಲಿ ನೋಡ್ಬೇಕಾದ್ರೆ ಎಷ್ಟೋ ಲೋಕದ ವಿಷಯಗಳು ಅದ್ರಲ್ಲಿ ಬಂದಾಗ ನಾವು ಯಾವಾಗ ಇದರಿಂದ ಬಿಡುಗಡೆ ಸಿಗತ್ತೆ ಅಂತ ನೋಡ್ತೀವಿ, ಯಾವಾಗ ದೇವರು ಇದಕ್ಕೆ ಆನ್ಸರ್ ಮಾಡ್ತಾರೆ ಅಂತ ನೋಡ್ತೀವಿ ಕನ್ಫ್ಯೂಸ್ ಸ್ಟೇಟ್ ಅಲ್ಲಿ ಇರ್ತೀವಿ ಅಲ್ವಾ. ಅದೇ ತರನೇ ದಾನಿಯೇಲ ಈ ಒಂದು ವಿಷಯವನ್ನ ನೋಡ್ಬೇಕ, ಯಾವಾಗ ಯಹೂದ್ಯರಿಗೆ ಒಂದು ಬಿಡುಗಡೆ ಸಿಗತ್ತೆ ಅಂತಾನೆ ಈ ಒಂದು ಫಾಸ್ಟಿಂಗ್ ಮತ್ತೆ ಆ ಒಂದು ಸ್ಯಾಕ್ ಕ್ಲಾತ್ ಮತ್ತೆ ಆಶಸ್ ಹಾಕೊಂಡು ಕೂತ್ಕೊಂಡ್ರು. ಆದ್ರೆ ತಂದೆಯ ದೇವರ ಒಂದು ಕೃಪೆ ನೋಡಿದ್ರೆ ದಾನಿಯೇಲನಿಗೆ ತೋರಿಸುವ ಒಂದು ವಿಷಯಗಳು ನೋಡ್ಬೇಕಾದ್ರೆ 70 weeks ಪ್ರಾಫಸಿನ ಅಲ್ಲಿ ಯಾವಾಗ್ಲೇ ಕೊಡ್ತಾರೆ. ಯಾವಾಗ ಇಸ್ರೇಲ್ ಜನರು ಮತ್ತೆ ನಾನು ಅವ್ರನ್ನ ಏನ್ ಮಾಡ್ತೀನಿ ಫರ್ಗಿವ್ ಮಾಡಿ ನಾನು ಅವ್ರನ್ನ ಮತ್ತೆ ಜನಾಂಗವಾಗಿ ಕರ್ಕೋತೀನಿ ಅಂತ ಹೇಳಿ 70 weeks ಪ್ರಾಫಸಿನ ನೋಡ್ ತೋರಿಸಿದ್ರು. ಅದ್ರಲ್ಲಿ ಇನ್ನ ಒಂದು ದೊಡ್ಡ ವಿಷಯ ಏನಂದ್ರೆ ನಾವು ಸಂಪೂರ್ಣವಾಗಿ ಮನಸಾಂತರ ಹೊಂದಿ ಈ ಸತ್ಯದ ಬೆಳಕಿಗೆ ಬಂದಾಗ ಯೇಸು ಸ್ವಾಮಿಯ ಮೊದಲ ಬರವಿಕೆಯ ವಿಷಯವನ್ನ ಏನ್ ಮಾಡ್ತಾರೆ ತುಂಬಾ ಸ್ಪಷ್ಟವಾಗಿ ನಮ್ಗೆ ತಿಳಿಸೋದು ಅಲ್ವಾ. ಎಷ್ಟೋ ಜನ ಈ 70 weeks ಪ್ರಾಫಸಿನ ಓದುವಾಗ ತುಂಬಾನೇ ಒಂದು ಕುತೂಹಲ ತುಂಬಾನೇ ಒಂದು ಮರ್ಮದ ವಿಷಯವಾಗಿತ್ತು. ಆದ್ರೆ ಸಹೋದರ ಸಹೋದರರೇ ಅದು ಎಷ್ಟು ಒಂದು ಆಶೀರ್ವಾದದ ವಿಷಯ ಅಂತ ನಾವು ನೋಡಬಹುದಾಗಿತ್ತು ಸಹೋದರ ಸಹೋದರರೇ. ಸೊ ಇದು ಬಂದು ಅದೇ ಡ್ಯಾನಿಯಲ್ 9:5-7 ಮಾತ್ರ ಓದಲ್ ಸಿಸ್ಟರ್ ಟೈಮ್ ಇಲ್ಲ ನಮ್ಗೆ. ಡ್ಯಾನಿಯಲ್ 9:5-8 ಮಾತ್ರ ಓದಿ. ನಾವು ಪಾಪ ಅಪರಾಧಗಳನ್ನು ಮಾಡಿ ಕೆಟ್ಟವರಾಗಿ ನಡೆದು ನಿನಗೆ ತಿರುಗಿ ಆಜ್ಞಾ ವಿಧಿಗಳನ್ನು ತಿಳಿದು ಪ್ರಧಾನರು ಹಿರಿಯರು ಸಾಮಾನ್ಯ ಜನರು ಮೇಲೆ ನುಡಿದು ನಿನ್ನ ಸೇವಕರಾದ ಪ್ರವಾದಿಗಳ ಕಡೆ ಕಿವಿಗೊಡಲಿ. ಕರ್ತನೆ ನೀನು ಧರ್ಮ ಸ್ವರೂಪ. ನಾವು 5-7 ನಾವು ನಾಚಿಕೆ ಈಡಾದವರು ಹೌದು. ಈಗಲೇ ಯಹೂದಿಯರು ಯೆರೂಸಲೇಮಿನ ನಿವಾಸಿಗಳು ನಿನಗೆ ವಿರುದ್ಧವಾಗಿ ಮಾಡಿದ ದ್ರೋಹದ ನಿಮಿತ್ತ ನಿನ್ನಿಂದ ದೇಶಗಳಿಂದ ತಳ್ಳಲ್ಪಟ್ಟು ದೂರದಲ್ಲಿಯೂ ಸಮೀಪದಲ್ಲಿಯೂ ಚದರಿರುವ ಎಲ್ಲಾ ಇಸ್ರಾಯೇಲರು ನಾಚಿಕೆಗೆ ಈಡಾಗಿದ್ದಾರೆ. ಡಾನಿಯಲ್ 9:5-17:20 ಇದೆಲ್ಲಾನು ದಾನಿಯೇಲ ಶೋಕ ಮಾಡಿ ಅಥವಾ ದುಃಖಿಸಿ ತಂದೆಯ ದೇವರಲ್ಲಿ ಆ ಪಕ್ಷಾತಾಪವನ್ನ ಪಟ್ಟು ನನ್ನ ಜನರು ನಾನು ನನ್ನ ಜನರು ಮಾಡಿರುವ ತಪ್ಪಿಗೆ ಯಾವಾಗ ಒಂದು ಬಿಡುಗಡೆ ಸಿಗುತ್ತೆ ಅಂತ ಮಾತನಾಡುವ ವಿಷಯ ಅಲ್ವಾ. ಸೊ ಹಂಗಿರುವಾಗ ಸಹೋದರ ಸಹೋದರೇ ಈ ರೀತಿಯ ಒಂದು ವಿಷಯಗಳನ್ನ ನೋಡ್ಬೇಕಾದ್ರೆ ತಂದೆಯ ದೇವರು ಆ ಒಂದು ಕಾಲ ಸಮಯದಲ್ಲೇ ಯಹೂದಿಯರನ್ನ ಅಥವಾ ಇಸ್ರೇಲ್ ಜನರನ್ನ ಸರಿಯಾದ ಹಾದಿಯಲ್ಲಿ ತಗೊಂಡು ಹೋಗದೇ ಇರುವ ಲೀಡರ್ಸ್ಗೂ ಏನ್ ಮಾಡ್ತಾರ್ರಿ ಅಲ್ಲಿ ವಿಷಯವನ್ನು ಹೇಳ್ತಾರೆ. ಅದು ಯೆರೆಮೀಯನ ಪ್ರವಾದಿಯ ಪುಸ್ತಕದಲ್ಲಿದೆ. ಯೆರೆಮೀಯ 25:32 ಆನ್ವರ್ಡ್ಸ್ ಯೆರೆಮೀಯ 25:32-37 ಒಂದೆರಡು ವಚನ ಮಾತ್ರ ನಾವು ಓದೋಣ. ಯೆರೆಮೀಯ 25:32 ಆನ್ವರ್ಡ್ಸ್ ಸೇನಾಧೀಶ್ವರನಾದ ಯಹೋವನು ಇಂತೆನ್ನುತ್ತಾನೆ, ಆಹಾ, ಕೇಡು ಜನಾಂಗದಿಂದ ಜನಾಂಗಕ್ಕೆ ಹರಡುವುದು, ದೊಡ್ಡ ಬಿರುಗಾಳಿಯು ಲೋಕದ ಕಟ್ಟಕಡೆಯಿಂದ ಎದ್ದು ಬರುವುದು. ಆ ದಿನದಲ್ಲಿ ಯಹೋವನಿಂದ ಹತರಾದವರು
ಲೋಕದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಡೆಯವರೆಗೂ ಬಿದ್ದಿರುವರು. ಅವರಿಗಾಗಿ ಯಾರು ಗೋಳಾಡರು, ಅವರನ್ನು ಯಾರು ಒಟ್ಟುಗೂಡಿಸರು, ಯಾರು ಹೂಣಿಡರು, ಭೂಮಿಯ ಮೇಲೆ ಗೊಬ್ಬರವಾಗರು. ಕುರುಬರೇ ಅರಚಿ ಗೋಳಾಡಿ ಮಂದೆಯಲ್ಲಿನ ಹಿಂಡು ಮಂದೆಯಲ್ಲಿನ ಹಿರಿಯ ಮಣಿಗಳೇ ಬೂದಿಯಲ್ಲಿ ಬಿದ್ದು ಹೊರಳಾಡಿರಿ. ನಿಮ್ಮನ್ನು ವಧಿಸುವ ಕಾಲವು ತುಂಬಿದೆ, ನಾನು ನಿಮ್ಮನ್ನು ಭಂಗಪಡಿಸುವೆನು. ನೀವು ಬಿದ್ದು ಹೋದ ಅಂದವಾದ ಪಾತ್ರೆಯಂತೆ ಚೂರು ಚೂರಾಗುವಿರಿ. ಓಕೆ, ಸೊ ಈ ವಚನಗಳನ್ನ ಮೊದಲು ಓದಿ ಒಂದ್ಸರಿ ಧ್ಯಾನ ಮಾಡ್ರಿ. ತುಂಬಾ ಮುಖ್ಯವಾದ ವಚನ ಇಲ್ಲಿ. ಕುರುಬರಿಗೆ ಪರ್ಟಿಕ್ಯುಲರ್ ಹೇಳ್ತಾರೆ, ಸಹೋದರ ಸಹೋದರರೇ, ನೀವು ಬೂದಿಯನ್ನ ಹಾಕೊಂಡು ಏನ್ ಮಾಡ್ರಿ, ನೀವು ಪಕ್ಷಾತಾಪ ಪಟ್ಟು ನೀವು ಯಾಕೆ ಯಹೂದಿಯರನ್ನ ಅಥವಾ ಇಸ್ರೇಲ್ ಜನರನ್ನ ಈ ಒಂದು ದಾರಿಗೆ ತಂದಿದ್ದೀರಾ ಅಂತ ನೀವೇನ್ ಮಾಡ್ರಿ, ನೀವು ಗೋಳಾಡ್ರಿ ಸಹೋದರ ಸಹೋದರರೇ. ಇದೇ ಕಡೆಗಾಗಿ ಅಲ್ವಾ ಈಗಿರುವ ಪರಿಸ್ಥಿತಿಯಲ್ಲೂ ಈ ವಚನಗಳನ್ನ ಓದ್ಬೇಕಾದ್ರೆ ಎಷ್ಟೋ ಪಂಗಡದವರಲ್ಲಿ ಸಹೋದರ ಸಹೋದರರೇ ಏನ್ರಿ, ಕುರುಬರು ಸರಿಯಾದ ದಾರಿಯನ್ನ ತೋರಿಸಿದೆ ಜನ ಅಳಿವಿಗೆ ಅಥವಾ ಒಂದು ಕಷ್ಟವಾದ ಒಂದು ಪರಿಸ್ಥಿತಿಯಲ್ಲಿ ಇರೋದನ್ನ ನೋಡ್ತೀವಿ ಸಹೋದರ ಸಹೋದರರೇ ಅಲ್ವಾ. ಈ ವಚನವನ್ನ ಸ್ವಲ್ಪ ನೀವು ಆಲೋಚಿಸಿ ನೋಡ್ಬೇಕಾದ್ರೆ ಈ ಒಂದು ಕಡೆ ಕಾಲದಲ್ಲೂ ನಡೆಯುವಂತ ಪರಿಸ್ಥಿತಿಯಲ್ಲಿ ಇದ್ದೀವಿ. ಆ 33ನೇ ವಚನದಲ್ಲಿ ಒಂದು ವಿಷಯ ಹೇಳ್ತಾರೆ ಏನಂದ್ರೆ, ದೇ ಶಲ್ ಬಿ ಡನ್ ಅಪಾನ್ ದ ಅರ್ಥ್ ಅಂತಾರೆ ಅಲ್ವಾ ಸಹೋದರ ಸಹೋದರರೇ. ಈಗ ಏನ್ರಿ, ಒಬ್ಬ ವ್ಯಕ್ತಿ ಸತ್ರೆ ಆತನನ್ನ ಮರ್ಯಾದೆಯಾಗಿ ಏನ್ರಿ ಫ್ಯೂನರಲ್ ಮಾಡಕ್ಕೂ ಪರ್ಮಿಷನ್ ಇಲ್ಲ ಅಲ್ವಾ. ಎಷ್ಟೋ ಸಂಪ್ರದಾಯಗಳನ್ನ ಮಾಡ್ತಾರೆ, ಆ ಸಂಪ್ರದಾಯಗಳಲ್ಲಿ ಎಷ್ಟೋ ರೀತಿಯ ಒಂದು ಟ್ರೆಡಿಷನ್ ನ ತಂದು ಆ ಒಂದು ಲಾಸ್ಟ್ ರೈಟ್ಸ್ ನ ಮಾಡ್ತಾ ಇದ್ರು. ಇವಾಗೆಲ್ಲ ಆಗ್ತದ ಏನಿಲ್ಲ, ಒಂದು ಚಿಕ್ಕ ಬಾಟಲ್ ಅಲ್ಲಿ ಬೂದಿನ ಕೊಟ್ಟು ಕಳಿಸ್ತಾರೆ, ಅದು ಅವ್ರದ ಅಂತ ಗೊತ್ತಿರಲ್ಲ ಅಲ್ವಾ. ಇದೇ ಮನುಷ್ಯನ ಒಂದು ಸ್ಥಿತಿ ಈ ಒಂದು ಕಾಲ ಸಮಯದಲ್ಲಿ. ಎಷ್ಟೇ ಕ್ಲೋಸ್ ಆಗಿರ್ಲಿ, ಎಷ್ಟೇ ಹನುಮಂತರಾಗಿರ್ಲಿ, ಎಷ್ಟೇ ಐಶ್ವರ್ಯವಂತ ಇರ್ಲಿ, ಆದ್ರೆ ಆತನಿಗೆ ಒಂದು ಗ್ರೇವ್ ಯಾರ್ಡ್ ಗ್ರೇವ್ ಕಟ್ಟೋದಕ್ಕೆ ಈಗ ಆಗ್ತಾ ಇಲ್ಲ. ಯೋಚನೆ ಮಾಡಿ ಸಹೋದರ ಸಹೋದರೇ, ಇದೆಲ್ಲ ಮನುಷ್ಯನ ಒಂದು ವಿಷಯವನ್ನ ಅಲ್ಲಿ ಹೇಳೋದನ್ನ ನೋಡ್ತೀವಿ. ಸೊ ಆ ರೀತಿಯ ಒಂದು ವಿಚಾರಗಳನ್ನ ನೋಡ್ಬೇಕಾದ್ರೆ ಇನ್ನೊಂದು ವಚನ ಓದೋಣ. ಕೀರ್ತನೆ 69:11 ವಚನಗಳು, ಸ್ಯಾಮ್ಸ್ 69:11-12. ನಾನು ಗೋಣಿ ತಟ್ಟು ಕಟ್ಟಿಕೊಂಡದ್ದು ಅವರ ಗಾದೆಗೆ ಆಸ್ಪದವಾಯಿತು, ಮೂರು ಬಾಗಿಲಲ್ಲಿ ಕೂತುಕೊಳ್ಳುವವರ ಆಡಿಕೆಗೆ ಗುರಿಯಾಗಿದ್ದೇನೆ, ಹುಡುಗರು ನನ್ನ ವಿಷಯ ಹಾಡಿ ಗೇಲಿ ಮಾಡುತ್ತಾರೆ. ನೋಡ್ರಿ, ಇಲ್ಲಿ ಸಹೋದರ ಸಹೋದರರೇ, ದಾವಿದನು ಬರೆಯುವಾಗ ಹೇಳ್ತಾರೆ, ನಾನು ಏನ್ರಿ ಬೀದಿಯಲ್ಲಿ ನಾನು ಓಡಾಡುವಾಗ ನನ್ನನ್ನು ನೋಡಿ ಏನ್ ಮಾಡ್ತಾರಂತ, ಜನ ಆಡ್ಕೊಳ್ತಾರಂತ. ಯಾಕಂದ್ರೆ ದೇವರ ನೀತಿಯ ಒಂದು ವಿಷಯವನ್ನ ನನ್ನ ಜೀವನದಲ್ಲಿ ಪಾಲನೆ ಮಾಡಕ್ಕೆ ನಾನು ಮುಂದುವರಿದ್ದೀನಿ ಅಂತ ಹೇಳುವ ಒಂದು ಪರಿಸ್ಥಿತಿಗಳನ್ನ ನೋಡ್ತೀವಿ ಸಹೋದರ. ಸೊ ಇದೇ ಒಬ್ಬ ನಿಜವಾದ ಆತ್ಮದಿಂದ ಶೋಕವಾಗಿರುವ ಭಕ್ತನ ಒಂದು ಅನುಭವಗಳನ್ನ ನಾವು ನೋಡ್ತೀವಿ ಅಲ್ವಾ. ಈ ಒಂದು ನಿಜವಾದ ಒಂದು ದುಃಖದ ಶೋಕದ ಭಕ್ತನಿಗೆ ಆತನ ಮನಸ್ಸಲ್ಲಿ ಸರಿಯಾದ ರೀತಿಯ ಮನಸ್ತಾಪ ಪಟ್ಟು ಅಥವಾ ಆ ಒಂದು ಪಕ್ಷಾತಾಪ ಪಟ್ಟಾಗ ದೇವರು ಯಾವ ರೀತಿ ಆತನ್ನ ಎದುರಿಸ್ತಾರೆ ಅಥವಾ ಸಂಧಿಸ್ತಾರೆ ಅಥವಾ ಅವ್ರಿಗೆ ಅವ್ರ ಹತ್ರ ಬರ್ತಾರೆ ಅಂತ ನೋಡುವಂಥದ್ದು ನೆಕ್ಸ್ಟ್ ಒಂದು ವಿಷಯ. ಫಸ್ಟ್ ನಾವು ನೋಡಿದ್ವಿ ಮೋನರ್ಸ್ ಕಂಡೀಷನ್, ಒಬ್ಬ ದುಃಖಿಸುವನ ನಿಜವಾಗಿ ದುಃಖಿಸುವನ ಒಂದು ಕಂಡೀಷನ್ ನ ನೋಡಿದ್ವಿ ಇಷ್ಟಂಕ. ಈಗ ನೆಕ್ಸ್ಟ್ ಏನ್ ನೋಡ್ತೀವಿ ಅಂದ್ರೆ, ಈ ತರ ಒಂದು ಮನಸ್ಥಿತಿಯಲ್ಲಿ ಇದ್ದಾಗ ದೇವರು ಯಾವ ರೀತಿಯಲ್ಲಿ ಆತನನ್ನ ಸಂಘರ್ಷಿಸ್ತಾರೆ, ಆತನನ್ನ ಮೀಟ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರೇ ತುಂಬಾ ಮುಖ್ಯವಾದ ವಿಷಯ. ಯಾಕಂತ ನೋಡ್ಬೇಕಾದ್ರೆ ಈ ಒಂದು ವಿಷಯ ಬಂದಾಗ ಇಲ್ಲೇ ದೇವರು ನೋಡುವಂತ ವಿಷಯ ಏನಂತ ನೋಡ್ಬೇಕಾದ್ರೆ, ಎಲ್ಲರೂ ದೇವರ ಭಕ್ತರಾಗಿ ಅಥವಾ ದೇವರ ಪರಿಶುದ್ಧವಂತರಾಗಿ ನಾವು ಡೈಲಿ ದಿನನಿತ್ಯ ಪರಿಶುದ್ಧತೆ ಮೇಲೆ ಪರಿಶುದ್ಧತೆಯನ್ನ ಬೆಳೆಸ್ಕೊಳಕ್ಕೆ ಪ್ರಯತ್ನಗಳನ್ನ ಮಾಡಿ ನಾವು ಈ ತರ ಸಮೂಹಗಳು ಈ ತರ ಒಂದು ಫೆಲೋಶಿಪ್ ಎಲ್ಲ ಮಾಡ್ಕೋತೀವಿ.
ಇಲ್ಲಿ ಎಲ್ರಿಗೂ ಒಂದು ಟೆಸ್ಟ್ ಏನ್ ಬರೋದು ಅಂದ್ರೆ ದೇವರು ಅನುಮತಿಸಿರುವ ಒಂದು ವಿಷಯಗಳಲ್ಲಿ ಒಂದು ಅನುಭವಗಳಲ್ಲಿ ನಾವು ಬಂದಾಗ ನಮ್ಮ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಒಂದು ನಿಜವಾದ ಒಂದು ಶೋಕ ಅಥವಾ ನಿಜವಾದ ಮನಸಾಂತರ ಹೊಂದಬೇಕಾಗಿರೋನು ಏನ್ ಮಾಡ್ತಾರಂದ್ರೆ ದೇವರ ಒಂದು ಅಡಿಯಲ್ಲಿ ಬಂದು ನಿಂತ್ಕೊಂಡು ದೇವರ ಒಂದು ಕ್ಷಮಾಪಣೆಗೆ ಅಥವಾ ದೇವರ ಒಂದು ಗೈಡೆನ್ಸ್ಗೋಸ್ಕರ ವೇಟ್ ಮಾಡ್ತಾರೆ ಆದರೆ ಒಂದು ಹಿಪೋಕ್ರೇಟ್ ಆಗಿ ಅಲ್ವಾ ಏನಂತಾರೆ ಹಿಪೋಕ್ರೇಟಿಗೆ ಆ ಒಂದು ಕಪಟತನದಿಂದ ನಾವು ಶೋಕಾಚರಣೆ ಮಾಡಿ ನಾವು ಮನಸಾಂತರ ಹೊಂದಿದ್ದೀವಿ ಅಂತ ಲೋಕಕ್ಕೆ ತೋರಿಸ್ಬೋದು ಆದ್ರೆ ದೇವರ ಮುಂದೆ ತೋರಿಸಿದಾಗ ಅಲ್ಲಿ ಏನಂತ ನಮ್ಮ ರಿಸಲ್ಟ್ ಇರ್ತದೆ ಅಂತ ನೋಡ್ಬೇಕಾದ್ರೆ ನಾವು ಲೋಕದ ಜನರ ಅಥವಾ ಲೋಕದ ಒಂದು ಸಲ್ಯೂಷನ್ಗೋಸ್ಕರ ಆ ಬಿಡುಗಡೆಗೋಸ್ಕರ ಏನ್ ಮಾಡ್ತೀವ್ರಿ ಲೋಕವನ್ನ ಹುಡುಕಿ ಹೋಗಿ ಸಲ್ಯೂಷನ್ ನ ಕಂಡಿಡ್ತೀವಿ ಇಲ್ಲೇ ಡಿಫ್ರೆನ್ಸ್ ಕ್ಲಿಯರ್ ಆಗಿ ಗೊತ್ತಾಗ್ಬಿಡ್ತಾರೆ ಅಲ್ವಾ ಸೊ ಅದು ಒಂದು ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ ದಾವಿದ ಅರಸನ ಒಂದು ವಿಚಾರ ಅಲ್ವಾ ಅಲ್ಲಿ ದೇವರ ಒಂದು ಕೋಪಕ್ಕೆ ಆಳಾಗಿ ದೇವರು ಮೂರು ಆಪ್ಷನ್ ಕೊಡ್ತಾರೆ ನಿನ್ಗೆ ಶಿಕ್ಷಿಸ್ಬೇಕು ನಾನು ನೀನ್ ಏನ್ ತಗೋತೀಯ ಅಂದ್ರೆ ಅವನು ಮನುಷ್ಯರನ್ನ ನಂಬದೆ ನಿಮ್ಮ ಕೈಯಲ್ಲೇ ನಾನು ಎಷ್ಟೇ ಕಷ್ಟ ಅನುಭವಿಸಿದ್ರು ನಿಮ್ಮ ಕೈ ಕಡೆಗೆನೆ ಅನುಭವಿಸ್ತೀನಿ ಅಂತ ಹೇಳ್ತಾರೆ ನೋಡ್ರಿ ಅದೇ ಆತನ ವಿಷಯ ಅಲ್ವಾ ಇದೇ ರೀತಿಯ ಒಂದು ವಿಚಾರವನ್ನೇ ದೇವರು ನಮ್ಮಲ್ಲಿ ಎದುರು ನೋಡ್ತಾರೆ ಎಲ್ರೂ ವಾಕ್ಯದಲ್ಲಿ ಬಲ ಹೊಂದಿದ್ದೀವಿ ವಾಕ್ಯದ ಒಂದು ವಿಷಯದಲ್ಲಿ ನಾವು ಜ್ಞಾನವಂತರಾಗಿದ್ದೀವಿ ತುಂಬಾ ಅರಿವು ನಮಗೆ ಕೊಟ್ಟವ್ರೆ ಆದರೆ ದೇವರು ಈ ಒಂದು ವಿಷಯಗಳನ್ನ ಸಂಘರ್ಷಿಸುವಾಗ ದೇವರು ಈ ಒಂದು ವಿಷಯಗಳನ್ನ ನಮ್ಮ ಜೀವನದಲ್ಲಿ ಅವರು ಪರ್ಮಿಟ್ ಮಾಡುವಾಗ ನನ್ನ ಮನಸ್ಥಿತಿ ಯಾವ ರೀತಿ ಸ್ಟ್ರಾಂಗ್ ಆಗಿದೆ ಅಂತ ನಾನು ನೋಡ್ತಾ ಇಲ್ಲಿ ನಾನು ಸರಿಯಾದ ಒಂದು ಮಾರ್ಗವನ್ನ ನಾನು ಅಲ್ಲಿ ಕೊಟ್ಟು ಬಿಟ್ರೆ ಸಹೋದರ ಸಹೋದರರೇ ಅಲ್ಲಿಂದ ದೇವರು ಆ ಬೂದಿಗೆ ಬದಲಾಗಿ ಏನ್ ಕೊಡಕ್ಕೆ ರೆಡಿ ಆಗ್ತದೆ ಶಿರಾಭೂಷಣ ಕೊಡ್ತಾರೆ ಅಷ್ಟು ತನಕ ದೇವರು ಈ ವೇಟ್ಸ್ ಫಾರ್ ಅಸ್ ಅಲ್ವಾ ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಏನಂತ ನೋಡ್ಬೇಕಾದ್ರೆ ಜೋನಾ ಪುಸ್ತಕ ಅಲ್ವಾ ದ ಬುಕ್ ಆಫ್ ಜೋನಾ ಚಾಪ್ಟರ್ 3:5-6 3:5-6 ಇದನ್ನು ಕೇಳಿ ಯೆರೆಮೀಯನು ದೇವರಲ್ಲಿ ನಂಬಿಕೆ ಇಟ್ಟು ಉಪವಾಸವನ್ನು ಗೊತ್ತು ಮಾಡಿ ಸಾರಿದರು ದೊಡ್ಡವರು ಮೊದಲುಗೊಂಡು ಚಿಕ್ಕವರ ತನಕ ಎಲ್ಲರೂ ಗೋಣಿ ತಟ್ಟನ್ನು ಸುತ್ತಿಕೊಂಡರು ಪ್ರಕಟಣೆಯು ನೆನವೆಯ ಅರಸನಿಗೆ ಮುಟ್ಟಲು ಅವನು ಸಿಂಹಾಸನದಿಂದ ಎದ್ದು ತನ್ನ ನಿಲುವಂಗಿಯನ್ನು ತೆಗೆದು ಬಿಟ್ಟು ಗೋಣಿ ತಟ್ಟನ್ನು ಸುತ್ತಿಕೊಂಡು ಬೂದಿಯಲ್ಲಿ ಕೂತನು ನೋಡ್ರಿ ಈ ವಿಷಯಗಳನ್ನ ನೋಡ್ಬೇಕಾದ್ರೆ ಅಲ್ಲಿ ಯಾವ ರೀತಿ ನೆನವೆದವರು ಅಲ್ಲಿ ಪಕ್ಷಾತಾಪ ಪಟ್ರು ಹೇಳ್ರಿ ಆ ಒಂದು ಪ್ರಾಣಿಗಳಿಂದ ಅರಸದ ತನಕ ಏನ್ ಮಾಡಿದ್ರಂತೆ ಆ ಒಂದು ಗೋಣಿ ತಾಟನ ಹಾಕಿಸ್ಬಿಟ್ರು ಅಂತ ಯೋಚನೆ ಮಾಡಿ 8 ಮುಗಿಸಿ ಸಿಸ್ಟರ್ ಅದರಲ್ಲಿ 8 ನ ಓದಿ ಜನರಿಗೂ ಪಶುಗಳಿಗೂ ಗೋಣಿ ತಟ್ಟು ಹೊದಿಕೆಯಾಗಲಿ ಎಲ್ಲರೂ ದೇವರಿಗೆ ಬಲವಾಗಿ ಮೊರೆ ಇಡಲಿ ಒಬ್ಬೊಬ್ಬನು ತನ್ನ ತನ್ನ ದುರ್ಮಾರ್ಗವನ್ನು ತಾನು ನಡೆಸುತ್ತಿದ್ದ ಹಿಂಸೆಯನ್ನು ತರೆದು ಬಿಡಲಿ ದೇವರು ಒಂದು ವೇಳೆ ಮನ ಮರುಗಿ ಹಿಂತಿರುಗಿ ತನ್ನ ಉಗ್ರ ಕೋಪವನ್ನು ತೊಲಗಿಸಾನು ನೋಡ್ರಿ ಹೇಳ್ತಾರೆ ಒಬ್ಬೊಬ್ರು ಅವರು ಮಾಡುವಂತ ದುರ್ಮಾರ್ಗವನ್ನು ಬಿಟ್ಟು ಬರ್ರಿ ಅಂತ ಹೇಳುವ ಒಂದು ಪರಿಸ್ಥಿತಿ ಅಲ್ವಾ ಸಹೋದರ ಸಹೋದರೇ ಇದೇ ದೇವರು ನಮ್ಮಿಂದ ನೋಡ್ತಾ ಇರುವಂತ ಮನಸ್ಸಾಂತರ ಇದೇ ದೇವರು ನಮ್ಮಿಂದ ನೋಡುವಂತ ನಿಜವಾದ ಪಕ್ಷ ಅಲ್ವಾ ಸೊ ಈ ಒಂದು ವಿಷಯಗಳನ್ನ ನೋಡುವಾಗ ಸಹೋದರ ಸಹೋದರೇ ನಮ್ಮ ಪಕ್ಷಾತಾಪ ಈ ತರ ಒಂದು ರೀತಿಯಲ್ಲಿ ಇದ್ರೆ ಮಾತ್ರ ಗಾಡ್ ವಿಲ್ ಇಂಟರ್ವೀನ್ ಇನ್ ಅವರ್ ಲೈಫ್ ದೇವರು ನಮ್ಮ ಜೀವನದಲ್ಲಿ ಅವರ ಕೆಲಸಗಳನ್ನ ನಮ್ಮ ಹೃದಯದಲ್ಲಿ ಮಾಡೋದಕ್ಕೆ ಅವರು ಅಪೇಕ್ಷಿಸ್ತಾರೆ ಇದು ಬಿಟ್ರೆ ನಿಜವಾಗ್ಲೂ ದೇವರ ಆತ್ಮ ನಮ್ಮಲ್ಲಿ ಕೆಲಸ ಮಾಡಲ್ಲ ಅನ್ನೋದನ್ನೇ ಈ ದಿನದಲ್ಲಿ ನಾವು ನೋಡುವಂತ ವಿಷಯ ಸತ್ಯವೇದ ವಿದ್ಯಾರ್ಥಿಗಳಾಗಿದ್ದು ದೇವರ ಒಂದು ಅನುಗ್ರಹದಿಂದ ಇಂಥ ಒಳ್ಳೆ ಬೆಳಕಿನ ವಿಷಯಗಳನ್ನ ನಾವು ಡೈಲಿ ನೋಡ್ತೀವಿ ಅಲ್ವಾ ಸೊ ನಾವು ಈ ಒಂದು ಸೋಂಕು ಬರೋದಕ್ಕೆ ಮುಂಚೆ ತುಂಬಾ ಕಡಿಮೆ ಆಗಿತ್ತು ದೇವರ ವಾಕ್ಯವು ಸೋಂಕು ಬಂದ ಮೇಲೆ ಡೈಲಿ ಯಾವ್ದಾದ್ರೂ ಒಂದು ಮೀಡಿಯಾದಿಂದ ನಮ್ಗೆ ದೇವರು ವಾಕ್ಯ ಅತಿ ಹೆಚ್ಚಾಗಿ ಆದ್ರೆ ವಿನಗ ಕಡಿಮೆ ಆಗಿಲ್ಲ ಆದ್ರೆ ನಮ್ಮ ಮನಸ್ಸಾಂತರ ಯಾವ ರೀತಿ ಇದೆ
ನಮ್ಮ ಸ್ಥಿತಿಗತಿಗಳು ಯಾವ ರೀತಿ ಇದೆ ಇದೇ ದೇವರು ನಮ್ಮಲ್ಲಿ ಕೊಡೋದು ಸಹೋದರ ಸಹೋದರ. ಯಾಕಂತ ನೋಡ್ಬೇಕಾದ್ರೆ ಈ ಪೂಜೆಯ ವಿಷಯ ಇನ್ನೊಂದು ಕಡೆ ಇನ್ನೊಂದು ಒಂದು ದೃಷ್ಟಿಯಲ್ಲಿ ನಾವು ನೋಡಕ್ ಹೋದಾಗ ಸಹೋದರ ಸಹೋದರೇ ಯಾವ ಒಂದು ಏನ್ರಿ ಹೈಫರ್ ರೆಡ್ ಹೈಫರ್ ಅಲ್ವಾ ಏನಂತೀರ ಹೈಫರ್ಗೆ ಕೆಂಪು ಹೋರಿ ಓರಿ ಯಾವ ಓರಿಯ ಬೂದಿಯನ್ನ ಏನ್ರಿ ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಆ ಬೂದಿಯ ಆ ಓರಿಯ ಬೂದಿಯನ್ನ ತಂದು ಮನುಷ್ಯರನ್ನ ಪರಿಶುದ್ಧವಂತರಾಗಿ ಮಾಡೋದಕ್ಕೆ ದೇವರು ಒಂದು ಕೆಲಸವನ್ನ ಮಾಡಕ್ಕೆ ಅಲ್ಲಿ ಸೂಚಕವಾಗಿ ಕೊಟ್ಟಿದ್ದು ಒಂದು ಟೈಪ್ ಆಗಿ ಅಲ್ವಾ. ಆ ಓರಿಯ ಒಂದು ಬೂದಿನ ಸಹೋದರ ಸಹೋದರೇ ಆ ಬೂದಿನೇ ನಮ್ಮನ್ನ ಏನ್ ಮಾಡ್ತೀವಿ ಈಗ ಶುದ್ಧಪಡಿಸಿದೆ ಅಲ್ವಾ. ಸೊ ಹಂಗಿರುವಾಗ ಆ ಓರಿಯ ಬೂದಿಯನ್ನ ನಮ್ ತಲೆ ಮೇಲೆ ಹಾಕೊಂಡು ನಾವು ಪರಿಶುದ್ಧರಂತ ಆಗೋದಕ್ಕೆ ನಮ್ಮನ್ನ ದೇವ್ರು ಕರೆದಿದ್ದಾರೆ. ಆದ್ರೆ ನಮ್ಮ ಮನಸ್ಸಾಂತರ ಹೆಂಗಿದೆ, ನಮ್ಮ ಸ್ಥಿತಿಗತಿಗಳು ಹೆಂಗಿದೆ ಅಂತಾನೆ ದೇವ್ರು ನಮ್ಮನ್ನ ಅದಕ್ಕೆ ನೀವು ನೋಡ್ಬೇಕಾದ್ರೆ ನಂಬರ್ಸ್ ಅರಣ್ಯಕಾಂಡ 19:9 ನಂಬರ್ಸ್ 19th chapter 9th verse. ನಂಬರ್ ಅರಣ್ಯಕಾಂಡ 19:9 ಮತ್ತು ಶುದ್ಧನಾದವನೊಬ್ಬನು ಆ ಆಕಳಿನ ಬೂದಿಯನ್ನು ಕೂಡಿಸಿ ಪಾಳೆಯದ ಹೊರಗೆ ಶುದ್ಧವಾದ ಸ್ಥಳದಲ್ಲಿ ಇಡಬೇಕು. ಅದನ್ನು ಇಸ್ರಾಯೇಲರ ಸಮೂಹದವರು ಉಪಯೋಗಕ್ಕಾಗಿ ನೀವು ಜೋಪಾನ ಮಾಡಬೇಕು. ಅದು ಒಳೆಗಳಿಯುವ ನೀರನ್ನು ಸಿದ್ಧಪಡಿಸುವುದಕ್ಕಾಗಿ ಅಲ್ಲಿ ಇಟ್ಟಿರಬೇಕು. ಅದು ದೋಷ ಪರಿಹಾರಕವಾದದ್ದು. ಆ ಬೂದಿಯನ್ನು ಕೂಡಿಸಿದವನು ತನ್ನ ಬಟ್ಟೆಗಳನ್ನು ಹೊಗೆದುಕೊಂಡು ಅಲ್ಲಿ ಒಂದು ವಿಷಯ ನೋಡಿದೀವಿ. ಅಲ್ಲಿ ದೋಷ ಪರಿಹಾರಕ್ಕಾಗಿ ಅವನ್ನ ಆ ಒಂದು ಓರಿಯ ಒಂದು ಬೂದಿಯನ್ನ ದೇವ್ರು ಏನ್ ಮಾಡಿದ್ರಂತೆ ಅಲ್ಲಿ ಒಂದು ಟೈಪ್ ಆಗಿ ಅಲ್ಲಿ ಕೊಟ್ರು. ಇದನ್ನ ಸ್ಟಡಿ ಮಾಡಿ ತುಂಬಾ ಒಳ್ಳೆ ಸ್ಟಡಿ ಇದು ಆಕ್ಚುಲಿ ಅಲ್ವಾ. ಸೊ ಆ ಒಂದು ವಿಷಯವನ್ನ ನೋಡ್ಬೇಕಾದ್ರೆ ಸಹೋದರ ಸಹೋದರೇ ಅದೇ ರೀತಿಯಲ್ಲಿ ದೇವ್ರು ಈಗಿರುವ ನಮಗೆ ಯೇಸು ಸ್ವಾಮಿಯ ಒಂದು ಈಡುಬಲಿ ಇದೇ ರ್ಯಾನ್ಸಮ್ ಅಲ್ವಾ. ಇದನ್ನೇ ನಾವು ಸಬ್ಜೆಕ್ಟ್ ರ್ಯಾನ್ಸಮ್ ಸಬ್ಜೆಕ್ಟ್ ಅಲ್ಲಿ ನೋಡ್ತೀವಿ. ಆ ಒಂದು ಮರಣದ ನಿಮಿತ್ತ ಅವರ ಒಂದು ಏನ್ರಿ ಅವರು ಈ ಒಂದು ಬೂದಿಯನ್ನ ಅವ್ರ ಮೇಲೆ ಹಾಕೊಂಡು ಈ ಒಂದು ಶಿರಾಭೂಷಣವನ್ನ ನಮ್ ಕೊಡೋದಕ್ಕೆ ಅವ್ರು ಮುಂದ್ ಬಂದಿದ್ದು ನೋಡ್ಬೇಕಾದ್ರೆ ಆ ರಾನ್ಸಮ್ ಸೌಲಭ್ಯ. ಅದಕ್ಕೆ ಅಪ್ಪೋಸ್ತಲರು ತುಂಬಾ ಚೆನ್ನಾಗಿ ಬರೀತಾರೆ ಇದನ್ನ ಅಣ್ಣ. ಅವಳು ಹೆಬ್ರಿಯರಿಗೆ ಬರೆದ ಪುಸ್ತಕ 9:13 ಹೀಬ್ರೂಸ್ 9th chapter 13th verse. ಹೋದ ಹೋರಿಗಳ ರಕ್ತವು ಹೊಲೆಯಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿಯು ಶರೀರದ ಹೊಲೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದ್ರೆ ನೋಡ್ರಿ ಎಂತ ಒಂದು ವಿಷಯವನ್ನು ಹೇಳ್ತಾರೆ ನೋಡ್ರಿ. ಇಲ್ಲಿ ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಡೆದ ವಿಷಯಗಳನ್ನ ತಂದು ಕೊಡ್ತಾರೆ ಅಲ್ವಾ. ಹೋದ ಹೋರಿಗಳ ರಕ್ತವು ಹೊಲೆಯಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿಯು ಶರೀರದ ಹೊಲೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದರೆ ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಒಂದು ಓರಿಯ ಬೂದಿಯನ್ನ ನೀರಲ್ಲಿ ಕಲಿಸಿ ಏನ್ ಮಾಡೋದಂತೆ ಚಿಮ್ಮಿಸೋರಂತೆ. ಸೊ ಅದರಿಂದ ಏನಂದ್ರೆ ಪಾಪ ದೋಷಗಳು ನಿವಾರಣೆ ಆಗ್ಬೇಕಂತ ಅಲ್ವಾ. ಅದನ್ನೇ ನಮಗೆ ತಂದೆಯಾದ ದೇವರು ಯೇಸು ಸ್ವಾಮಿಯ ಮೂಲಕ ಈ ಒಂದು ಕಾಲ ಸಮಯದಲ್ಲಿ ಆತನನ್ನ ಹಿಂಬಾಲಿಸೋರಿಗೆ ಚಿಮ್ಮಿಸಿದ್ದಾರೆ ಅಲ್ವಾ. ಬರುವಂತ ದಿನಗಳಲ್ಲಿ ಇಡೀ ಲೋಕಕ್ಕೆ ಈ ಓರಿಯ ಬೂದಿಯನ್ನ ಏನ್ ಮಾಡ್ತಾರೆ ಚಿಮ್ಮಿಸ್ತಾರೆ ಸಹೋದರ ಸಹೋದರ. ಈ ವಿಷಯಗಳನ್ನೆಲ್ಲ ನಾವು ನೋಡ್ಬೇಕಾದ್ರೆ ತುಂಬಾ ಒಂದು ಮುಖ್ಯವಾದ ಒಂದು ವಿಷಯ ರೋಮಾಪುರಿಗೆ ಬರೆದ ಪತ್ರಿಕೆ 5:10 ಓದಿ ರೋಮನ್ಸ್ 5th chapter 10th verse. ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತೂ ನಿಶ್ಚಯವಲ್ಲವೇ. ನೋಡ್ರಿ ಅಲ್ಲಿ ದೇವರು ಶಿರಾಭೂಷಣವನ್ನ ಕೊಟ್ಟಿರೋದು ಏನಕ್ಕೆ ಅಂದ್ರೆ ಈ ಓರಿಯ ಬೂದಿಯನ್ನ ಏನ್ ಮಾಡಿದೀವಿ ನಾವು ಚಿಮ್ಮಿಸ್ಕೊಂಡು ಆ ಒಂದು ಪಾಪ ದೋಷಗಳನ್ನ ಬಿಟ್ಟು ಸಂಪೂರ್ಣವಾಗಿ ಏನ್ ಮಾಡಿದೀವಿ ನಾವು ಪಕ್ಷಾತಾಪವನ್ನ ಹೊಂದಿ ದೇವರ ಮಕ್ಕಳಾಗಿ ಬದುಕುವಾಗ ಈ ಒಂದು ಏನ್ರಿ ಈ ಒಂದು ಬೂದಿಯ ಬದಲಾಗಿ
ತಂದೆಯಾದ ದೇವರು ಏನ್ರಿ ಸೌಂದರ್ಯವನ್ನ ಕೊಡೋದಕ್ಕೆ ನಮ್ಗೆ ಮುಂದೆ ಬಂದಿದ್ದಾರೆ. ಯೋಚನೆ ಮಾಡಿ ಸೌಂದರ್ಯ ಸೌಂದರ್ಯ ಇಂತಹ ವಿಷಯಗಳನ್ನ ನಾವು ಓದುವಾಗ ನಾವು ಬಂದಿರುವ ಒಂದು ಸ್ಥಳ ಅಥವಾ ನಾವು ಬಂದಿರುವ ಒಂದು ವಿಷಯವನ್ನ ನಾವು ತುಂಬಾ ಕೇರ್ಫುಲ್ ಆಗಿ ನಾವು ಪರಿಗಣಿಸ್ಕೋಬೇಕು ಅಂತ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಇಂಥ ಒಂದು ವಿಷಯಗಳನ್ನ ನಾವು ನೋಡುವಾಗ ಸಹೋದರ ಸಹೋದರರೇ ಇಲ್ಲಿ ಮುಖ್ಯವಾಗಿ ಏನು ಅಂತ ನೋಡ್ಬೇಕಾದ್ರೆ ನಾವು ಒಂದು ವಿಷಯವನ್ನ ಇಲ್ಲಿ ಗಮನಕ್ಕೆ ತರಬೇಕು. ಏನು ಅಂದ್ರೆ ನಾನು ತಪ್ಪು ಮಾಡಿದಾಗ ಅಥವಾ ದೇವರ ವಿರುದ್ಧವಾಗಿ ಕೆಲಸಗಳನ್ನ ಮಾಡಿದಾಗ ಆ ತಪ್ಪನ್ನ ನಾನು ಸ್ವೀಕರಿಸ್ಕೋಬೇಕು. ಇದೇ ನಾವು ಎಷ್ಟೋ ಸರಿ ನಾವು ಏನ್ ಮಾಡ್ತೀವ್ರಿ ಎಡುತ್ತೀವಿ ಅಲ್ವಾ. ನಾನು ಮಾಡ್ತಾ ಇರೋದು ತಪ್ಪು ಅಂತ ನನ್ನ ಮನಸ್ಸಿಗೆ ಆದ್ರೂ ದೇವರ ಆತ್ಮವು ನನಗೆ ತಿಳಿಸಿದ್ರು ನಾನು ತಪ್ಪಿಲ್ಲದವನಂತಾಗಿ ನನ್ನ ಜೀವನದಲ್ಲಿ ನಾನಿರ್ತೀನಿ. ಇದು ಇದ್ದಾಗ ಸಹೋದರ ಸಹೋದರರೇ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅಕ್ಸೆಪ್ಟ್ ಆರ್ ಮಿಸ್ಟೇಕ್ಸ್. ಅದ್ ಯಾರಲೇ ಇರಲಿ, ಚಿಕ್ಕ ವ್ಯಕ್ತಿಯಾಗಿರ್ಲಿ, ಚಿಕ್ಕ ಮಗುವಾಗಿರ್ಲಿ, ನಮ್ಮ ಮನೆಯಲ್ಲಿರುವ ಚಿಕ್ಕ ಒಂದು ಮಗು ಇದ್ರು ನಾವು ತಪ್ಪು ಮಾಡಿದಾಗ ಸಾರಿ ಅಂತ ಹೇಳಿದಾಗ ಅವನಿಗೆ ಅರ್ಥ ಆಗತ್ತೆ ಏನ್ರಿ ಇದು ಹಿಂಗ್ ಮಾಡಿದ್ರೆ ನಾವು ಮನಸಾಂತರ ಹೊಂದಬೇಕು ಅನ್ನೋದನ್ನ ಅಲ್ಲೇ ನಾವು ಹೇಳ್ಕೊಡ್ತೀವಿ ಅಲ್ವಾ. ಸೊ ಇದು ತುಂಬಾ ಮುಖ್ಯವಾದ ಒಂದು ವಿಷಯ. ಇದು ತಂದೆಯ ದೇವರು ಏನ್ ಮಾಡ್ತಾರೆ ನಮ್ಮಿಂದ ಅಪೇಕ್ಷಿಸ್ತಾರೆ ಅಂತ ನೋಡ್ತೀವಿ. ಯಾವಾಗ ನಾನು ನಿಜವಾದ ಒಂದು ಪಕ್ಷಾತಾಪ ಒಂದು ಹೊಂತೀನೋ ಆವಾಗ ಸಹೋದರ ಸಹೋದರರೇ ನನ್ನಲ್ಲಿರುವ ದೋಷಗಳು ನಿಧಾನಕ್ಕೆ ಏನಾಗತ್ರಿ ನಾನು ಕಳೆದಾಗ್ತೀನಿ. ನಾನು ಅದನ್ನ ಅಕ್ಯುಮುಲೇಟ್ ಮಾಡಲ್ಲ, ನನ್ನಲ್ಲಿರುವ ದೋಷಗಳನ್ನ ನಾನು ಏನ್ ಮಾಡಲ್ರಿ ಬೆಳೆಸಲ್ಲ, ಅದನ್ನ ನಿಧಾನಕ್ಕೆ ತೊಳೆದಾಕ್ತೀನಿ. ಅದನ್ನೇ ರೋಮಾಪುರಿಗೆ ಬರೆದ ಪತ್ರಿಕೆಯಲ್ಲಿ 7:24 ವಚನ ಓದಿದ್ರಿ. ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 7:24. ಅಯ್ಯೋ ನಾನು ಎಂತ ದುರಾವಸ್ಥೆಯ ಮನುಷ್ಯನು, ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು? ಬಿಡಿಸುವವನು ಇದ್ದಾನೆಂಬುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ. ನೋಡ್ರಿ ಅವ್ರು ರಿಚರ್ಡ್ ಮ್ಯಾನ್ ಅಂತಾರೆ, ಯಾರು ಹೇಳೋದು ಇದು ಅಪೋಸ್ತಲ ಪೌಲ್ ಹೇಳ್ತಾರೆ. ಅವ್ರೇನ್ ಹೇಳುವಾಗ ನಾವ್ ಎಷ್ಟು ಮಾತ್ರ ಅಲ್ವಾ, ತುಂಬಾನೇ ಜಾಗ್ರತೆಯಿಂದ ಅವ್ರು ಹೇಳ್ತಾರೆ ಈ ಒಂದು ಪಾಪದಿಂದ ಬಿಡಿಸೋರು ಯಾರು ನನ್ನ ಅಲ್ವಾ, ಈ ಪಾಪದಿಂದ ಬಿಡಿಸೋರು ಯಾರು ಅಂತ ನೋಡ್ಬೇಕಾದ್ರೆ ಆತನಲ್ಲಿದ್ದ ಬೆಳೆಹೀನತೆಗಳನ್ನ ಅವರು ಅಕ್ಸೆಪ್ಟ್ ಮಾಡಿಕೊಂಡ್ರು. ಆ ಮಿಸ್ಟೇಕ್ಸ್ ನ ಏನ್ ಮಾಡಿದ್ರಿ ಅಕ್ಸೆಪ್ಟ್ ಮಾಡಿ ಅದನ್ನ ಸರಿಪಡಿಸ್ಕೊಳಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಈ ರೀತಿಯ ಒಂದು ಪಕ್ಷಾತಾಪದ ಒಂದು ಹೃದಯ ನಮ್ಮಲ್ಲಿ ಯಾವಾಗ್ಲೂ ಏನಾಗ್ಬೇಕ್ರಿ ಇರ್ಲೇಬೇಕು. ಇದು ಇದ್ದಾಗ್ಲೇ ದೇವರ ವಾಕ್ಯದ ಬಲ, ದೇವರ ವಾಕ್ಯದ ಒಂದು ಮರ್ಮದ ವಿಷಯಗಳು ನಮ್ಮಲ್ಲಿ ಆಳವಾಗಿ ನಮ್ಮಲ್ಲಿ ಕ್ರಿಯೆ ಮಾಡ್ತದೆ, ಕೆಲಸ ಮಾಡ್ತದೆ. ಸಹೋದರ ಸಹೋದರೇ ಈ ಒಂದು ವಿಷಯಗಳನ್ನ ನೋಡುವಾಗ ಇದೇ ಗಾಡ್ಲಿ ಸಾರೋ ಅಂತ ಇಂಗ್ಲಿಷ್ ಹೇಳ್ತಾರೆ ಅಲ್ವಾ. ದೇವರ ಒಂದು ದುಃಖವು ನಮ್ಮಲ್ಲಿ ಯಾವಾಗ್ಲೂ ಇರಬೇಕು. ಯಾಕಂದ್ರೆ ನಾವು ಬಿದ್ದೋಗಿರುವ ಏನ್ರಿ ಒಂದು ಒಂದು ಮನುಷ್ಯರಿಂದ ನಮ್ಮನ್ನ ಆರಿಸ್ಕೊಂಡಿದ್ದಾರೆ. ನಾವು ಪರಿಶುದ್ಧತೆಯನ್ನ ಹೊಂದೋದಕ್ಕೆ ನಮ್ಮ ಆಲೋಚನೆಗಳಲ್ಲಿ ನಾವೇನ್ ಮಾಡ್ತಾ ಇದ್ವಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಆದ್ರೆ ಬಿದ್ದೋಗಿರೋ ಮನುಷ್ಯ ನಾವು ಇರೋದ್ರಿಂದ 2 Corinthians 7:10 2 Corinthians 7:10. ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರವನ್ನು ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. ದೇವರ ಚಿತ್ತಾನುಸಾರ ಅದೇ ಮುಖ್ಯ. ದೇವರ ಚಿತ್ತ ಅನುಸಾರವಾಗಿ ನಮ್ಮ ದುಃಖಗಳು ಏನಾಗ್ಬೇಕು ಇರ್ಬೇಕು ಅಲ್ವಾ. ಸೊ ನಾವೇನೋ ಜನ ನೋಡ್ಕೋತಾರಂತ ಎಲ್ರು ಮುಂದೆ ಸಾರಿ ಅಂತ ಹೇಳ್ಬಿಟ್ಟು ಇಲ್ಲ ಬ್ರದರ್ ಏನೋ ತಪ್ಪಾಗೋಯ್ತು ಅಂತ ಹೇಳಿ ನಾನು ಮತ್ತೆ ನನ್ನ ಹೃದಯದಲ್ಲಿ ಪಕ್ಷಾತಾಪದ ನಿಜವಾದ ಪಕ್ಷಾತಾಪ ನನ್ನಿಲ್ಲ ಅಂದ್ರೆ ಸಹೋದರ ಸಹೋದರೇ ಅದು ದೇವರ ಮುಂದೆ ಒಂದು ಕಪಟತನವಾಗುತ್ತದೆ. ನನ್ನ ಜೀವಿತದಲ್ಲಿ ನಾನು ಎಷ್ಟೇ ಪ್ರಬಲವಾಗಿದ್ರು ದೇವರ ಮುಂದೆ ನಾನು ಎಲ್ಲಾದಕ್ಕಿಂತ ಕಡೆಯವನಾಗಿರ್ತೀನಿ ಅಂತ ನನ್ನ ಮನಸ್ಸಲ್ಲಿ ಯಾವಾಗಲೂ ನಾನು ತಿಳ್ಕೋಬೇಕು ಅಂತ ನೋಡ್ಬೇಕು ಸಹೋದರ ಸಹೋದರೇ. ಅದಕ್ಕೆ ಯೋಬನ ಎಕ್ಸ್ಪೀರಿಯನ್ಸ್ ಅನ್ನ ನಾವು ನೋಡ್ಬೇಕಾದ್ರೆ ನಾವು ಓದ್ಕೊಳ 42 ಅದರಲ್ಲಿ 2 ಮಾತ್ರ ಓದಲ್ರಿ. ಮನೆಯಲ್ಲಿ ನೀವು 1-6 ಓದಿ, ಇವತ್ತು ಈಗ 2 ಮಾತ್ರ ಓದಣ. ಯೋಬನ ಪುಸ್ತಕ 42:2. ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ಎಂತಲೂ ಯಾವ ಸಂಕಲ್ಪವೂ ನಿನಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡೆ. ಇದೇ ತುಂಬಾ ಮುಖ್ಯ ರೀ. ಯೋಬನ್ ಹೇಳ್ತಾನೆ ನನ್ಗೆ ನನ್ನ ಸುತ್ತ ಇರುವ ಫ್ರೆಂಡ್ಸ್ ಹತ್ರ ಏನ್ ಮಾಡ್ಬೋದು, ಏನೋ ಒಂದು ಸಮರ್ಥನೆ ಮಾಡ್ಕೋಬಹುದು. ನಾನ್ ನೀತಿವಂತರು, ನಾನ್ ಹಂಗಿದ್ದೆ, ನಾನು ಇಷ್ಟೆಲ್ಲ ಬರೀ ಏನ್ರಿ ಇಷ್ಟೆಲ್ಲ ನಾನು ತ್ಯಾಗ ಮಾಡಿದ್ದೀನಿ ಅಂತ ಅಲ್ವಾ. ಆದ್ರೆ
ಅಲ್ಲಿ ಹೇಳ್ತಾರೆ ದೇವರೇ ಓದಿಸಿಸ್ಟರ್ ಪ್ಲೀಸ್ ಇನ್ನೊಂದ್ಸರಿ ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲ ನೀನು ಸಕಲ ಕಾರ್ಯಗಳನ್ನ ನಡೆಸಬಲ್ಲವನು ನೀನು ಯಾವ ಸಂಕಲ್ಪವೂ ನಿನಗೆ ಅಸಾಧ್ಯವಲ್ಲವೆಂತಲು ಎಂತ ವಿಷಯವನ್ನು ಹೇಳ್ತಾರೆ ನೋಡ್ರಿ ಇದು ನಿಜವಾದ ಒಂದು ಮನಸಾಂತರ ಇದೇ ನಿಜವಾದ ಒಂದು ಪಕ್ಷತಾಪ ಅಲ್ವಾ ಇದು ಯೋಬನು ಹೇಳ್ತಾನೆ ಯು ಕ್ಯಾನ್ ಡೂ ಎವ್ರಿಥಿಂಗ್ ನನ್ನನ್ನ ಒಂದು ಕ್ಷಣದಲ್ಲಿ ಏನ್ ಮಾಡಬಹುದು ನೀನು ಪರಿಶುದ್ಧವಂತನಾಗಿ ಮಾಡಬಹುದು ಆದ್ರೆ ನೀನು ಏನ್ರಿ ಈ ಒಂದು ಏನ್ರಿ ನೇಚರ್ ನಿಯಮ್ಸ್ ಪ್ರಕಾರ ಏನ್ ಮಾಡ್ತೀರಾ ವರ್ಕ್ ಮಾಡೋದ್ರಿಂದ ನನ್ನಲ್ಲಿ ಪರಿಶುದ್ಧತೆಯನ್ನ ನಾನ್ ಬೆಳೆಸ್ಕೊಳ್ಳಕ್ಕೆ ಪ್ರಯತ್ನಗಳನ್ನ ಮಾಡಿದ್ರೆ ಮಾತ್ರ ನೀವು ನನ್ನಲ್ಲಿ ಕೆಲಸ ಮಾಡ್ತೀರಾ ಅನ್ನೋದನ್ನ ನಾನು ಅರ್ಥ ಮಾಡ್ಕೋಬಹುದು ಅಲ್ವಾ ಒಂದು ಕ್ಷಣದಲ್ಲಿ ನಮ್ಮ ಮನೆಯಲ್ಲಿ ಇರುವಂತ ದುಃಖ ಶೋಕವಾದ ವಿಷಯಗಳನ್ನ ಏನ್ ಮಾಡಬಹುದು ದೇವ್ರಿ ತೆಗೆದಾಕ್ಬೋದು ಆದ್ರೆ ಯಾಕೆ ಅಂದ್ರೆ ದೇರ್ ಇಸ್ ಅ ಪರ್ಪಸ್ ಯಾವುದೋ ಒಂದು ದೇವರ ಒಂದು ಸಂಕಲ್ಪವಾಗಿದೆ ಆ ಸಂಕಲ್ಪಕ್ಕೆ ನಾವು ಪೇಷನ್ಸ್ ಆಗಿ ದೇವರಲ್ಲಿ ಮೊರೆ ಇಟ್ಟು ನಾವು ವೇಟ್ ಮಾಡಬೇಕಾಗಿರುವಂತ ವಿಷಯಗಳನ್ನ ದೇವರು ಮಾಡೋದನ್ನ ನೋಡ್ತೀವಿ ಸಹೋದರ ಸಹೋದರೇ ಸೊ ಈ ತರ ಒಂದು ವಿಷಯಗಳನ್ನ ನೋಡ್ಬೇಕಾದ್ರೆ ಸತ್ಯವೇದದಲ್ಲಿ ಸಹೋದರ ಸಹೋದರೇ ತಪ್ಪಾದ ಒಂದು ಮನಸ್ಥಿತಿಯಲ್ಲಿ ಬೂದಿಗಳನ್ನ ಹಾಕೊಂಡಿರುವ ಮನುಷ್ಯರ ಬಗ್ಗೆನೂ ರೆಕಾರ್ಡ್ ಆಗಿರೋದನ್ನ ನೋಡ್ತೀವಿ ಅಲ್ವಾ ತೋರ್ಬಿಕೆಗೆ ಬೂದಿಗಳು ತಲೆ ಮೇಲಿದ್ದು ದಿನಗಟ್ಟಲೆ ಅವ್ರು ಏನ್ ಮಾಡಿದ್ರಿ ಹಂಗೆ ಬದುಕ್ತಾ ಇದ್ರು ಎಷ್ಟೋ ವರ್ಷಗಳು ಅದೇ ರೀತಿಯ ಒಂದು ವಿಷಯಗಳನ್ನ ಮಾಡ್ತಾ ಇದ್ರು ಇದೇನಾಗೈತಂದ್ರೆ ಟ್ರೆಡಿಷನ್ ಆಗೋಯ್ತು ಅಲ್ವಾ ಆ ಟೈಮ್ ಬಂದಾಗ ಆ ಒಂದು ದಿನ ಬಂದಾಗ ನಾನು ಶೋಕಿಸ್ತೀನಿ ಅಂತ ಹೇಳಿ ಆ ದಿನ ಪೂರ್ತಿ ಏನ್ ಮಾಡಿದ್ರಿ ಉಪವಾಸ ಮಾಡೋದು ಅದಕ್ಕೆ ಏಷಾಯ ಪ್ರವಾದಿಯಲ್ಲಿ ಬರೆದಿದ್ದಾರೆ ನೋಡಿ ದೇವರು ಏಷಾಯ ಪ್ರವಾದಿಯ ಪುಸ್ತಕ 58ನೇ ಅಧ್ಯಾಯ 1-8 ವಚನಗಳು ಅದರಲ್ಲಿ 2-3 ಮಾತ್ರ ಓದಿದ್ರಿ ಏಷಾಯ 58 ಚಾಪ್ಟರ್ 1-8 ಸೆಕೆಂಡ್ ವರ್ಸ್ ಓದಿಸ್ತಾರೆ ಅವರಂತೂ ದಿನ ದಿನವೂ ನನ್ನ ದರ್ಶನಕ್ಕಾಗಿ ಬಂದು ನನ್ನ ಮಾರ್ಗವನ್ನು ತಿಳಿದುಕೊಳ್ಳುವುದರಲ್ಲಿ ನೋಡಿ ಅಲ್ಲಿ ಹೇಳ್ತಾರೆ ಎಂತ ವಿಷಯ ನೋಡಿ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಹೇಳ್ತಾರೆ ದಿನ ದಿನ ಬಂದು ಏನ್ ಮಾಡ್ತಾರಂತೆ ನನ್ನ ದರ್ಶನಕ್ಕಾಗಿ ಬಂದು ನನ್ನ ಮಾರ್ಗವನ್ನು ತಿಳಿದುಕೊಳ್ಳುವುದರಲ್ಲಿ ಎಚ್ಚರ ಪಡುತ್ತಾರೆ ನೋಡ್ರಿ ದಿನ ದಿನವೂ ದೇವರ ಮಾರ್ಗವನ್ನ ತಿಳ್ಕೊಳಕ್ ಏನ್ ಮಾಡ್ತಾರಂತೆ ಎಚ್ಚರ ಪಡ್ತಾರಂತೆ ಅಯ್ಯೋ ನಾನು ಇವತ್ತು ಈ ಕೇಳ್ಬೇಕು ಅದು ಕೇಳ್ಬೇಕು ಹೊಸ ಸಬ್ಜೆಕ್ಟ್ ಕೇಳ್ಬೇಕು ರೆವಲ್ಯೂಷನ್ ಇದೆಲ್ಲ ಕೇಳ್ತಾರೆ ಆದ್ರೆ ಅವರ ಪರಿಸ್ಥಿತಿಗಳು ಹೆಂಗಿದೆ ಅಂತ ನೋಡ್ರಿ ಹೇಳ್ತಾರೆ ಒಂದು ಸಿಸ್ಟರ್ 3ನೇ ಅಧ್ಯಾಯ ಕಂಟಿನ್ಯೂ ಮಾಡಿ ಸಿಸ್ಟರ್ 3ನೇ ವಚನ ಕಂಟಿನ್ಯೂ ಮಾಡಿ ನಾವು ಉಪವಾಸ ಮಾಡಿದ್ದೇವೆ ನೀನು ಏಕೆ ಕಟಾಕ್ಷಿಸುವುದಿಲ್ಲ ನಮ್ಮ ಆತ್ಮವನ್ನು ಕುಂದಿಸಿ ಕೊರಟಿದ್ದೇವೆ ನೀನು ಗಮನಿಸದಿರುವುದೇಕೆ ಅವರ ಪ್ರಶ್ನೆ ಆಗಿತ್ತು ಅಲ್ವಾ ನಾವು ಡೈಲಿ ನಿಮ್ಮ ಏನ್ರಿ ವಾಕ್ಯಗಳನ್ನ ಕೇಳಕ್ಕೆ ಕಾತುರದಿಂದ ಇದ್ದೀವಿ ಅದನ್ನ ಹುಡ್ಕೊಂಡು ಹೋಗ್ತೀವಿ ನಾವು ಕೂತ್ಕೊಂಡು ಅದನ್ನ ಏನ್ರಿ ನಮ್ಮ ಜೀವನದಲ್ಲಿ ಪ್ರಯತ್ನಗಳನ್ನ ಮಾಡಿ ಅದನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ತೀವಿ ಇಷ್ಟೆಲ್ಲ ನಿನಗೋಸ್ಕರ ಮಾಡ್ತಾ ಇದ್ರು ವೈ ಆರ್ ನಾಟ್ ಟೇಕಿಂಗ್ ನಾಲೆಜ್ ಆಫ್ ಮೀ ಅಂತ ಕೇಳ್ತಾರೆ ಅಲ್ವಾ ನಾವು ಏನ್ ಮಾಡ್ತೀವಿ ಫಾಸ್ಟಿಂಗ್ ಮಾಡ್ತೀವಿ ನಾವು ಬೂದಿನ ಹಾಕೊಂಡು ನಮ್ಮ ತಪ್ಪುಗಳನ್ನ ಹೇಳಕ್ಕೆ ನಾವು ಎಷ್ಟೋ ದಿನಗಳನ್ನ ಅದಕ್ಕೋಸ್ಕರ ಮೀಸಲಾಸ್ಕೊಂಡಿದೀವಿ ಆದ್ರೆ ನೀವು ನಮ್ಮ ಬಗ್ಗೆ ಯಾಕೆ ಇನ್ನ ಕಾಳಜಿನ ತೋರಿಸ್ತಾ ಇಲ್ಲ ಅಂತ ಕೇಳ್ತಾರೆ ಆವಾಗ ತಂದೆಯ ದೇವರು ಅವರ ಮನಸ್ಥಿತಿಗಳನ್ನ ಅಲ್ಲಿ ಮಾತಾಡ್ತಾರೆ ನೋಡ್ರಿ 4ನೇ ವಚನದಲ್ಲಿ ನೋಡಿರಿ ನಿಮ್ಮ ಉಪವಾಸದ ಫಲವೇನೆಂದರೆ ವ್ಯಾಜ್ಯ ಕಲಹ ನೋಡ್ರಿ ನಿಮ್ಮ ನೀವು ಏನಕ್ಕೆ ಉಪದೇ ನೀವು ಉಪವಾಸ ಮಾಡ್ತಾ ಇದ್ರಂತೆ ನಾನ್ ಸರಿಯಾದ ಉಪವಾಸ ಮಾಡ್ತಾ ಇದ್ದೀನ ನೀನ್ ಸರಿಯಾದ ಉಪವಾಸ ಮಾಡ್ತಾ ಇದೀಯಾ ನಾನು ದೇವರಲ್ಲಿ ಏನ್ರಿ ಅದಿ ಪರಿಶುದ್ಧವಂತ ಆಗಿದ್ದೀನಿ ಅಂತ ನೀವು ಬೇರೆ ಡಿಬೇಟ್ ಮಾಡ್ತಾ ಇದ್ದೀರ ಅಂತ ಹೇಳ್ತಾರೆ ಅಲ್ವಾ ನೀವು ಬೇರೆ ನಿಮ್ಮ ಸ್ಟ್ರೈಫ್ ಅಂತ ಹೇಳ್ತಾರೆ ಕೋಪಕ್ಕೂ ಏನ್ರಿ ವಾಕ್ ಏನ್ರಿ ಆ ಡಿಬೇಟ್ ನ ಮಾಡೋದಕ್ಕೆ ನೀವು ಮನಸಾಂತರ ಹೊಂದಿದ್ದೀರಾ ಅಂತ ಹೇಳ್ತೀರಾ ಬಟ್ ಈ ಒಂದು ಮನಸ್ಥಿತಿಯಲ್ಲಿ ಇದ್ರೆ ನಾನು ನಿಮ್ಮನ್ನ ಪರಿಗಣಿಸಲ್ಲ ಅಂತ ರೊಂಬ ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ ಅದೇ ಫಿಫ್ತ್ ವರ್ಸ್ ಅಲ್ಲಿ ಹೇಳ್ತಾರೆ ನೋಡಿ ಕ್ವಶನ್ ಹಾಕ್ತಾರೆ ಹಂಗೆ ಉಪವಾಸ ಕೊಟ್ಟೆ ಅಂದ್ರೆ ನೀವು ನಿಜವಾಗಿ ಮನಸಾಂತರ ಹೊಂದಬೇಕು ಅಲ್ವಾ ಆದ್ರೆ ನಾನು ಬಯಸುವಂತ ಒಂದು ಪಕ್ಷಾತಾಪ ನಿಮ್ಮಲ್ಲಿಲ್ಲ ಯು ಆರ್ ಫಾಸ್ಟಿಂಗ್ ಓನ್ಲಿ ಟು ಸ್ಟ್ರೈಫ್ ಅಂಡ್ ಡಿಬೇಟ್ ಅಂತಾರೆ ಇಂಗ್ಲಿಷ್ ಅಲ್ಲಿ
ಅಲ್ವಾ ಸಹೋದರ ಸಹೋದರೇ ಈ ಮನಸ್ಸಾಂತರ ದೇವರಿಗೆ ಒಂದು ಇಷ್ಟವಾದ ಒಂದು ವಿಷಯವಿಲ್ಲ ಅಂತ ಹೇಳೋದನ್ನ ನಾವು ನೋಡ್ತೀವಿ ಸಹೋದರ ಸಹೋದರೇ ಅದೇ ಆರನೇ ವಚನ ಓದಿದ್ರಿ ಏನಕ್ಕೋಸ್ಕರ ನಾವು ಮನಸ್ಸಾಂತರ ಹೊಂದಬೇಕು ಆ ಮನಸ್ಸಾಂತರ ಹೊಂದಿದಾಗ ನಮ್ಮ ನಮ್ಮ ಮನಸ್ಸು ಯಾವ ರೀತಿ ಇರಬೇಕು ಅಂತ ಕ್ರೈಸ್ತನ ಒಂದು ರೀತಿ ಒಂದು ಮನಸ್ಥಿತಿ ನನ್ನ ಇರಬೇಕು ಅಂತ ಆರನೇ ವಚನದಲ್ಲಿ ಹೇಳ್ತಾರೆ ನೋಡ್ರಿ ನೋಡ್ರಿ ಈ ವಿಷಯವನ್ನ ಹೇಳುವಾಗ ಸಹೋದರ ಸಹೋದರ ಹೇಳ್ತಾರೆ ನೀನು ಮಾಡ್ತಾ ಇರೋ ತಪ್ಪುಗಳಿಗೆ ನೀನು ಸರಿಯಾದ ರೀತಿಯಲ್ಲಿ ಪಶ್ಚಾತ್ತಾಪ ಪಡ್ತಾ ಇಲ್ಲ ನೀನು ದೇವರು ಯಾವುದೋ ಒಂದು ದಿನವನ್ನ ನೇಮಿಸಿದ್ದಾರೆ ಆ ದಿನದಲ್ಲಿ ನಾನು ಬರೇ ಊಟ ಇಲ್ಲದೆ ಉಪವಾಸ ಇದ್ರೆ ದೇವರು ನನ್ನ ಏನ್ರಿ ನನ್ನ ಬಳಿ ಇದ್ದಾರೆ ನನ್ನ ಮಾತುಗಳನ್ನ ಕೇಳ್ತಾರೆ ಅಂತ ನೀನ್ ತಪ್ಪಾಗಿ ಅರ್ಥ ಮಾಡ್ಕೋಬೇಡ ನಿನ್ನ ಮನಸ್ಥಿತಿ ಹೆಂಗಿರ್ಬೇಕು ಅಂತ ಹೇಳ್ತಾರೆ ಸಹೋದರ ಸಹೋದರೇ ಟು ಲೂಸ್ ಅನ್ ದ ಬ್ಯಾಂಡ್ ಆಫ್ ದ ವಿಕೆಡ್ ಅಂತಾರೆ ಈ ಲೋಕದಲ್ಲಿ ಎಷ್ಟೋ ಕಟ್ಟುಗಳಲ್ಲಿ ಸಿಕ್ಕಿಕೊಂಡಿರುವ ಜನರನ್ನ ಬಿಡುಗಡೆ ಮಾಡುವ ಸುವಾರ್ತೆಗೆ ನೀನ್ ಏನ್ ಮಾಡ್ಬೇಕ್ರಿ ನಿನ್ನ ಕಾಲವನ್ನ ತೊಡಗಿಸ್ಬೇಕು ಅಂತ ಹೇಳ್ತಾರೆ ಅದೇ ತರ ಟು ಲೆಟ್ ದ ಅಪ್ರೆಸ್ ಟು ಗೋ ಫ್ರೀ ಅಂತಾರೆ ಇದೆಲ್ಲಾನು ನಾವು ಮಾಡುವಂತ ವಿಷಯಗಳು ಬ್ರೇಕ್ ಎವ್ರಿ ಯಾಕ್ ಅಂತಾರೆ ಈ ಲೋಕದಲ್ಲಿ ಏನ್ರಿ ದೇವರ ಅಥವಾ ಯೇಸು ಸ್ವಾಮಿನ ಅರ್ಥ ಮಾಡ್ಕೊಂಡಿರೋದು ಎಷ್ಟೋ ನುಗದ ಮೇಲೆ ಎಷ್ಟೋ ಒಂದು ಯಾಕ್ ಅಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಇದರಿಂದ ನಾನು ಬಿಡುಗಡೆ ಕೊಡ್ತಾ ಇದ್ದೀನ ಅಂತ ನಾವು ನೋಡ್ತೀನಿ ಸಹೋದರ ಸಹೋದರ ಇದೆಲ್ಲಾನು ಸಹೋದರ ಸಹೋದರೇ ತಂದೆ ದೇವರು ಹೇಳ್ತಾರೆ ಯೆಶಾಯ ಪ್ರವಾದಿ ಮೂಲಕ ಇಸ್ರೇಲ್ ಜನರೇ ನೀವು ಏನ್ರಿ ನೀವು ಫಾಸ್ಟಿಂಗ್ ಮಾಡ್ತೀರಾ ನೀವು ಆಶಸ್ ಹಾಕೊಂಡು ಕೂತ್ಕೋತೀರಾ ಆದ್ರೆ ನೀವು ಇದು ಏನ್ ಮಾಡ್ಕೊಂಡ್ರಿ ಅಂದ್ರೆ ಒಂದು ಫೆಸ್ಟಿವಲ್ ತರ ಒಂದು ಟ್ರೆಡಿಷನ್ ತರ ಇದು ಮಾಡ್ಕೊಂಡ್ರಿ ಇದು ನನಗೆ ಬೇಕಾಗಿಲ್ಲದೆ ಇರೋಂತ ಅಲ್ಲಿ ಹೇಳೋದನ್ನ ನೋಡ್ತೀವಿ ಆ ಒಂದು ಈ ಒಂದು ಏನಂತ ಹೇಳ್ಬೇಕಾದ್ರೆ ಈ ಒಂದು ಪಕ್ಷಾತಾಪದ ಒಂದು ಫಲ ಏನಿರ್ಬೇಕು ಅಂತ ಯೇಸು ಸ್ವಾಮಿ ಒಂದು ವಚನದಲ್ಲಿ ಕೇಳ್ತಾರೆ ನೋಡ್ರಿ ಇದನ್ನ ನೀವು ಕೊಡ್ರಿ ಅಂತ ಕೇಳ್ತಾರೆ ಮತ್ತಾಯ ಮೂರನೇ ಅಧ್ಯಾಯ ಎಂಟನೇ ವಚನ ಓದಲ್ರಿ ಮ್ಯಾಥ್ಯೂ ಥರ್ಡ್ ಚಾಪ್ಟರ್ ಏಟ್ ವರ್ಸ್ ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ ಹೇಳ್ತಾರೆ ಈಗ ಏನ್ ಮಾಡ್ರಿ ಅಂದ್ರೆ ನಿಮ್ಮ ಮನಸ್ಸು ದೇವರ ಕಡೆ ತಿರುಗಿತ್ತಂತ ಹೇಳಿ ನೀವು ತಕ್ಕ ಫಲವನ್ನ ಕೊಡ್ರಿ ಅಂತ ಕೇಳ್ತಾರೆ ಇದೇ ಯೇಸು ಸ್ವಾಮಿ ಹೇಳುವಂತ ವಿಷಯ ಗಿವ್ ಫ್ರೂಟ್ಸ್ ಅಂಟು ರಿಪೆಂಟೆನ್ಸ್ ಅಂತಾರೆ ಆ ರಿಪೆಂಟೆನ್ಸ್ ಸರಿಯಾದ ಒಂದು ರಿಪೆಂಟೆನ್ಸ್ ಇದ್ರೆ ಅದರ ಫ್ರೂಟ್ ಹೆಂಗಿದೆ ಅಂದ್ರೆ ಸಹೋದರ ಸಹೋದರೇ ನನ್ನ ಮಾತು ನನ್ನ ಕ್ರಿಯೆ ನನ್ನ ಡೀಡ್ಸ್ ನನ್ನ ನನ್ನ ಲೈಫ್ ಇದೇ ಅದರ ಫಲವಾಗಿರ್ತದೆ ದೇವರ ಒಂದು ರೆಪ್ರೆಸೆಂಟೇಟಿವ್ ಆಗಿ ಯೇಸು ಸ್ವಾಮಿಯ ಅಂಬಾಸಿಡರ್ ಆಗಿ ನನ್ನ ಬದುಕಿ ಜೀವನದಲ್ಲಿದ್ರೆ ಇದೇ ಏನ್ರಿ ಈ ಒಂದು ಪಕ್ಷಾತಾಪದ ನಿಜವಾದ ಒಂದು ಫಲ ಇದಕ್ಕೋಸ್ಕರನೇ ತಂದೆಯ ದೇವರು ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಇದನ್ನ ಒಂದು ಎಕ್ಸಾಂಪಲ್ ಆಗಿ ಈ ಪರ್ವತ ಲೋಕಕ್ಕೆ ಸೆಟ್ ಮಾಡಬೇಕು ಅಂತಾನೆ ನಮ್ಮನ್ನ ಕರೆದಿರೋದು ಸಹೋದರ ಸಹೋದರೇ ಎಂತ ದೊಡ್ಡ ಜವಾಬ್ದಾರಿ ಅಲ್ವಾ ಈ ಒಂದು ಪಾಪದ ಲೋಕದಲ್ಲಿ ನಿಮ್ಮ ತರನೇ ಇದ್ದು ಈ ಪಾಪದಿಂದ ಬೇರೆ ಬಂದು ದೇವರ ಮಕ್ಕಳಾಗಿ ದೇವರಿಗೆ ಪ್ರಿಯವಾಗಿ ನಡೆದ್ರು ಅನ್ನೋ ಒಂದು ಎಕ್ಸಾಂಪಲ್ ಆಗಿ ನಮ್ಮನ್ನ ರೆಡಿ ಮಾಡ್ತಾ ಇದ್ದಾರೆ ಅಲ್ವಾ ಈ ಒಂದು ವಿಷಯವನ್ನ ನಾವು ನೋಡ್ಬೇಕು ಸಹೋದರ ಸಹೋದರೇ ಅದಕ್ಕಿಂತ ಇಲ್ಲಿ ಏನಾಗೋಯ್ತಂತ ನೋಡ್ಬೇಕಾದ್ರೆ ಈ ಒಂದು ಶೋಕ ಆಚರಣೆ ಮಾಡೋದಕ್ಕೆ ಇಸ್ರೇಲ್ ಜನರು ಏನ್ ಮಾಡ್ಬಿಟ್ರಂದ್ರೆ ಇದು ದೇವರ ಒಂದು ನಿಜವಾದ ಒಂದು ಮನಸ್ಸಾಂತರವನ್ನ ಹೊಂದೋದಕ್ ಬದಲು ಅವರು ಯಾವಾಗ ತಪ್ಪಲ್ಲ ಮಾಡಿದ್ರು ಅವಾಗ ಏನ್ ಮಾಡೋರಂತೆ ಜನನ ಕಂದು ಶೋಕಾಚರಣೆ ಮಾಡೋದಕ್ಕೆ ಏನ್ ಸಬ್ಸ್ಟಿಟ್ಯೂಟ್ ಆಗಿ ಇದು ನೋಡಿದಿರಲ್ಲ ಯಾರ ತೀರ್ಕೊಂಡಾಗ ಶೋಕಾಚರಣೆ ಮಾಡ್ತಾರೆ ಮನೆಯವ್ರು ಮಾಡಲ್ಲ ಯಾರು ಮಾಡ್ತಾರ್ರಿ ಅದಕ್ಕೆ ಒಂದು ಟೀಮ್ ಇದೆ ಅವ್ರನ್ನ ಕರ್ಕೊಂಡ್ಬಿಟ್ಟು ಒಂದು ಐದು ವಿಷಯ ಹೇಳ್ಬಿಡ್ತಾರೆ ಇವ್ರು ಇವ್ರು ಹಿಂಗೆಲ್ಲ ಇದ್ರು ಹಿಂಗೆಲ್ಲ ಮಾಡಿದ್ರು ಇವ್ರ ಅಣ್ಣ ತಮ್ಮದ್ರು ಇದೆಲ್ಲ ಹೇಳ್ಬಿಟ್ರೆ ಸಾಕು ಅವ್ರಿಗೆ ಅವ್ರು ಹಾಡದಲ್ಲ ಹಂಗೆ ಏನ್ ಮಾಡ್ತಾರ್ರಿ ಇದನ್ನೇ ಇಸ್ರೇಲ್ ಜನರು ಮಾಡ್ತಾರೆ ನಿಜವಾದ ಶೋಕ ಅಥವಾ ನಿಜವಾದ ಒಂದು ಸಾರೋ ಇಲ್ಲದೆ ಈ ತರ ತಪ್ಪು ಮಾಡ್ಬಿಟ್ಟು ಅಲ್ಲಿ ತಪ್ಪು ಮಾಡಿದವರು ಒಂದ್ ಕಡೆ ತಪ್ಪು ಮಾಡಿದ ಮೇಲೆ ಅದಕ್ಕೆ ಏನ್ ಮಾಡೋದಂತೆ ಕೂಲಿ ಆಗೋದನ್ನ ಕರ್ಕ ಬಂದು ಶೋಭಿಸ್ತಾ ಇದ್ದಾರೆ ಯೋಚನೆ ಮಾಡಿ ನಡೀತಾ ಇದ್ದಂತೆ ಅಲ್ವಾ ಆಮೋಸ್ ಐದನೇ ಅಧ್ಯಾಯ ಹದಿನಾರನೇ ವಚನ ಬಂದ್ರಿ ದ ಬುಕ್ ಆಫ್ ಆಮೋಸ್ ಚಾಪ್ಟರ್ 5 ವರ್ಸಸ್ 16
ಸೇನಾದೇಶ್ವರ ದೇವರಾದ ಯಹೋವ ಕರ್ತನು ಇಂತೆನ್ನುತ್ತಾನೆ, ಎಲ್ಲಾ ಚೌಕಗಳಲ್ಲಿ ಕಿರಿಚಾಟವಾಗುವುದು, ಸಕಲ ಬೀದಿಗಳಲ್ಲಿ ಅಯ್ಯಯ್ಯೋ ಎಂದು ಅರಚಿಕೊಳ್ಳುವರು, ರೈತರನ್ನು ಪ್ರಲಾಪಿಸುವುದಕ್ಕೂ ಗೋಳಾಟದವರನ್ನು ಓಡಿಡುವುದಕ್ಕೂ ಕರೆಯುವರು. ಯಾರನ್ನ ಕರೆಯುವರು ಅಂದ್ರೆ ಗೋಳಾಡಬೇಕು ಸುಮ್ಮನೆ ದೇವರ ಮುಂದೆ, ಸೌಂಡ್ ಬರ್ಬೇಕಷ್ಟೇ ಅಲ್ವಾ. ಸೊ ಎಷ್ಟು ದೇವರನ್ನ ಆ ದೇವರ ಒಂದು ಶಕ್ತಿನ ಅಥವಾ ದೇವರ ಒಂದು ಪರಾಕ್ರಮವನ್ನ ಅವರು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ರಂದ್ರೆ ಬರೀ ಸೌಂಡ್ ಇದ್ರೆ ಸಾಕು, ಬರೀ ಮೈಕಲ್ ಜೋರ ಕಿಚ್ಚಾಡ್ಬಿಟ್ರೆ ತಪ್ಪಾಯ್ತು ಅಂತ ದೇವ್ರ ಏನ್ ಮಾಡ್ಬಿಡ್ತಾರೆ. ಯೋಚನೆ ಮಾಡ್ರಿ ಸಹೋದರ ಸಹೋದರ, ಈ ಒಂದು ಮನಸಾಂತರಕ್ಕೆ ನಮ್ಮ ತುಂಬಾ ಪ್ರೇಮ ಫ್ಯಾಕ್ಟರ್ ಜೀವನದಲ್ಲಿ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಒಂದೊಂದು ಕ್ಷಣನು ಈ ಶೋಕದ ಒಂದು ಹೃದಯ ನಮ್ಮಲ್ಲಿ ಇರ್ಬೇಕು. ಒಂದೊಂದು ಕ್ಷಣನು ಸಹೋದರ ಸಹೋದರೇ ನಮ್ಮ ಏನ್ರಿ ಅಕ್ಸೆಪ್ಟ್ ಮಾಡಿಕೊಂಡು ದೇವರ ಒಂದು ಬಲವಾದ ಒಂದು ಕೈ ಕೆಳಗೆ ಏನಾಗ್ಬಿಡ್ಬೇಕ್ರಿ, ನಿಂತು ಬಿಡ್ಬೇಕು. ದೇವರೇ ನಾನು ಶರಣ, ನಾನು ದೂದಿ, ನಾನು ದೂರು, ನೀವೇನಂತ ಏನ್ ಮಾಡ್ಬೇಕು ಅಂತಿದ್ದೀರೋ ಅದನ್ನ ನೀವೇ ಶಿಕ್ಷಿಸ್ರಿ, ನೀವೇ ನನ್ನನ್ನ ಸರಿಪಡಿಸ್ರಿ ಅಂತ ಹೇಳಿ ನಿಂತ್ಕೋಬೇಕು. ಯೆರೆಮೀಯ 9:17 ವಚನ ಕೂಡ ಓದಿದ್ರಿ. ಯೆರೆಮೀಯ 9:17 ಸೇನಾಧೀಶ್ವರನಾದ ಯೆಹೋವನ ಮಾತನ್ನು ಕೇಳಿರಿ, ನಿಮ್ಮ ಸಂಗತಿಯನ್ನು ಯೋಚಿಸಿರಿ, ಯೋಧನ ಗಾಯಕಿಯರನ್ನು ಕರೆಯಿಸಿರಿ ಅವರು ಬರಲಿ, ಜಾಣಿಯರನ್ನು ಕರೆಯ ಕಳುಹಿಸಿರಿ ಅವರು ಸೇರಲಿ. ಸೇನಾಧೀಶ್ವರನಾದ ಯೆಹೋವನ ಮಾತನ್ನು ಕೇಳಿರಿ, ನಿಮ್ಮ ಸಂಗತಿಯನ್ನು ಯೋಚಿಸಿ. ಸೇನಾಧೀಶ್ವರನಾದ ಯೆಹೋವನ ಮಾತನ್ನ ಕೇಳ್ರಿ, ಇದೇ ಅವರ ಮನಸ್ಸು, ಇದೇ ಅವರ ಸಂಕಲ್ಪ, ಇದರ ಪ್ರಕಾರ ನೀವು ನಡೀರಿ ಅಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಸರ್. ನಿಮ್ಮ ಸಂಗತಿಯನ್ನು ಯೋಚಿಸಿರಿ, ಯೋಧನ ಗಾಯಕಿಯರನ್ನು ಕರೆಯಿಸಿರಿ. ನಿಮ್ಮ ಸಂಗತಿಯನ್ನು ಏನ್ ಮಾಡ್ಬೇಕಂತೆ ಯೋಚಿಸಬೇಕು. ಆಮೇಲೆ ಯೋಧನ ಗಾಯಕಿಯರನ್ನು ಕರೆಯಿಸಿರಿ. ಗಾಯಕಿಯರನ್ನ ಕರೆದಂತೆ ಏನಕ್ಕೆ ಗೋಳಾಡೋದಕ್ಕೆ. ಒಂದು ದಿನದಲ್ಲಿ ನಮ್ಮ ಜೀವನದಲ್ಲೂ ಸಹೋದರ ಸಹೋದರೇ ನಾವು ನೋಡುವ ಒಂದು ವಿಷಯಗಳನ್ನ ನೋಡ್ಬೇಕಾದ್ರೆ ನಮ್ಮ ವಿಷಯಗಳು ತುಂಬಾ ಕೇರ್ಫುಲ್ ಆಗಿ ನಾವು ಇರಬೇಕು. ಸೊ ತಂದೆಯ ದೇವರು ಯೇಸು ಸ್ವಾಮಿಯ ಮೂಲಕ ಪ್ರವಾದನೆಯಲ್ಲಿ ಬರೆದಿರುವ ಒಂದು ವಿಷಯ ನಮ್ಮಲ್ಲಿ ಸಂಪೂರ್ಣತೆಯನ್ನ ಹೊಂದಬೇಕಾದ್ರೆ ನಾವು ಶೋಕಿಸುವ ವಿಷಯ ಏನಾಗಿರ್ಬೇಕ್ರಿ? ಕಪಟತನದಿಂದ ಇಲ್ಲದೆ ನಿಜವಾದ ಒಂದು ಶೋಕವಾಗಿರ್ಬೇಕು, ನಿಜವಾದ ಒಂದು ಪಕ್ಷಾತಾಪವಾಗಿರ್ಬೇಕು. ಮತ್ತೆ ನಾವು ಆ ಪಾಪಕ್ಕೆ ನಾವು ಕೈ ಹಾಕದೆ ಇರಕ್ಕೆ ನಮ್ಮ ಮನಸ್ಥಿತಿಗಳು ರೆಡಿಯಾಗಿರ್ಬೇಕು. ಇದೇ ನಿಜವಾದ ಶೋಕ. ಈ ಶೋಕ ನಮ್ಮಲ್ಲಿ ಬಂದಾಗ ಮಾತ್ರ ಆ ಒಂದು ಬೂದಿಯ ಒಂದು ವಿಷಯ ನಾವು ಬೂದಿಯಂತ ಅಥವಾ ಮಣ್ಣಿನಂತ ಅಥವಾ ತೂಳಾಗಿ ಇರುವ ನಮ್ಮನ್ನ ಸಹೋದರ ಸಹೋದರರೇ ಸೌಂದರ್ಯತೆಯನ್ನ ಕೊಡ್ತಾರೆ, ಅದು ಮಾತ್ರವಲ್ಲ ಶಿರಾಭೂಷಣವನ್ನ ಕೊಡ್ತಾರೆ ಅಂತ ಹೇಳೋ ಒಂದು ಮಾತನ್ನ ನಾವು ಕನ್ನಡದಲ್ಲಿ ಓದ್ಬಿಟ್ರೆ ಅದು ತುಂಬಾ ದೊಡ್ಡ ವಿಷಯವಾಗಿ ಕಾಣ್ತದೆ ನಮ್ಗೆ ಅಲ್ವಾ. ಶಿರಾಭೂಷಣ ಅಂತ ಯೋಚನೆ ಮಾಡಿ, ಒಬ್ಬ ಅರಸರಿಗೆ ಒಂದು ಕ್ರೀಟ ಇಟ್ಬಿಟ್ರೆ ಅದೇ ಆತನ ಏನಂತೆ ಶಿರಾಭೂಷಣವಾಗಿದೆ. ಯೋಚನೆ ಮಾಡಿ ಸಹೋದರ ಸಹೋದರೇ, ಈ ಒಂದು ವಿಷಯದಲ್ಲಿ ಕಡೆಯದಾಗಿ ಒಂದ್ ಎರಡು ಮೂರು ವಚನಗಳನ್ನ ನಾವು ನೋಡೋಣ. ಇಲ್ಲಿ ಏನಂತ ನೋಡ್ಬೇಕಾದ್ರೆ ನಮಗೆ ತಂದೆಯ ದೇವರು ಆ ಒಂದು ಶಿರಾಭೂಷಣವನ್ನ ನಮಗೆ ದಯಪಾಲಿಸ್ತಾರೆ ಅಂತ ಹೇಳಿದ್ರೆ ಈ ಒಂದು ಪಾಠದಲ್ಲಿ ಒಂದು ವಿಷಯನ ಅರ್ಥ ಮಾಡ್ಕೊಳ್ಳೋಣ. ದೇವರು ನಮ್ಮನ್ನ ಪರಿಶುದ್ಧತೆಗೆ ಕರೆದಿದ್ದಾರೆ. ಗಾಡ್ ಹಸ್ ಕಾಲ್ಡ್ ಅಸ್ ಫಾರ್ ಟು ಬಿ ಪ್ಯೂರ್. ನಾನು ಪರಿಶುದ್ಧನಾಗಿರೋದ್ರಿಂದ, ನಾನು ಪರಿಶುದ್ಧವಂತನಾಗಿರೋದ್ರಿಂದ ನೀವು ಪರಿಶುದ್ಧರಾಗಿರಿ ಅಂತ ಹೇಳೋ ಒಂದು ನಿಯಮದ ಮೇಲೇನೆ ನಮ್ಮನ್ನ ಕರೆದಿದ್ದಾರೆ ಸಹೋದರ ಸಹೋದರೇ. ಈ ಒಂದು ಕಾಲ ಸಮಯದಲ್ಲಿ ನಮಗೆ ತಂದೆಯ ದೇವರು ಪರಿಶುದ್ಧತೆಯನ್ನ ಕೊಡೋದೇ ನಮ್ಗೆ ದೇವರು ಕೊಡುವಂತ ಸೌಂದರ್ಯ. ಕನ್ಕ್ಲೂಷನ್ ಆಗಿ ನಾವು ನೋಡಬಹುದು ದ ಎಂಡ್ ರಿಸಲ್ಟ್. ಇದನ್ನ ರಸಲ್ಟ್ ಅಂತ ಬರೆಯುವಾಗ ಆ ಎಂಡ್ ರಿಸಲ್ಟ್ ನ ಬರೀತಾರೆ ರಸಲ್ಟ್. ಏನಂದ್ರೆ ಈ ಒಂದು ಆಶನ್ಸಸ್ ಅಂತ ಹೇಳ್ಬೇಕಾದ್ರೆ ಡೆತ್ ಕಂಡೀಷನ್ ಅಂತ ಹೇಳ್ತಾರೆ. ಆ ಅಲ್ಲಿ ನಾವು ವಿಧೇಯರಾಗಿದ್ರೆ ಆ ಒಂದು ಮರಣದ ಏನ್ರಿ ಆ ಡೆತ್ ಕಂಡೀಷನ್ ನಲ್ಲಿ ನಾವು ಸಾಯೋ ತನಕ ಏನಾಗಿರ್ಬೇಕ್ರಿ
ನಂಬಿಗಸ್ತರಾಗಿದ್ರೆ ಪುನರ್ತಾನೆಯೇ ನಮಗೆ ಬ್ಯೂಟಿ ಅಂತ ಹೇಳ್ತಾರೆ. ಅಸಲು ಒಂದು ಪಾಯಿಂಟ್ ಅಲ್ಲಿ. ಬಟ್ ಇಲ್ಲಿ ನಾವು ಈ ಒಂದು ಕಾಲ ಸಮಯದಲ್ಲಿ ನಾವು ಬದುಕ್ತಾ ಇರುವಾಗ, ಈ ಕಾಲ ಸಮಯದಲ್ಲಿ ನಾವು ಇರುವಾಗ ಈ ಒಂದು ಶಿರಾಭೂಷಣ ಅಥವಾ ಈ ಒಂದು ಬ್ಯೂಟಿ ಏನಂದ್ರೆ ದೇವರ ಪರಿಶುದ್ಧತೆ ನಮ್ಮಲ್ಲಿ ಬೆಳಿಬೇಕು. ಇದೇ ತುಂಬಾ ಮುಖ್ಯವಾದ ಒಂದು ವಿಷಯ ಸಹೋದರ ಸಹೋದರರೇ. ಅದಕ್ಕೆ ರೋಮಾಪುರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಎರಡು ಮೂರು ವಚನ ಓದೋಣ. ಸಿಕ್ಸ್ತ್ ಚಾಪ್ಟರ್ ರೋಮನ್ಸ್ ಸಿಕ್ಸ್ತ್ ಚಾಪ್ಟರ್ 19:22 ನಿಮ್ಮ ನರಭಾವದ ಬಲಹೀನತೆಯ ದೆಸೆಯಿಂದ ಲೋಕ ರೀತಿಯಾಗಿ ಮಾತಾಡುತ್ತೇನೆ. ಅಧರ್ಮ ಮಾಡುವುದಕ್ಕಾಗಿ ನಿಮ್ಮ ಅಂಗಗಳನ್ನು ಬಂಡುತನಕ್ಕೂ ಅಧರ್ಮಕ್ಕೂ ದಾಸರನ್ನಾಗಿ ಒಪ್ಪಿಸಿಕೊಟ್ಟಿದ್ದಂತೆಯೇ ಈಗ ಪರಿಶುದ್ಧರಾಗುವುದಕ್ಕಾಗಿ ನಿಮ್ಮ ಅಂಗಗಳನ್ನು ನೀತಿಗೆ ದಾಸರನ್ನಾಗಿ ಒಪ್ಪಿಸಿಕೊಡಿರಿ. ನೋಡ್ರಿ, ಇಲ್ಲಿ ಎಂತ ಒಂದು ಮಾತು ಹೇಳ್ತಾರೆ ಅಂದ್ರೆ, ಇಷ್ಟು ದಿನ ಅಧರ್ಮದ ಒಂದು ಕೆಲಸಗಳಲ್ಲಿ ನಮ್ಮನ್ನ ತೊಡಗಿಸಿದ್ವಿ, ನಮ್ಮ ಎಲ್ಲಾ ಹೃದಯದ ಅಥವಾ ನಮ್ಮ ನಮ್ಮ ಶರೀರವನ್ನ ಏನ್ ಮಾಡ್ತಾ ಇದೀವಿ, ಅದಕ್ಕೋಸ್ಕರ ಯೂಸ್ ಮಾಡ್ತಾ ಇದೀವಿ. ಆದ್ರೆ ಈಗ ಸಹೋದರ ಸಹೋದರರೇ, ನೀತಿಯ ವಿಚಾರಗಳು ಪರಿಶುದ್ಧಯುತ ವಿಚಾರಗಳಲ್ಲಿ ನಿಮ್ಮನ್ನ ತೊಡಗಿಸ್ಕೊಳ್ರಿ ಅಂತ ಹೇಳುವಾಗ, ಈ ಪ್ಯೂರಿಟಿನೇ ತಂದೆಯ ದೇವರು ಕೊಡುವಂತ ನಮ್ಮಲ್ಲಿ ಬೆಳೆಸುವಂತ ಒಂದು ಪ್ಯೂರಿಟಿ, ಒಂದು ಬ್ಯೂಟಿ ಅಂತ, ಒಂದು ಸೌಂದರ್ಯ. ಸೌಂದರ್ಯವಾಗಿ ಒಬ್ಬ ಸಹೋದರ ಸಹೋದರಿ ಇದಾರಂದ್ರೆ, ಇದು ಏನ್ರಿ, ಈ ಸ್ಪಿರಿಚುವಲ್ ಆಂಗಲ್ ಅಲ್ಲಿ ನೋಡಬೇಕಾದ್ರೆ, ದಿ ಆರ್ ಪ್ಯೂರ್ ಇನ್ ಹಾರ್ಟ್, ದಿ ಆರ್ ಪ್ಯೂರ್ ಇನ್ ದರ್ ಇಂಟೆನ್ಷನ್ಸ್ ಅಲ್ವಾ. ಇದು ಮುಖ್ಯ, ಇದೇ ದೇವರು ನೋಡುವಂತ ವಿಷಯ ಸಹೋದರ ಸಹೋದರೇ. ಅದಕ್ಕೆ ಇನ್ನೊಂದು ವಿಷಯ ಹೇಳುವಾಗ ಹೇಳ್ತಾರೆ, ದೇವರ ಚಿತ್ತ ಏನಪ್ಪ ಅಂತ ಹೇಳ್ಬೇಕಾದ್ರೆ ಸಹೋದರ ಸಹೋದರರೇ, ನಮ್ಮ ಪರಿಶುದ್ಧತೆನೆ ದೇವರ ಚಿತ್ತವಂತೆ. 1 Thessalonians 4:3 1 Thessalonians 4:3 ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ. ನಾವು ಶುದ್ಧವಾಗಿರೋ ಶುದ್ಧರಾಗಿರೋದೇ ದೇವರ ಚಿತ್ತವಾಗಿದೆ. ಸೊ ಅದರಿಂದ ಈ ಬ್ಯೂಟಿನ ಈಗ ನಮ್ಮಲ್ಲಿ ಬೆಳೆಸ್ಕೊಳಕ್ಕೆ ನಾವು ದಿನನಿತ್ಯ ನಮ್ಮಲ್ಲಿ ಪ್ರಯತ್ನಗಳನ್ನ ಮಾಡುವಾಗ ದೇವರು ನಮ್ಮಲ್ಲಿ ಏನ್ ಮಾಡ್ತಾರೆ, ಕೆಲಸ ಮಾಡ್ತಾರೆ. ನಾನು ಯಾವಾಗ ನನ್ನ ನಾನು ಪಕ್ಷಾತಾಪ ಹೊಂದಿ ನಾವು ಮನಸಾಂತರ ಹೊಂದೋದಕ್ಕೆ ಮೇಲೆ ಹೋಗಿ ಹೋಗಿ ನಾನು ಅದನ್ನ ಶೋಕವನ್ನ ನಿಜವಾದ ಶೋಕವನ್ನ ದೇವರ ಹತ್ರ ತಿಳಿಸ್ತೀನೋ, ಆವಾಗ ನನ್ನಲ್ಲಿ ಒಂದೊಂದು ದಿನಾನು ಪರಿಶುದ್ಧತೆಯ ಏನ್ರಿ ಆಲೋಚನೆ, ಪರಿಶುದ್ಧತೆಯ ಒಂದು ಯೋಚನೆಗಳನ್ನ ದೇವರು ನಮ್ಮಲ್ಲಿ ಏನ್ ಮಾಡ್ತಾರೆ, ಆತನ ಪವಿತ್ರಾತ್ಮನ ಶಕ್ತಿಯಿಂದ ನಮ್ಮನ್ನ ನಮಗ್ ಕೊಡ್ತಾರೆ ಅಂತ ಹೇಳಿ ನಾವು ಧೈರ್ಯ ಪಡಿಸ್ಕೋಬೇಕು ಸಹೋದರ ಸಹೋದರರೇ. ಅದೇ ಒಂದು ವಾಕ್ಯದಲ್ಲಿ 7 ಕೂಡ ಓದಲ್ರಿ. 1 Thessalonians 4:7 ದೇವರು ನಿಮ್ಮನ್ನು ಬಂಡತನಕ್ಕೆ ಕರೆಯದೆ ಶುದ್ಧರಾಗಿ ಇರುವುದಕ್ಕೆ ಕರೆದನು. ಶುದ್ಧರಾಗಿರೋದಕ್ಕೆ ಕರೆದಿದ್ದಾರೆ ಸಹೋದರ ಸಹೋದರರೇ. ಅದರಿಂದ ನಮ್ಮ ಹೃದಯದ ಶುದ್ಧತೆಯನ್ನ ದೇವರು ನೋಡ್ತಾರೆ. ಇಸ್ರೇಲ್ ಜನರ ತರ ಬೂದಿ ಹಾಕೊಂಡು ಲಿಟ್ರಲ್ ಆಗಿ ನಾವು ಏನ್ರಿ ಗೋಣಿ ತಾಟಗಳನ್ನ ಹಾಕೊಂಡು ನಾವು ತುಂಬಾ ಹಂಬಲ್ ಆಗಿ ನಿಂತಿದ್ದೀವಿ ದೇವರ ಮುಂದೆ ಅಂತ ಹೇಳೋದು ಅಲ್ಲ. ನಮ್ಮ ಹೃದಯದಲ್ಲಿ ನಾವು ಯಾರು, ನಾವು ಧೂಳಾಗಿದ್ದೀವಿ, ಬೂದಿಯಾಗಿದ್ದೀವಿ, ನನಗೆ ನಾನು ಈ ಲೋಕದಲ್ಲಿ ಯಾವ ರಾತನೇ ಇಲ್ಲ, ನೀವು ನನ್ನನ್ನ ಕರೆದಿದ್ದೀರಾ, ನೀವು ನನಗೆ ಒಂದು ಜೀವ ಮಾರ್ಗವನ್ನ ತೋರಿಸಿದ್ದೀರಾ, ಆ ಜೀವ ಮಾರ್ಗವನ್ನ ಕೊಡೋದಕ್ಕೆ ನಿಮ್ಮಿಂದ ಸಾಧ್ಯ. ನನ್ನ ಕೆಲಸ ಏನು ಅಂದ್ರೆ, ನಾನು ಪರಿಶುದ್ಧತೆಯ ಒಂದು ವಿಚಾರವಾಗಿ ನನ್ನ ಒಂದೊಂದು ದಿನವೂ ನಾನು ಏನ್ ಮಾಡ್ಬೇಕ್ರಿ ಅದರ ಬಗ್ಗೆ ನಾನು ಚಿಂತೆ ಮಾಡ್ಬೇಕು ಅಂತಾನೆ ನಾನು ನೋಡ್ಬೇಕು ಸಹೋದರ ಸಹೋದರರೇ. 1 Thessalonians 5:23 ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ನೋಡ್ರಿ, ಅಲ್ಲಿ ನಿಮ್ಮನ್ನು ಕರೆಯುವವನು ನಂಬಿಗಸ್ತನು. ಸಿಂಪಲ್ ರೀ, ಅಲ್ಲಿ ಹೇಳ್ತಾರೆ ದೇವರು ನಿಮ್ಮನ್ನ ಏನ್ ಮಾಡ್ರಿ ಪರಿಶುದ್ಧರಾಗಿರೋದಕ್ಕೆ ಕಾಪಾಡ್ಬೇಕಂದ್ರೆ ಯಾವಾಗ ಕಾಪಾಡ್ತಾರಂದ್ರೆ, ನಾನು ನನ್ನ ಹೃದಯದಲ್ಲಿ ಕಪಟತನ ಇಲ್ಲದೆ ನಾನು ನಿಜವಾಗಿ ಮನಸಾಂತರಕ್ಕೆ ನಾನು ಮುಂದೆ ಬಂದಾಗ ಮಾತ್ರ ದೇವರು ನಮ್ಮನ್ನ ಕಾಪಾಡ್ತಾರೆ. ಯೇಸು ಸ್ವಾಮಿ ಅಲ್ಲಿ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಯುವರ್ ಸ್ಪಿರಿಟ್ ಯುವರ್ ಸೋಲ್ ಯುವರ್ ಬಾಡಿ ಬಿ ಪ್ರಿಸರ್ವ್ ವಿತೌಟ್ ಎನಿ ಬ್ಲೇಮ್ ಅಂತಾರೆ. ಯಾವುದೇ ವಿಧವಾದ ದೋಷ ಇಲ್ಲದೆ ಯೇಸು ಸ್ವಾಮಿ ನಿಮ್ಮನ್ನ ಏನ್ ಮಾಡಿದ್ರಿ ಕಾಪಾಡ್ಲಿ. ಎರಡು ಕೃಪೆ ನಮ್ಮಲ್ಲಿ ಇರಬೇಕು ಹೋದ್ರೆ ನಮ್ಮ
ನಿಜವಾದ ಮನಸ್ಸಾಂತರ ದೇವರು ಕಾಯ್ತಾ ಇದ್ದಾರೆ. ಸೌಮ್ಯ ಸೌಮ್ಯರೇ ಇದನ್ನ ನಾವು ಯಾವಾಗ್ಲೂ ನೋಡ್ಕೋಬೇಕು. ಹೆಬ್ರಿಯರಿಗೆ ಬರೋ ಪುಸ್ತಕ 12:14 ದಿ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 12:14 ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ಸೊ ನಾವು ಎಷ್ಟೋ ವಿಚಾರಗಳನ್ನ ದೇವರನ್ನ ಮೆಚ್ಚಕ್ಕೆ ಪ್ರಯತ್ನಗಳನ್ನ ಮಾಡಬಹುದು. ಎಷ್ಟೋ ವಿಚಾರಗಳಲ್ಲಿ ನಮ್ಮ ಕೆಲಸದ ಮೂಲಕ ದೇವರನ್ನ ಪ್ರಯತ್ನ ಮೆಚ್ಚಕ್ಕೆ ಪ್ರಯತ್ನ ಮಾಡಬಹುದು. ಆದ್ರೆ ದೇವರು ಇಲ್ಲಿ ಒಂದು ದೃಷ್ಟಿಯನ್ನ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಪರಿಶುದ್ಧತೆ ಇಲ್ಲದೆ ದೇವರನ್ನ ನಾವು ನಮ್ಮ ಮನ ಏನ್ರಿ ನಮ್ಮ ನೇತ್ರ ಕಣ್ಗಳಿದೆಯಲ್ಲ ಐಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತೀಯಲ್ಲ, ಅದರಲ್ಲಿ ದೇವರನ್ನ ಗ್ರಹಿಸ್ಕೊಳಕ್ಕೆ ನಮಗೆ ಸಾಧ್ಯವಾಗಲ್ಲ. ಯಾವಾಗ ಪರಿಶುದ್ಧತೆಯಲ್ಲಿ ಇರ್ತೀವೋ ಆವಾಗಲೇ ದೇವರ ಸಂಪರ್ಕವು ನಮ್ಮಲ್ಲಿ ಇನ್ನೂ ಅತಿ ಹೆಚ್ಚಾಗಿ ಬೆಳೀತದೆ. ಸಹೋದರ ಸಹೋದರರೇ, ಈ ಸಂಪರ್ಕ ಇಲ್ಲದೆ ಬರೀ ಅರಿವನ್ನ ನಾವು ಬೆಳೆಸ್ಕೊಂಡು ಹೋದ್ರೆ ಈ ಸಂಪರ್ಕ ಇಲ್ಲದೆ ಇರೋ ಅರಿವು ಇಟ್ಸ್ ಅ ವೇಸ್ಟ್, ಇಟ್ ಇಸ್ ಅ ಡಾರ್ಕ್ ಏನ್ರಿ, ಇಟ್ಸ್ ಅ ಡಾರ್ಕ್ಸ್ ಆರ್ ಇಟ್ಸ್ ಅ ಆಶ್ ಆರ್ ಇಟ್ಸ್ ಅ ಡಸ್ಟ್ ಅಂತ ಹೇಳ್ಬೋದು. ಸಹೋದರ ಸಹೋದರರೇ, ಈ ಒಂದು ವಿಚಾರಗಳನ್ನ ನೋಡ್ಬೇಕಾದ್ರೆ ಅದಕ್ಕೆ ಯೇಸು ಸ್ವಾಮಿ ಆತನ ಒಂದು ಬ್ಯೂಟಿಟ್ಯೂಡ್ಸ್ ಅಲ್ಲಿ ಹೇಳ್ತಾರೆ ಏನ್ರಿ, ತುಂಬಾ ಶೋಕಿಸುವನು ಧನ್ಯವಂತನು ಹೇಳ್ತಾರೆ. ಬ್ಲೆಸ್ಡ್ ಆರ್ ದೇ ಹೂ ಮೋನ್ ಅಲ್ವಾ, ಸೊ ಹೂ ಮೋನ್ ದೇ ವಿಲ್ ಬಿ ಕಂಫರ್ಟೆಡ್ ಅಂತ ಹೇಳುವ ಒಂದು ವಾಕ್ಯ ಈ ಒಂದು ಕಾಲ ಸಮಯದಲ್ಲಿ ಭಕ್ತರಾದ ಭಕ್ತರಾಗಿ ದೇವರಿಗೆ ಮೀಸಲಾಗಿ ಬದುಕ್ತಾ ಇರುವ ನಮಗೆ ಈ ಒಂದು ವಚನ ನಮಗೆ ತುಂಬಾ ಕ್ಲಿಯರ್ ಆಗಿ ಅಡಾಪ್ಟ್ ಆಗುತ್ತೆ. ಅಂದ್ರೆ ನಾವು ಯಾವಾಗ್ಲೂ ಶೋಕಿಸ್ತಾ ಇರಬೇಕು. ಏನಕ್ಕೆ ಅಂದ್ರೆ ನನ್ನ ಬಲಹೀನತೆಗಳಲ್ಲಿ ನಾನು ಬಿದ್ದು ಹೋಗಿ ನಾನು ಸರಿಯಾದ ಮನಸ್ಸಾಂತರ ಹೊಂದಿ ನಾನು ಶೋಕಿಸಿದಾಗ ನನ್ನ ದೇವ್ರು ಏನ್ ಮಾಡ್ತಾರೆ, ಕಂಫರ್ಟ್ ಮಾಡ್ತಾರಂತೆ, ಸಮಾಧಾನ ತರ್ತಾರಂತೆ ಅಲ್ವಾ, ನನ್ನನ್ನ ಅವ್ರು ಕಾಪಾಡ್ತಾರೆ ಅಂತ ಹೇಳ್ತೀನಿ. ಇದೇ ಒಂದು ವಿಷಯವನ್ನ ನಾವು ಒಂದು ವಚನ ತುಂಬಾ ಪ್ರಬಲವಾದ ಒಂದು ವಚನ ಸತ್ಯವೇದ ವಿದ್ಯಾರ್ಥಿಗಳು ಮುಂದೆ ಹೇಳಿದ್ರು ಅಲ್ವಾ. ಈ ಒಂದು ವಚನದಲ್ಲಿ ಏನಂತಾರಂದ್ರೆ, ಅರಸನು ನಿನ್ನ ಸೌಂದರ್ಯವನ್ನ ನೋಡಲು ಅಪೇಕ್ಷಿಸ್ತಾನೆ ಅಂತ ಹೇಳ್ತಾರೆ ಅಲ್ವಾ. ಕೀರ್ತನೆ 45:11 ಸಾಮ್ಸ್ 45:11 ಎಲ್ಲೋ ಕುಮಾರಿಯೇ, ನನ್ನ ಮಾತನ್ನು ಕೇಳಿ ಆಲೋಚಿಸು, ಸ್ವಜನರನ್ನು ತವರು ಮನೆಯನ್ನು ಮರೆತು ಬಿಡು, ಆಗ ರಾಜನು ನಿನ್ನ ಲಾವಣ್ಯವನ್ನು ನೋಡಲಪೇಕ್ಷಿಸುವನು, ಆತನೇ ನಿನ್ನ ಒಡೆಯನು, ಆತನಿಗೆ ನಮಸ್ಕರಿಸು. ರಾಜನು ನಿನ್ನ ಸೌಂದರ್ಯವನ್ನ ನೋಡೋದಕ್ಕೆ ಏನ್ ಮಾಡ್ತಾ ಇದ್ದಾರಂತೆ. ಸೊ ಈ ಬ್ಯೂಟಿ ಏನ್ರಿ, ಬರುವಂತ ಯುಗದಲ್ಲಿ ದೇವರು ಕೊಡುವಂತ ಏನ್ರಿ ಒಂದು ಆಶೀರ್ವಾದದ ವಿಷಯ ಇಲ್ಲ. ಈ ಬ್ಯೂಟಿ ಏನಂದ್ರೆ ಸಹೋದರ ಸಹೋದರರೇ, ಪರಿಶುದ್ಧತೆಯ ಒಂದು ಗುಣಗಳನ್ನ ನಾನು ಬೆಳೆಸ್ಕೊಂಡ್ರೆ ನಾನು ನನ್ನ ರಾಜನ ಮುಂದೆ ಹೆಂಗಿರ್ತೀನಂತೆ, ಬ್ಯೂಟಿಫುಲ್ ಆಗಿ ಕಾಣ್ತೀನಂತೆ ಅಲ್ವಾ. ಸೊ ನನ್ನ ಒಂದು ವಿಷಯಗಳನ್ನ ನೋಡುವಾಗ ಇನ್ನೊಂದು ವಚನ ನಾನು ಅದು ಗೊತ್ತಿಲ್ಲ, ಇನ್ನೊಂದು ವಚನ ಹೇಳ್ತದೆ ನಮ್ಮನ್ನ ಯೇಸು ಸ್ವಾಮಿ ಹೆಂಗ್ ತಯಾರಿಸ್ತಾ ಇದ್ದಾರೆ ಅಂದ್ರೆ, ಆತನ ಮೊದಲ ಗಿದ್ದಿಯಾಗಿ ಏನ್ರಿ ಒಂದು 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 ಚೇಸ್ಟ್ ವರ್ಜಿನ್ ಆಗಿ ನಮ್ಮನ್ನ ಏನ್ ಮಾಡ್ತಾ ಇದ್ದಂತೆ ರೆಡಿ ಮಾಡ್ತಾ ಇದ್ದಾರೆ. ಆ ಶುದ್ಧ ಕನ್ನಿಕೆಯನ್ನ ಏನ್ ಮಾಡ್ತಾರೆ ಅಂದ್ರೆ ತಂದೆಯ ದೇವರ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ತಾರಂತೆ. ನಿಲ್ಲಿಸುವಾಗ ನಾನು ಹೆಂಗಿರ್ಬೇಕಂತೆ, ದೇವರ ಮುಂದೆ ತುಂಬಾ ಬ್ಯೂಟಿಫುಲ್ ಆಗಿರ್ಬೇಕಂತೆ ಅಲ್ವಾ. ಆ ಒಂದು ಸೌಂದರ್ಯ ಎಲ್ಲಿಂದ ನನಗೆ ಬಂತು ಅಂದ್ರೆ, ನಾನು ಈ ಒಂದು ಪಾಪದ ಲೋಕದಿಂದ ನನ್ನನ್ನು ತೆಗೆಯಲ್ಪಟ್ಟು ನಾನು ದಿನನಿತ್ಯ ನನಗೆ ಕೊಟ್ಟಿರುವ ಕಾಲ ಅವಕಾಶದಲ್ಲಿ ನಾನು ಯಾವ ರೀತಿ ಪರಿಶುದ್ಧತೆಯನ್ನ ನನ್ನ ಮನಸ್ಸಲ್ಲಿ ನಾನು ಹೊಂದುತ್ತೀನೋ ಅದನ್ನ ಬೆಳೆಸ್ಕೊತೀನೋ ಆ ಮಟ್ಟಿಗೆ ನಾನು ಇಲ್ಲಿ ಏನಿರ್ತದ್ರಿ ಸೌಂದರ್ಯವಿರ್ತದೆ ಅಲ್ವಾ. ಸೊ ಈ ಸೌಂದರ್ಯ ಸಹೋದರ ಸಹೋದರರೇ ನಮಗೆ ನಾವು ಬದುಕಿದಾಗ ಇರುವಂತ ಸೌಂದರ್ಯಕ್ಕಿಂತ ತುಂಬಾ ದೊಡ್ಡ ಒಂದು ಸೌಂದರ್ಯ ಅಲ್ವಾ. ಎಷ್ಟೋ ಈ ಸೌಂದರ್ಯವನ್ನ ಲೋಕಕ್ಕೆ ತೋರ್ಸಕ್ಕೆ ಎಷ್ಟೋ ಜನ ಎಷ್ಟೋ ಕಾಸನ್ನ ಏನ್ ಮಾಡ್ತಾರ್ರಿ, ವೇಸ್ಟ್ ಮಾಡ್ತಾ ಇದ್ದಾರೆ ಅಲ್ವಾ. ಅವರ ಒಂದು ಮುಖ ದರ್ಶನ, ಅವರ ಒಂದು ಬಾಡಿ, ಇದೆಲ್ಲ ಸೌಂದರ್ಯವಾಗಿ ಕಾಣಬೇಕು ಅಂತ ಲೋಕದಲ್ಲಿ ಏನ್ ಮಾಡ್ತಾ ಇದಾರೆ, ಜನ ಎಷ್ಟೋ ಟೈಮ್ನ ವೇಸ್ಟ್ ಮಾಡ್ತಾ ಇದ್ದಾರೆ, ಎಷ್ಟೋ ದುಡ್ಡನ್ನ ವೇಸ್ಟ್ ಮಾಡ್ತಾ ಇದ್ದಾರೆ, ಎಷ್ಟೋ ಹೆಲ್ತ್ ಅನ್ನ ವೇಸ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಪ್ರಾಕ್ಟಿಕಲ್ ಆಗಿ ನೋಡುವಾಗ ನಮ್ಮ ಆಫೀಸಲ್ಲಿ ಏನ್ರಿ ಬೆಳ್ಳೆಗೆ ಆಗ್ಬೇಕಂತ ತುಂಬಾ ಫೇರ್ ಆಗಿ ಹಾಕೊಳ್ಳೋರು ಹುಡುಗರು ಅಲ್ವಾ, ಅಥವಾ ತುಂಬಾ ಚೆನ್ನಾಗಿರ್ಬೇಕು ಅಂತ ಕೂದಲನ್ನ
ಬಿದ್ದೋಗಿರೋ ಕೂದಲನ್ನ ರೆಡಿ ಮಾಡ್ಕೊಳ್ಳೋರು. ಇದರಿಂದ ಏನಾಯ್ತು ಅಂದ್ರೆ ಕ್ಯಾನ್ಸರ್ ಎಫೆಕ್ಟ್ ಆಯ್ತು. ಸೊ ಜೀವನನೇ ಕಳ್ಕೊಂಡ್ರು ಏನಕ್ಕೋಸ್ಕರ? ಸೌಂದರ್ಯವಾಗಿರ್ಬೇಕಂತ. ಆದ್ರೆ ಸೌಂದರ್ಯ ಸೌಂದರ್ಯ ನಮ್ಮ ಸೌಂದರ್ಯ ಎಂದಿಗೂ ಅಳೆಯಲಾರದ ಒಂದು ಸೌಂದರ್ಯ. ನಾವು ಯಾವಾಗ ಪರಿಶುದ್ಧತೆಯಲ್ಲಿ ಪರಿಪೂರ್ಣ ಆಗಿ ನಾವು ದೇವರ ಅಥವಾ ಯೇಸು ಸ್ವಾಮಿಯ ಒಂದು ಏನ್ರಿ ಒಂದು ವೈಫ್ ಆಗಿ ಆ ಒಂದು ಮದುವೆಯಲ್ಲಿ ನಿಂತ್ಕೋತೀವೋ ಆವಾಗ ದೇವರ ಮಕ್ಕಳಾಗಿ ನಮ್ಮನ್ನ ಲೋಕ ಪರಿಶುದ್ಧವಂತರು ಅಂತ ಹೇಳಿ ಅಲ್ಲಿ ತೋರಿಸ್ತದೆ. ಇದನ್ನೇ ಆ ಮನಸ್ಸಲ್ಲಿ ಇಟ್ಕೊಂಡು ಅಪೋಸ್ತಲ ಪೌಲ್ ಯಾವಾಗ್ಲೂ ಲೆಟ್ರಲ್ಲಿ ಸಹೋದರ ಸಹೋದರನ ಅಡ್ರೆಸ್ ಮಾಡುವಾಗ ಪರಿಶುದ್ಧವಂತರೇ ಅಂತ ಹೇಳೋರು ಅಲ್ವಾ. ನೀವು ಇದಕ್ಕೆ ಕರೆಯಲ್ಪಟ್ಟಿದ್ದೀರಾ, ನೀವು ಇದನ್ನೇ ನೀವೇನ್ ಮಾಡ್ರಿ ನಿಮ್ಮ ಜೀವನದಲ್ಲಿ ನಿಮ್ಮ ಒಂದು ದೃಷ್ಟಿಯಾಗಿ ಇಟ್ಕೊಂಡು ಓಡ್ರಿ ಅಂತ ಹೇಳಿ ಆ ಮನಸ್ಸಲ್ಲಿ ಯಾವಾಗ್ಲೂ ನಮ್ಗೆ ಆ ಪರಿಶುದ್ಧತ್ವ ಇರಬೇಕು ಅಂತಾನೆ ಯಾವಾಗ್ಲೂ ಅವ್ರ ಲೆಟ್ರಲ್ಲಿ ಬರೆಯೋರು ಪರಿಶುದ್ಧವಂತರೇ ಅಂತ. ಹಂಗೆ ಹೇಳೋದ್ರಿಂದ ನಾವೇನಾಗಿರ್ಲಿ ಸಂಪೂರ್ಣ ಪರಿಶುದ್ಧತೆಯನ್ನ ಹೊಂದ್ಕೊಳಕ್ ಸಾಧ್ಯವಿಲ್ಲ. ಆದ್ರೆ ನಮ್ಮ ಮೈಂಡ್ ಹೆಂಗಿರ್ಬೇಕ್ರಿ, ಯಾವಾಗ್ಲೂ ತಪ್ಪು ಮಾಡಿದಾಗ ಆ ಪರಿಶುದ್ಧತೆ ಅಂತ ಕಳ್ಕೊಂಡೆ ಅಂತ ಹೇಳಿ ಗೋಳಾಡಿ ಮತ್ತೆ ದೇವ್ರ ಹತ್ರ ಹೋಗಿ ಆ ಪರಿಶುದ್ಧತೆಯನ್ನ ಹೊಂದ್ಕೋಬೇಕು ಸಹೋದರ ಸಹೋದರೇ. ಸೊ ಅದರಿಂದ ದೇವರು ನಮ್ಗೆ ಕೊಟ್ಟಿರುವ ಈ ಆಶೀರ್ವಾದವು ಬರುವಂತ ಯುಗಗಳಲ್ಲಿ ನಾವು ಅನುಭವಿಸ್ಬೇಕು. ಆವಾಗ್ಲೇ ನಾವು ಸಂತೋಷ ಅಥವಾ ಜಾಯ್ ನಮ್ಮಲ್ಲಿ ಇದೆ ಅಂತ ಹೇಳೋದಕ್ಕಿಂತ ಈಗ ದೇವರು ಕರೆದು ಈ ಪರಿಶುದ್ಧತೆಯನ್ನ ನಮಗೆ ಕೊಟ್ಟಾಗ ಅದರಲ್ಲಿ ನಮ್ಗೆ ಬರ್ತದೆ ನೋಡಿ ಸಂತೋಷ, ಅದು ತುಂಬಾ ಮುಖ್ಯ ಅಂತ ರಸಗೊಬ್ಬರ ಒಂದು ಮನ್ನಾದಲ್ಲಿ ಬರ್ದಿರ್ತಾರೆ. ಇದನ್ನ ನೀವು ಮನೆಯಲ್ಲಿ ಓದಿ, ಈ ಇದ ರೀಸೆಂಟ್ ಆಗಿ ಸೆಪ್ಟೆಂಬರ್ 22 ಮನ್ನಾದಲ್ಲಿ ಬರ್ದಿದ್ದಾರೆ ಇದನ್ನ ಅಲ್ವಾ. ಬರುವಂತ ಜಾಯ್ ನ ಬಂದು ಅಕ್ಸೆಪ್ಟ್ ಮಾಡ್ರಿ, ಆದ್ರೆ ಈಗಿರುವಂತ ಜಾಯ್ನ ಏನ್ ಮಾಡ್ಬೇಡ್ರಿ, ಬಿಡಬೇಡ್ರಿ. ಈ ಜಾಯ್ ಏನಂದ್ರೆ ದೇವರು ನಮ್ಮ ಸಂಗಡ ಇದ್ದು ನಮ್ಮನ್ನ ಪರಿಶುದ್ಧತೆಗೆ ನಮ್ಮನ್ನ ಕಳಿಸ್ ಏನ್ರಿ ಬೆಳೆಸ್ತಾ ಇದ್ದಾರೆ ಅಂತ ಹೇಳುವ ಒಂದು ವಿಷಯವನ್ನ ಈ ಒಂದು ಟೈಮಲ್ಲೇ ನೀವು ಎಂಜಾಯ್ ಮಾಡ್ರಿ ಅಂತ ಹೇಳ್ತಾರೆ. ಸೆಪ್ಟೆಂಬರ್ 22 ಮನ್ನಾದಲ್ಲಿ ಇದೆ ನೋಡಿ. ಇದರಲ್ಲಿ ಈ ಒಂದು ವಾಕ್ಯಗಳನ್ನ ನಮ್ಗೆ ಕೊಟ್ಟಿದ್ದಾರೆ. ನಮ್ಮ ಜ್ಞಾಪಕಕ್ಕೆ ಮತ್ತೆ ನಾವು ತುಂಬಿಕೊಳ್ಳಕ್ಕೆ ನಾವು ಮೆಲುಕಾಕಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಈ ಒಂದು ಕಾಲ ಸಮಯದಲ್ಲಿ. ನನಗೆ ಕೊಟ್ಟಿರುವ ಒಂದು ಸಮಯದಲ್ಲಿ ಒಂದು ಪ್ರೊವೊಕೇಶನ್ ಅಷ್ಟೇ. ನಾನು ಯಾವಾಗ ಇದೆ ಹೇಳೋದು, ಒಬ್ಬ ಸಹೋದರರುಗಳು ಮಾತಾಡ್ತಾರಂದ್ರೆ ಆ ಬಣ್ಣವರಲ್ಲಿ ನೀವು ಪರ್ಸ್ನಲ್ ಆಗಿ ಸ್ಟಡಿ ಮಾಡಿ ದೇವರ ಜೊತೆ ಇಟ್ಕೋತೀರ ನೋಡಿ ಸಂಪರ್ಕ, ಇದಕ್ಕೆ ಒಂದು ಪ್ರೊವೊಕೇಶನ್ ಅಷ್ಟೇ. ಇದೇ ಸಬ್ಜೆಕ್ಟ್ ನ ಮುಕ್ತಾಯ ಅಲ್ಲ ಅಲ್ವಾ. ಸೊ ಈ ಆಶಸ್ ಅಥವಾ ಈ ಬ್ಯೂಟಿ ಫಾರ್ ಆಶಸ್ ಅನ್ನೋದನ್ನ ಎಲ್ಲರೂ ಸ್ಮಾರ್ಟ್ ಆಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಅಲ್ವಾ. ಸೊ ಅದರಿಂದ ಅದರಲ್ಲಿ ನೀವು ಏನಿಲ್ಲ ಕಂಕಾಡನ್ಸ್ ಅಥವಾ ನೀವು ಆ ಬೈಬಲ್ ಅಲ್ಲಿ ಸುಮ್ಮನೆ ಈ ಆಶಸ್ ಅಂತ ಹಾಕ್ಬಿಟ್ರೆ ನಾನಾ ರೀತಿಯ ವಿಷಯಗಳನ್ನ ಇನ್ನ ನೀವು ನೋಡ್ಬೋದು. ಸೊ ನಾವು ಒಂದು ಪ್ರೊವೊಕೇಶನ್ ಕೊಡ್ಬೋದು, ನಿಮ್ಮ ಒಂದು ರಿಲೇಷನ್ಶಿಪ್ ದೇವರ ಜೊತೆ ಇನ್ನ ಅನ್ಯೂನ್ಯವಾಗಿರ್ಬೇಕಾದ್ರೆ ನೀವು ಪರ್ಸನಲ್ ಆಗಿ ದೇವ್ರನ್ನ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಬೀಟ್ ಗಾಡ್ ಎವ್ರಿ ಡೇ. ಸೊ ದೇವರು ಈ ವಾಕ್ಯಗಳನ್ನ ಆಚರಿಸುತ್ತೆ ಅಂತ ಹೇಳಿ ಧನ್ಯವಾದ. ಪ್ರೀತಿ ಅಂತ ಸಹೋದರ ಸಹೋದರೆ, ನಮ್ಮ ಬ್ರದರ್ ಬಂದ್ಬಿಟ್ಟು ನಮ್ಮ ಮಧ್ಯದಲ್ಲಿ ಏನ್ರಿ ಬ್ಯೂಟಿ ಫಾರ್ ಆಶಸ್ ಅಂತ ನೋಡ್ಬೇಕ್ರೆ ಏಷ್ಯಾದಲ್ಲಿ ಇರುವಂತ ವಚನ ತಗೊಂಡು ಏನ್ ಮಾಡಿದ್ರು, ಯೇಸು ಕ್ರಿಸ್ತನಿಗೆ ದೇವರು ಅಭಿಷೇಕ ಮಾಡಿರೋಂತ ಉದ್ದೇಶ ಏನು, ಪವಿತ್ರಾತ್ಮ ಕೊಟ್ಟಿರಂತ ಒಂದು ಉದ್ದೇಶ ಏನು ಅಂತ ಏನ್ ಮಾಡಿದ್ರೆ ಅದನ್ನ ಹೇಳಿದ್ರು. ಅಂದ್ರೆ ಅರ್ಥ ನೋಡ್ಬೇಕ್ರೆ ದೇವರು ಪವಿತ್ರ ಆತ್ಮನ ಕೊಟ್ಟಿ ಈ ಸ್ವಾರ್ಥ ಯುಗದಲ್ಲಿ ಅಭಿಷೇಕ ಮಾಡಿದಂತ ಒಂದು ಉದ್ದೇಶ ಏನಂತಂದ್ರೆ ಜಜ್ಜೋಗಿರೋ ಕುಗ್ಗೋಗಿರೋಂತ ಮನಸ್ಸಿನ ಹೃದಯದಲ್ಲಿ ಇರುವಂತ ಏನ್ ಮಾಡಕ್ಕೆ ಅವ್ರನ್ನ ಬಂದ್ಬಿಟ್ಟು ಸಂತೈಸೋದಿಕ್ಕೆ ದೇವ್ರ ಮಾಡೋದು ಒಂದು ಪವಿತ್ರ ಆತ್ಮನ ದೇವ್ರು ನಮ್ಗೆ ಮಾಡುದು ಕೃಪೆನೆ ಕೊಟ್ಟಿರೋದು. ಅದಕ್ಕೆ ನೋಡ್ಬೇಕಾದ್ರೆ ಮುಖ್ಯವಾಗಿ 3 ಪಾಯಿಂಟ್ ಗಳನ್ನ ಕವರ್ ಮಾಡಿದ್ರು. ಅಂದ್ರೆ ನಮ್ಮಲ್ಲಿ ಏನ್ರಿ ಮಾನಸಂತ್ರ ಇರ್ಬೇಕ್ರೆ ಯಾವ ತರ ಇರ್ಬೇಕು, ಅದ ಕಪಟವಾಗಿ ಇರ್ಬೇಕಾ ಅಥವಾ ಅದು ಸಿನ್ಸಿಯರ್ ಆಗಿ ಏನಾಗಿರ್ಬೇಕು ಅದು ಮಾನಸಾಂತರ ಇರ್ಬೇಕಾ ಅಂತ ಅಂದ್ರೆ ದೇವರು ಎದುರು ನೋಡಂತ ಒಂದು ಮಾನಸಾಂತರ ಯಾವುದು ಅಂತ. ಮೂರನೇದು ಇದಕ್ಕಾಗಂತ ಒಂದು ಪ್ರತಿಫಲ ಏನು ಅಂತ ಅಂದ್ರ ಅದಕ್ಕೆ ಮೊದಲನೇದಾಗಿ ಹಳೆ ಒಡಬೇಕು ಅನೇಕ ಮಾನಸಾಂತರ ಒಂದು ಬೇಕಾದ್ರೆ ಮೀಟ್ ಆಗಿರ್ಬೇಕಂತ ಅನೇಕ ಮಾನಸಾಂತರ ಒಂದು ಬೇಕಾದ್ರೆ ಅಲ್ಲಿ ಯಾವ ತರ ಮಾನಸಾಂತರ ಒಂದು ಅಂತ ಸತ್ಯವೇದದಲ್ಲಿ ನೋಡ್ತೀರಿ ಅಂತಂದ್ರೆ ಅಲ್ಲಿ ಸಿಗ್ನಿಫಿಕೆನ್ಸ್ ಇತ್ತು. ಅಂದ್ರೆ ಅವ್ರ ಮಾನಸಾಂತರ ಹೊಂದಿರೋದಕ್ಕೆ ಔಟ್ವರ್ಡ್ ಸಿಗ್ನಿಫಿಕೆನ್ಸ್ ಅದನ್ನ ಏನ್ ಮಾಡೋರು ಅಂತಂದ್ರೆ
ಒಂದು ಗೋಣಿ ಬಟ್ಟೆನ ಹಾಕೊಂಡು ತಲೆ ಮೇಲೆ ಬೂದಿ ಹಾಕೊಂಡು ಏನ್ ಮಾಡೋರು ಅವ್ರ ಮನಸ್ಸು ಅಂತ ನೋಡ್ಕೊಳ್ಳುತ್ತೆ. ಸರಿ ಓಕೆ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಇವೆರಡು ಕೆಲಸ ಏನ್ ಮಾಡೋದು, ಇಸ್ರೇಲ್ಗಳನ್ನ ಔಟ್ಪುಟ್ ಆಗಿ ಮಾಡೋರು. ಅಂದ್ರೆ ಯಾವಾಗ ಏನ್ ಮಾಡೋದು, ಗೋಣಿ ಬಟ್ಟೆ ಹಾಕೊಂಡು ಈ ಬೂದಿಗಳನ್ನ ತಲೆ ಮೇಲೆ ಹಾಕೊಡೋದು. ಅದಕ್ಕೆ ಬೈಬಲ್ ನಲ್ಲಿ ಅನೇಕ ಎಕ್ಸಾಂಪಲ್ಸ್ ಗಳಿದೆ. ಅದರ ಲೋಕನ ಒಂದು ಪುಸ್ತಕದಲ್ಲಿ ಓದ್ತಾರೆ, ಯೋನಾದ ಒಂದು ಪುಸ್ತಕದಲ್ಲಿ ನೋಡ್ತಾರೆ. ಅದರ ಇತರ ಧರ್ಮಶಾಸ್ತ್ರ ಕೂಡ ನೋಡ್ಬೇಕಾದ್ರೆ ಇಸ್ರೇಲ್ಗಳು ನೋಡ್ಬೇಕಾದ ಪ್ರಮಾಣಗಳಲ್ಲಿ ಅವ್ರು ಮಾಡ್ತಾ ಇದ್ದ ಕೆಲಸನೇ ಈ ತರದ್ದು. ಅದರ ಅಂತಂದ್ರೆ ಏನಕ್ಕಾಗಿ ಧೂಳನ್ನ ಹಾಕೊಳ್ಳೋರು, ಅದರ ಏನಕ್ಕೆ ಗೋಣಿ ಬಟ್ಟೆ ಹಾಕೊಳ್ಳೋರು ಅಂದ್ರೆ, ಗೋಣಿ ಬಟ್ಟೆ ಹಾಕೊಳ್ಳೋದು ಏನಂತಂದ್ರೆ ತುಂಬಾ ಒಂದು ಕೆಗಡೆ ಸ್ಪಾನಿಕನಾಗಿದ್ದೀರಿ, ಬಂದಿದ್ರಿ ಹಂಪಲಾಗಿದ್ರಿ ಒಂದು ಸೂಚನೆ ಮಾಡಕ್ಕೆ. ಅದರ ಅದೇ ನೋಡ್ಬೇಕಾದ್ರೆ ಹಳ್ಳಿಗಳ ಕಡೆ ಏನ್ ಮಾಡ್ತಾರೆ ಅಂದ್ರೆ ಈ ಮಳೆಗಳಿ ಬಂತಂದ್ರೆ ಏನ್ ಮಾಡ್ತಾರೆ, ಈ ಗೋಣಿಚೀಲ ಏನ್ ಮಾಡ್ತಾರೆ ಹಾಕೊಂಡು ಹೋಗ್ತಾರೆ. ಅದರ ಶ್ರೀಮಂತ ಏನ ಕೊಡ್ತಾರೆ, ರೈನ್ ಕೋಟ್. ಅದರ ಸಾರಿ ನೋಡ್ಬೇಕಾದ್ರೆ ಒಂದು ಎಂತ ತಗ್ಗಿಸ್ಕೊಂಡು ನಡೆಯುವಂತ ಮನೋಭಾವಕ್ಕೆ ಏನಂದ್ರೆ ಇದು ಸೂಚನೆ ಅಂದ್ರೆ. ಆಮೇಲೆ ಏನ್ರಿ ಹಾಕೊಂಡು ಒಂದು ಬೂದಿ, ಬೂದಿ ಏನಕ್ಕಂತ ಹಾಕೊತಾರೆ ಅಂತಂದ್ರೆ ಏನ್ರಿ ಅದು ಎಲ್ಲಾ ಇದರಲ್ಲಿ ವೇಸ್ಟ್ ಆಗಿದೆ ಅಂತ ಮೆಟೀರಿಯಲ್. ಅದರ ನೋಡ್ಬೇಕಾದ್ರೆ ಮೆಟೀರಿಯಲ್ ಎಲ್ಲ ಕೊನೆಗೆ ಅದು ಬೂದಿ ಏನ್ ಮಾಡ್ತಾರೆ, ಎಲ್ಲಿ ಬಿಸಾಕ್ತಾರೆ ಡಸ್ಟ್ಬಿನ್ಗೆ ಏನ್ ಮಾಡ್ತಾರೆ ಅಲ್ಲಿ ಬಿಸಾಕ್ತಾರೆ. ಅದೇ ನೋಡ್ಬೇಕ್ರೆ ಏನ್ರಿ ಅಂದ್ರೆ ದೇವರ ಸನ್ನಿಧ ಅಂತಲ್ಲಿ ನಾವ್ ಮಾಡಿದಂತ ತಪ್ಪುಗಳನ್ನೆಲ್ಲ ಏನಂತ ರಿಪೀಟ್ ಆಗಿದ್ರಿ ಅಂತ ನೋಡ್ಕೊಳಕೇನ್ರಿ ಒಂದು ಧೂಳನ್ನ ಹಾಕೊಳೋದು. ಅಂದ್ರ ಅದ್ರ ಮಾತ್ರ ಅಲ್ಲ, ನಾವು ಸತ್ಯವೇದ್ಯ ನೋಡ್ಬೇಕಾದ್ರೆ ಕೂಡ ಏನ್ ಮಾಡ್ತೀರಿ ಎಂತಾರೆ ಎಕ್ಸಾಂಪಲ್ಸ್ ನೋಡ್ಲಿ. ಅಂದ್ರ ಎಂದ್ರೆ ಇಸ್ರೇಲ್ ಜನಗಳು ಮಾನಸ ಅಂತ ನೋಡ್ಬೇಕಾದ್ರೆ ಹಾಕೊಂಡು ಮಾಡಿರುತ್ತಲ್ಲ, ಯೋನಂತ ಕತೆ ನೋಡ್ದಲ್ಲ ನೀವೇ ಪಟ್ಟಿನವ್ರು ಏನ್ ಮಾಡೋದಂತ ಗೋಣಿ ಬಟ್ಟೆ ಹಾಕೊಂಡು ಏನ್ ಮಾಡತ್ತಲ್ಲಿ ಅದ ತಲೆ ಮೇಲೆ ಧೂಳು ಹಾಕೊಂಡು ಮೂರ್ ದಿವಸ ಏನ್ ಮಾಡ್ತಾರೆ ಅವ್ರು ಕಂಟಿನ್ಯೂಸ್ ಗೆ ಉಪವಾಸ ಮಾಡ್ತಾರೆ. ಅದರ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದಾಗ ದೇವ್ರ ಏನ್ ಮಾಡ್ತಾರೆ ಮಾನಸ ಅಂತರ ಅಂತಾರ ಅಲ್ಲರ. ಅದ್ ನೋಡ್ಬೇಕ್ರೆ ಮನುಷ್ಯ ಮಾನಸ ಅಂತರ ಒಂದವಾಗ ದೇವರು ಅವ್ರಿಗೆ ಇಟ್ಟಿರಂತ ಒಂದು ಕಾರ್ಯಗಳಲ್ಲಿ ದೇವ್ರ ಏನ್ ಮಾಡ್ತಾರೆ ಮನಸ್ಸನ್ನ ಚೇಂಜ್ ಮಾಡಂತ ಒಂದು ಕಾರ್ಯಗಳು ಇದೇ ಸತ್ಯವೇದ. ನಾವು ಏನ್ರೆ ನಾವು ಮಾನಸ ಅಂತರ ಒಂದದೇನ್ರಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಅಲ್ಲಿಗೆ ಬ್ರದರ್ ಕೂಡ ಹೇಳಿದ್ರು ಅಂದ್ರ ನಾನು ತುಂಬಾ ಬೆಳ್ಬಿಡ್ತೀನಿ ತುಂಬಾ ವರ್ಷ ಆಗಿ ಸತ್ಯದಲ್ಲಿದ್ದೀನಿ ಅಂತಂದ್ಬಿಟ್ಟು ಮಾನಸ ಅಂತರ ಒಂದಿರಕ್ಕೆ ಅಂದ್ರೆ ಇಲ್ವೇ ಇಲ್ಲ. ಅದ್ರ ನಾವೆಲ್ಲ ಪಾಪಿಗಳೇ ಸಾಯೋರ್ಗೆ ಹಿಂಗಿರ್ತೀರಿ ಇಂಪರ್ಫೆಕ್ಟ್ ಅಲ್ಲಿ ಇರ್ತೀವಿ. ಅದರ ಆದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಏನ್ರಿ ಈ ಮಾನಸ ಅಂತ ನಮ್ಮಲ್ಲಿ ಬರ್ಬೇಕು ಅಂದ್ರೆ ನಮ್ಮ ಕೊರತೆಗಳನ್ನ ಏನಾಗ್ಬೇಕು ಗೊತ್ತಾಗ್ಬೇಕು. ಅದರ ಸಹ ಕೊರತೆಗಳು ಗೊತ್ತಾಗಂತ ಮನುಷ್ಯನೇ ಏನಂತೆ ಭಾಗ್ಯವಂತನು. ಅದರ ಯಾಕೆ ಅಂತಂದ್ರೆ ಏನ್ರಿ ಅವನು ಮಾನಸ ಅಂತ ಒಂದು ಕೇಳಿದೆ ಒಂದು ಅವಕಾಶ ಇದೆ, ಅದರ ಕೊರತೆಗಳೇ ಗೊತ್ತಾಗಿಲ್ಲ ಅಂತಂದ್ರೆ ಅವ್ನ ಎಂತ ಒಬ್ಬ ಮನುಷ್ಯ ಅಲ್ಲಿ ಏರ್ಸ್ಬಿಡ್ಸಲ್ಲ. ನಿಮ್ಮಲ್ಲಿರೋ ಬೆಳಕು ಕತ್ಲಾಗ್ಬಿಟ್ರೆ ಅದೇ ಅದು ಇನ್ನೆಂತ ಕತ್ಲು ಅಂತ ಹೇಳ್ತಾರೆ. ನಮ್ಮಲ್ಲಿರೋ ಬೆಳಕನೇನು ನಮ್ಗೆ ಪವಿತ್ರಾತ್ಮ ಮುಖ ಅಂತ ನಮ್ಮ ಮನಸ್ಸಾಕ್ಷಿ ಏನ್ ಮಾಡೋ ದೇವ್ರು ಎಚ್ಚರಗೊಳ್ತಾರೆ. ಅದನ್ನೇ ಹೊಟ್ಟೋಗ್ಬಿಟ್ರೆ ಅದೇ ಬೆಳಕು ಹೊಟ್ಟೋಗ್ಬಿಟ್ರೆ ನಿಮ್ಮ ಮನಸ್ಸಾಕ್ಷಿ ಬಂದ್ಬಿಟ್ಟು ನಿಮ್ದು ಚುಸ್ತಾನೇ ಇಲ್ಲ, ನಿಮ್ಗೆ ರಿಪೆಂಟ್ ಆಗೋದಕ್ಕೆ ಹೇಳ್ತಾ ಇಲ್ಲ ಅಂತಂದ್ರೆ ಏನ್ ಮೀನಿಂಗ್ ಅಂದ್ರೆ ನಮ್ಮ ತಪ್ಪುಗಳು ನಮ್ಗೆ ಏನಾಗ್ತಲ್ಲ ರಿಯಲೈಸ್ ಆಗ್ತದ ತಪ್ಪುಗಳೇ ರಿಯಲೈಸ್ ಆಗ್ತದೆ. ಇನ್ ಯಾರು ನೀವೆಲ್ಲ ಹೋಗ್ತಾ ಇದ್ರ ಅಲ್ಲಿಗೆ ಸರ್ ಇದು ಕ್ರೂಡ್ ಆಗ್ಬಿಟ್ರೆ ಯಾರು ನಿಮ್ ಮನಕ್ಕಾಗಲ್ಲ ಅಲ್ವಾ. ಅದಿಗೊಂಡ್ಬೇಕಾದ್ರೆ ನಿಮ್ನ ಸರಿಪಡಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತ. ಅದಿಗೊಂಡ್ಬೇಕಾದ್ರೆ ನಮ್ಗೆ ಈ ತರ ಬ್ಲೈಂಡ್ನೆಸ್ ಏನಾಗಿರ್ಬಾರ್ದು, ಇರ್ಬಾರ್ದು ಸ್ಪಿರಿಚುವಲ್ ಬ್ಲೈಂಡ್ನೆಸ್ ಇರ್ಬಾರ್ದು. ನಮ್ಮಲ್ಲಿರುವಂತ ಮಿಸ್ಟೇಕ್ಸ್ ಏನಾಗಬೇಕು ನಮ್ಗೆ ಗೊತ್ತಾಗ್ಬೇಕು ಅಲ್ವಾ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಈ ಮನಸ್ಸು ಅಂತ ಏನಾಗ್ಬೇಕು ನಾವು ಕರೆಕ್ಟ್ ಆಗಿ ಹೊಂದ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳಿದ್ರು ಏನಂದ್ರೆ ಧೂಳು. ಧೂಳು ಅಂದ್ರೆ ಏನೋ ಏನೋ ಒಂದು ವಸ್ತು ಇರುತ್ತೆ, ಆ ವಸ್ತು ಸುಟ್ಟು ಹೋಗಿ ಲಾಸ್ಟ್ ಉಳಿದಿರೋದೇನ ಧೂಳು. ಅಂದ್ರೆ ಅಂದ್ರೆ ಬೆಂಕಿ ಅಂತ ನೋಡ್ಬೇಕ್ರೆ ಬೈಬಲ್ ನಲ್ಲಿ ಬೆಂಕಿ ಅಂದ್ರೆ ಫೈರಿ ಆಂಬಿಷನ್ಸ್ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ನೋಡಿ. ಒಂದು ವಚನ ಓದೋಣ, ಎಸೇಕ್ಯಲ್ ಎಸೇಕ್ಯಲ್ 28ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಎಸೇಕ್ಯಲ್ 28ನೇ ಅಧ್ಯಾಯದಲ್ಲಿ ಸೌಂದರ್ಯ ಬೂದಿ ಧೂಳು ಬೆಂಕಿ ಎಲ್ಲ ಬರ್ತಾರೆ. ಇದು ಯಾರ ಸಂಬಂಧವಾಗಿ ಹೇಳ್ತಾರೆ ಅಂದ್ರೆ ಲೂಸಿಫರ್ ಸಂಬಂಧವಾಗಿ ಹೇಳ್ತಾರೆ. ಎಸೇಕ್ಯಲ್ 28ನೇ ಅಧ್ಯಾಯದಲ್ಲಿ ಹದಿನೇಳನೇ ವಚನ, ಎಜೇಕ್ಯಲ್ 28:17 ನಾನೇ ಒಂದ್ಬಿಡ್ಲ. ನೀನು ನಿನ್ನ ಸೊಬಗಿನ ನಿಮಿತ್ತ ಕುಪಿದ ಮನಸ್ಸುಳ್ಳವನಾಗಿ ನೀನು ಮೆರೆತದಿಂದ ನಿನ್ನ ಬುದ್ಧಿಯನ್ನು ಹಾಳು ಮಾಡಿಕೊಂಡಿ, ಇದರಿಂದ ನಾನು ನಿನ್ನನ್ನು ನೆಲಕ್ಕೆ ದೊಬ್ಬಿ ನೀನು ಅರಸರಿಗೆ ನೋಟವಾಗುವಂತೆ ಅವರ ಕಣ್ಣ ಮುಂದೆ ಹಾಕಿದನು. ಓಕೆ, ಥ್ಯಾಂಕ್ ಯು ಸರ್. ಸ್ಟೇಟ್ಸ್ ಓದ್ತೀರಾ ಮೈಕಲ್? ನೀನು ನಿನ್ನ ಸೊಬಗಿನ ಹದಿನೇಳನೇ ವಚನ, ನೀನು ಉಬ್ಬಿದ ಮನಸ್ಸುಳ್ಳವನಾಗಿ ಸಾಕು ಏನಂತಾರೆ ನಿನ್ನ ಸೊಬಗಿನ ನಮ್ಮಿತ ಉಬ್ಬಿದ ಮನಸ್ಸುಳ್ಳವನಾಗಿ ಅಂತ ಹೇಳ್ತಾರೆ. ಅಂದ್ರೆ ಸೇತಾನ್ಗೆ ಒಂದು ಸೌಂದರ್ಯ ಕೊಟ್ಟಿದ್ರು ಸೊಬಗು ಅಂತ ಹೇಳ್ತಾರೆ. ಅದರ ಬ್ಯೂಟಿ ಅಂತ ಬಂತ ಅದರ
ನೋಡಿ ಸೇತಾನಲ್ಲಿರುವಂತ ಸೊಬಗಿನ ಒಳ್ಳೆ ಒಳ್ಳೆ ಗುಣಲಕ್ಷಣಗಳು ಅದನ್ನ ನಾವು 13 ವರ್ಷದಿಂದ ಓದ್ತೀವಿ. ಸೇತಾನ್ ಗಿಡದ ಎಲ್ಲ ಗುಣಲಕ್ಷಣಗಳು ಇದರ ನಿಮಿತ್ತ ಸೇತಾನ್ ಏನಾಗೋಯ್ತು ಅಂದ್ರೆ ಹುಬ್ಬಿದ ಮನಸ್ಸು ಬಂದ್ಬಿಡ್ತಂತೆ. ನೋಡಿ ಹುಬ್ಬಿದ ಮನಸ್ಸು ಬಂದಿರೋದ್ರಿಂದ ನೆಕ್ಸ್ಟ್ 18 ವರ್ಷ ಏನ್ ಹೇಳ್ತಾರೆ, ನಿನ್ನ ಅಪಾರವಾದ ಅಪರಾಧಗಳಿಂದಲೂ ಅನ್ಯಾಯವಾದ ವ್ಯಾಪಾರದಿಂದಲೂ ನಿನ್ನಲ್ಲಿ ಪವಿತ್ರ ಆಲಯ ಒಳಗೆ ಮಾಡಿದ್ದು ಆದ ಕಾರಣ ನಾನು ನಿನ್ನ ಬರಮಾಡಿ. ಏನ್ ಹೇಳ್ತಾರೆ, ನಿನ್ನೊಳಗಿನ ಬೆಂಕಿ ಏನ್ ಮಾಡ್ತೀನಿ ಬರಮಾಡ್ತೀನಿ. ಏನಿದು ಅದ್ರೊಳಗೆ ಬೆಂಕಿ ಅಂತಂದ್ರೆ ಅವನಿಗೆ ಇರಂತ ಒಂದು ಆಸೆ. ಏನ್ ಆಸೆ ಇತ್ತು, ನಾನು ಉನ್ನತೋನ್ನತನಿಗೆ ಏನಾಗ್ತೀನಿ, ಸಮಾನವಾಗ್ತೀನಿ, ದೇವರಿಗೆ ನಾನು ಈಕ್ವಲ್ ಆಗಿರ್ತೀನಿ, ಅಲ್ಲ ನನ್ನ ಸಿಂಹಾಸನ ಏನ್ ಮಾಡ್ತೀನಿ ಅಂದ್ರೆ ಎಲ್ಲಾ ಒಂದು ಇದಕ್ಕಿಂತ ಮೇಲೆ ಏನ್ ಮಾಡ್ತೀನಿ ಏನ ಮನ್ಸಿಗೆ ತೊಡಗಿರ್ತೀನಿ. ಅದಕ್ಕೆ ದೇವ್ರ ಹೇಳ್ತಾರೆ ಅಂದ್ರೆ ಈ ಫೈರ್ ಅಲ್ಲ ಆ ಫೈರ್ ತರ ಇರತ್ತ ಆಂಬಿಷನ್ಸ್ ಅಲ್ಲ, ಹೀಗಿರ್ಬೇಕು ಹಾಗಿರ್ಬೇಕು ಉನ್ನತೋನ್ನತಕ್ಕೆ ದೇವ್ರಿಗೆ ಈಕ್ವಲ್ ಆಗಿರ್ಬೇಕು ಅಂತ ಆಂಬಿಷನ್ ನ ದೇವ್ರ ಏನ್ ಮಾಡಿಲ್ಲ ಆರ್ಸ್ಲಿಲ್ಲ. ಆರ್ಸಕ್ ಅವಕಾಶ ಕೊಟ್ಟಿದ್ರು ಅಂದ್ರೆ ಅದನ್ನೇ ಮಾಡ್ಬೇಕಾಯ್ತೀವ ನಾವು, ಇವನ್ ಆರ್ಸ್ಬಿಟ್ಟಿದ್ರೆ ಚೆನ್ನಾಗಿರೋದು. ಅಂದ್ರೆ ಇದೇ ತರ ನಮ್ಗು ಕೂಡ ನಮ್ ಜೊತೆಲೇ ಇದೆ. ಅದರ ನಾವು ಸತ್ಯ ಕೇಳ್ತಾ ಇರ್ಬೇಕು ಕೂಡ, ಸತ್ಯ ಕೇಳೋಕ್ಕೂ ಮುಂಚೆ ನಮ್ಮಲ್ಲಿ ಅನೇಕ ಆಸೆ ಆಕಾಂಕ್ಷೆ ಇರ್ಬೋದು ಇರ್ಬೋದು. ಇದನ್ನೆಲ್ಲ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ, ಇವಾಗ ಈ ತರ ಫೈರಿ ಆಂಬಿಷನ್ಸ್ ಇದ್ರೆ ದೇವ್ರ ಏನ್ ಮಾಡ್ತಾರೆ ಅವಕಾಶಗಳನ್ನ ಕೊಟ್ಟು ನೋಡ್ತಾರೆ ಏನ್ ಮಾಡ್ತಾರೆ ಅಂತಂದ್ರ ಅಂತ ಟೈಮಲ್ಲಿ ದೇವ್ರ ಮಕ್ಕಳು ಇದನ್ನೆಲ್ಲ ಸುಟ್ಟಾಕ್ಬಿಟ್ಟು ಬೂದಿ ಮಾಡ್ಬಿಟ್ರೆ ಧೂಳು ಮಾಡ್ಬಿಟ್ರೆ ಏನ್ರಿ ಎತ್ಕೊಂಡ್ಬಿಡ್ತೀರಿ ಅಂದ್ರ ಅದ್ ನೋಡ್ಬೇಕು. ಅದ್ರ ಬದಲಾಗಿ ನಾವು ಹುಬ್ಬಿದವರಾಗಿ ನಾವು ಬದುಕಿದ ಅಂತಂದ್ರೆ ದೇವ್ರು ನಮ್ಗೆ ಮಾಡಂತಾನೆ ಅಂದ್ರೆ ಅಟಲ್ ಡಿಸ್ಟ್ರಕ್ಷನ್. ಅದಕ್ಕೆ ಹೇಳ್ತಾರೆ ನಿನ್ನ ಬೆಂಕಿನ ಏನ್ ಮಾಡ್ತೀನಿ ಬರ ಮಾಡ್ತೀನಿ ಆಮೇಲೆ ನಿನ್ನನ್ನು ಬೂದಿ ಮಾಡ್ತೀನಿ. ನಾವೇ ಬೂದಿ ಮಾಡ್ಕೊಂಡ್ಬಿಟ್ರೆ ದೇವ್ರ ಮುಂದೆ ಏನಾಗ್ತದೆ, ದೇವ್ರ ನಮ್ದು ಏನ್ ಮಾಡಕ್ ಹೋಗಲ್ಲ, ಭಸ್ಮ ಮಾಡಕ್ ಹೋಗಲ್ಲ. ಅದ್ರ ಅದಕ್ಕೆ ನೋಡ್ಬೇಕು ಲೂಸಿಫರ್ಗೆ ರಿಪೆಂಟೆನ್ಸೇ ಇಲ್ಲಿರೋದ್ರಿಂದ ಈಸ್ ಬಿಯಾಂಡ್ ರಿಪೆಂಟೆನ್ಸ್. ದೇವ್ರ ಅವ್ರಿಗೆ ಫಿಕ್ಸ್ ಮಾಡ್ಬಿಟ್ಟು ಏನ್ ಡೆತ್ ಸೆಕೆಂಡ್ ಡೆತ್. ಅದರ ಅಚ್ಚ ನೋಡ್ಬೇಕ್ರೆ ನಮ್ಮಲ್ಲಿ ಏನ್ ನೋಡ್ತಾರೆ ಅಂದ್ರೆ ಏನ್ರಿ ಈ ಒಂದು ನಮ್ಗಿರಂತ ಆಸೆ ಆಕಾಂಕ್ಷೆಗಳೆಲ್ಲ ಏನ್ರಿ ಭಸ್ಮ ಮಾಡಿ ಏನ್ರಿ ಇದನ್ನ ಧೂಳ್ ತರ ನಾವೇ ಮಾಡ್ಬೇಕು. ಧೂಳಲ್ಲಿ ಏನ್ ಮಾಡ್ಬೇಕು ನಾವು ಕುದು ಮರಗಿಟ್ಟಲ್ಲ, ನಾವು ಮಣ್ಣಿಂದ ಮಾಡಲ್ಪಟ್ಟವರು ಏನ್ ಎಲ್ಗ ಹೋಗ್ತಿ ತಿರ್ಗ ಮಣ್ಣಿಗೆ ಹೋಗ್ತೀರಿ. ಅದರ ಅದ್ ನೋಡ್ಬೇಕ್ರೆ ಈ ತರ ಮಾಡೋದು ಏನ್ ನೋಡುತ್ತದೆ ಅಂತಂದ್ರೆ ನಾವು ದೇವರ ಹತ್ರ ತಗ್ಗಿಸ್ಕೊಂಡು ಬರೋಂತ ಒಂದು ಮನೋಭಾವ ನಮ್ಗೆನಾಗಿದೆ ನಮ್ಗೆ ಇದೆ. ಬಲಹೀನತೆಗಳಿಂದ ನಾವೇನ್ ಮಾಡಿದಿರಿ ಈ ತರ ಮಾಡಿದಿರಿ ಅಂತ ಒಂದು ಸಿಗ್ನಿಫಿಕೆನ್ಸ್ ಏನ್ ಮಾಡ್ತಾರೆ ಅಂತಲ್ಲಿ ಅಲ್ಲಿ ನೋಡುತ್ತದೆ ಅಂತ ಹೇಳ್ತಾರೆ. ಅದರ ಅದೇ ನೋಡ್ಬೇಕಾದ್ರೆ ಏನ್ರಿ ನಮ್ಮ ಇದ್ರಲ್ಲಿ ಕೂಡ ಏನ್ ಮಾಡಿದ್ರಿ ಎಕ್ಸಾಂಪಲ್ ನೋಡೋರಿ ಅದರ ಏನಂದ್ರೆ ದಾನಿಯಲ್ ಇಸ್ರೇಲ್ಗೋಸ್ ಏನ್ ಮಾಡ್ತಾರೆ ಅವರು ಈ ತರ ಮಿಸ್ಟೇಕ್ಸ್ ಗಳನ್ನ ರಿಯಲೈಸ್ ಮಾಡ್ಕೊಂಡು ದೇವ್ರ ಪ್ರಾರ್ಥನೆ ಮಾಡ್ಬೇಕು. ದೇವ್ರ ಏನ್ ಮಾಡ್ತಾರೆ ಪ್ರಾರ್ಥನೆಗಳನ್ನ ಅಲ್ಲಿ ಕೇಳೋರು ಅಲ್ವರ ಏನ್ರೆ ದಾನಿಯಲ್ ಯಾರಿಗೋಸ್ಕರ ಏನ್ ಮಾಡಿದ್ರು ಇಸ್ರೇಲ್ ಜನಗಳಿಗೆ ಹಳೆ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಇಸ್ರೇಲ್ಗೋಸ್ ಯಾರ ಪ್ರಾರ್ಥನೆ ಮಾಡಿದ್ರು ಹೊಸ ಒಡಂಬಡಿಕೆ ಯಾವ ತರ ದಾನಿಯಲ್ ಹಳೆ ಒಡಂಬಡಿಕೆಯಲ್ಲಿ ಇಸ್ರೇಲ್ಗೋಸ್ಕರ ಪ್ರಾರ್ಥನೆ ಮಾಡ್ತಾರೋ ಹೊಸ ಒಡಂಬಡಿಕೆಯಲ್ಲಿ ಅಪೋಸ್ತಲ ಪೌಲ್ ಏನ್ ಮಾಡ್ತಾರೆ ನನ್ನ ಮನೋಭಿಲಾಷೆಯು ನನ್ನ ಒಂದು ಪ್ರಾರ್ಥನೆ ವಿಜ್ಞಾಪನೆ ಏನಂತಂದ್ರೆ ಇಸ್ರೇಲ್ ಜನ ಏನಬೇಕು ರಕ್ಷಣೆ ಹೊಂದ್ಬೇಕು ಅಂತ ಅಂದ್ರೆ ಅದನ್ನ ನೋಡ್ಬೇಕ್ರೆ ಏನ್ರಿ ಅಲ್ಲಿ ಕೂಡ ನೋಡ್ಬೇಕಾದ್ರೆ ಹೇಳ್ತಾರೆ ದೇವರು ಪ್ರಾರ್ಥನೆ ಏನ್ ಮಾಡ್ತಾರೆ ಕೇಳ್ತಾರೆ ಅಂತ ಕೂಡ ನೋಡ್ತೀರಿ. ಅಂದ್ರೆ ಅದನ್ನ ನೋಡ್ಬೇಕಾದ್ರೆ ಏನ್ರಿ ಇದು ನಾವು ದೇವರು ನಮ್ಮ ಒಂದು ರಿಪೆಂಟೆನ್ಸ್ ನ ಯಾವ ತರ ನೋಡ್ತಾರೆ ಅಂತಂದ್ರೆ ನಾವು ಇದನ್ನ ಯಾರಿಗೋಸ್ಕರ ಮಾಡ್ತಾ ಇದ್ರಿ ಈ ಮನಸ್ಸಂತ್ರ ಒಂದದು ಮನುಷ್ಯನಿಗೆ ತೋರಿಕೆಗೋಸ್ಕರ ಮಾಡ್ತಾ ಇದ್ರ ಅಥವಾ ದೇವರಿಗೆ ಒಂದು ತೋರಿಕೆಗೋಸ್ಕರ ದಾವಿದು ತಪ್ಪಾಡ್ಬೇಕಂದ್ರೆ ದಾವಿಗೆ ಮೂರ್ ಚಾಯ್ಸ್ ಕೊಡ್ತಾರೆ ಏನದು ಮೂರ್ ಚಾಯ್ಸ್ ಅನ್ನ ಜನಕ್ಕೆ ಒಪ್ಪಿಸ್ ಕೊಡ್ತೀನಿ ಆಮೇಲೆ ಅಲ್ವ 7 ವರ್ಷ ಬರಗಾಲ ಕರ್ತೀನಿ ಆಮೇಲೆ 3 ತಿಂಗಳು ನಿನ್ ಶತ್ರು ಏನ್ ಮಾಡ್ತಾರೆ ನಿನ್ನ ನಿನ್ನ ಅಟ್ಟಿಸ್ಕೊಂಡು ಹೋಗ್ತಾರೆ ಇಲ್ಲ ಅಂದ್ರೆ 3 ದಿನ ಏನ್ ಮಾಡ್ತಾರೆ ಭಯಂಕರವಾದ ಒಂದು ಒಂದು ವ್ಯಾಧಿ ಏನ್ ಮಾಡ್ತಾರೆ ನಿಮ್ಮ ಕಳಿಸ್ತೀನಿ ಅಂತ ಅಂದ್ರೆ ಅವಾಗ ದಾವಿ ಏನ್ ತಿಂಕ್ ಮಾಡ್ತಾನೆ ಅಲ್ವರ ಯೋಚನೆ ಮಾಡಿದ್ರಿ ದಾವಿ ಹೆಂಗ್ ತಿಂಕ್ ಮಾಡೋದಾಗಿತ್ತು ಇವಾಗ ತಾನೇ ಏನ್ ಮಾಡಿದಾನೆ ಯಾರನ್ನ ಕೌಂಟ್ ಮಾಡಿದಾನೆ ಅವ್ನ ಸೈನ್ಯ ಏನ್ ಮಾಡಿದಾನೆ ಕೌಂಟ್ ಮಾಡಿದಾನೆ ಒಳ್ಳೆ ಆರ್ಮಿ ಇದೆ ತಲೆ ಕೆಡ್ಕೊಳೋದ್ ಬೇಕಾಗಿಲ್ಲ ಅದರ ಸುಮ್ನೆ ಯಾತಕ್ಕೋ 3 ತಿಂಗಳು ಶತ್ರು ಇದ್ದ ಬಿಟ್ಬಿಟ್ರೆ ಏನಾಯ್ತದೆ ಎಲ್ಲ ಅಟ್ಟಿಸ್ಕೊಂತಾನೆ ಬರ್ತಾರೆ ಸೋಂತಾರೆ ಅಂತ ಹೇಳಿಲ್ಲ ದೇವ್ರು ಅಟ್ಟಿಸ್ಕೊಂಡ್ ಬರ್ತೀನಿ ಅಟ್ಟಿಸ್ಕೊಂಡು ಹೋಗ್ತಾನೆ ಇವ್ರೇನ್ ಮಾಡಿದ್ರು ಹೇಳ್ಬೋದಾಯ್ತಾರೆ ದಾವಿ ಏನ್ ಮಾಡಿದ್ರು
ಅದ ಯಾರ ಕೈ ಕಿಳಿದ್ ಬಿಡುತ್ತೆ ಇಷ್ಟ ದೇವ್ರ ಕೈ ಬಿದ್ಬಿಟ್ರೆ ಇಷ್ಟ ಅಂತ ಹಿಂಗಡೆ ಯಾರು ಸೆಂಟರ್ ಹೇಳ್ತಾರೆ ದೇವ್ರ ಸೆಂಟರ್ ಹಾಕ್ಬಿಟ್ಟು ಯಾಕಂದ್ರೆ ದೇವ್ರು ಒಂದು ಪಕ್ಷ ಏನ್ ಮಾಡ್ಬಿಡ್ತಾರೆ ಮನಸ್ಸಾಂತರ ಅಂದ್ಬಿಟ್ಟು ಅಲ್ಲರ ಮನ್ಸ್ ಚೇಂಜ್ ಮಾಡಿ ಏನ್ ಮಾಡೋದು ನಮ್ಗೆ ದೇವ್ರ ಕೃಪೆ ಕೊಟ್ಬಿಡ್ಬೋದು ಅಂತ ಹೇಳ್ತಾರೆ ಅಲ್ಲರ ಇದೇ ತರ ಏನ್ರಿ ಇನ್ನೊಬ್ರು ಯಾರೋ ಹಳೆ ಇದೇ ತರ ಒಬ್ರು ಹೇಳಿದ್ದಾರೆ ಯಾರು ಅವ್ರು ಏನ್ ಮಾಡ್ತಾರೆ ಉಪವಾಸ ಮಾಡ್ತಾರೆ ಅಲ್ಲರ ಏನಕ್ಕೆ ಇದೇ ತರ ದೇವ್ರ ಮನಸ್ಸಾಂತರ ಅನ್ಬೋದು ಅಂತ ಬಿಟ್ಟು ಉಪವಾಸ ಮಾಡ್ತಾರೆ ಯಾರು ದಾವಿದ ಯಾವ ವಿಚಾರದಲ್ಲಿ ಮಾಡ್ತಾನೆ ಮಗು ಮಗು ವಿಚಾರದಲ್ಲಿ ಬೆಚ್ಚಿ ಬದ್ರತೆಗೆ ನಾತನ್ ಬಂದು ತಪ್ಪು ಹೇಳ್ಬೇಕಾದ್ರೆ ಏನ್ರಿ ಆ ಮಗು ಹುಟ್ಟ ಸಂದರ್ಭದಲ್ಲಿ ದೇವ್ರ ಫಸ್ಟ್ ಹೇಳ್ಬಿಡ್ತಾರೆ ಮಗು ಹೇಳ್ತಾರೆ ಸಾಯ್ತಾರೆ ಆದ್ರೆ ದಾವಿದ್ ಏನ್ ಮಾಡ್ತಾನೆ ಉಪವಾಸ ಮಾಡಿ ಏನ್ ಮಾಡ್ತಾರೆ ಊಟ ಅನ್ನೋ ತಿನ್ನಲ್ಲ ಎಲ್ಲ ಮೇಲೆ ಏನ್ ಮಾಡ್ತಾನೆ ಅವನು ಸಾಷ್ಟಾಂಗ ನಮಸ್ಕಾರ ಮಾಡಿ ದೇವ್ರಿಗೆ ಕಂಟಿನ್ಯೂಸ್ ಪ್ರೇ ಮಾಡ್ತಿರ್ತಾನೆ ಅವ್ ಎಷ್ಟೋ ತಿಂಗಳು ಬಂದು ಹೇಳಿದ್ರು ದಾವಿದ್ ಏನ್ ಮಾಡೋದಿಲ್ಲ ಆ ಮಣ್ಣಿನ ದೋಳಿನ ಎದ್ದೋಳೋದೇ ಇಲ್ಲ ಅದ್ರ ಅವಾಗ ಏನ್ರಿ ಹೇಗೆ ಮಗು ಏನಾಗ್ಬಿಡ್ತದೆ ಅವಾಗ ಅವ್ರು ಯಾರೋ ಒಂದು ಧೈರ್ಯವಾಗಿ ದಾವಿದ್ ಅಂತ ಹೇಳಕ್ ಮನ್ಸ್ ಬರಲ್ಲ ಅದರ ಯಾಕೆ ಮಗು ಜೀವಂತವಾಗಿರ್ಬೇಕು ಸುಖ ಪಟ್ಟರು ಸತ್ತಾಗಿರ್ಲಿ ಗೊತ್ತಾಗಿಲ್ಲ ಎಷ್ಟು ಗೊಡಬಹುದು ಅಂತ ಒಂದ್ ಏನ್ ಮಾಡ್ತಾರೆ ಅವ್ರು ಹೇಳಕ್ ಬರಲ್ಲ ಈ ಸುತ್ತು ಏನ್ರಿ ಈ ಸೌಂಡ್ ಗೊಡ್ಬಿಟ್ಟ ಅಂತ ಒಂದು ಮಾತು ಯಾರು ಕೇಳ್ಬಿಡ್ತಾರೆ ಯಾರು ಕೇಳ್ತಾರೆ ಮಗು ತಿರೋಗುತ್ತಾ ಅಂತ ಹೇಳ್ಬೇಕಾದ್ರೆ ಅವ್ರು ತಿರೋಗುತ್ತೆ ಈ ಮಟ್ಟ ದಾವಿದ್ ಏನ್ ಮಾಡ್ತಾನೆ ಏನ್ ಮಾಡ್ತಾನೆ ಬೈಬಲ್ ಓದಿ ಅಂತೀನಿ ಊಟ ತಂದು ತಿಂತಾನೆ ಯಾಕಂದ್ರೆ ದಾವಿದ್ ಊಟ ಆಫರ್ ಮಾಡಿದ್ರೆ ಏನ್ ಬೈಕನ ಅಂತ ಅದಕ್ಕೆ ಮತ್ತೆ ಊಟ ಕೊಟ್ಟಿ ಊಟ ತಿಂತಾನೆ ಅವಾಗ ಅವರೆಲ್ಲ ಬಂದು ಕೇಳ್ತಾರೆ ಏನ್ ಸ್ವಾಮಿ ನೀವು ಮಗು ಜೀವಂತವಾಗಿರ್ಬೇಕು ಸುಖ ಕೊಟ್ರಿ ಸತ್ಮೇಲೆ ಈಗ ಇದ್ದಿರಲ್ಲ ಅಂತ ಹೇಳ್ಬೇಕು ಅದು ದಾವಿದ್ ಉತ್ತರ ಕೊಡ್ತಾನೆ ಅವನ್ ದಾರಿಲಿ ನಾವೇ ಹೋಗ್ಬೇಕೆ ಹೊರತು ನಮ್ ದಾರಿಯಲ್ಲಿ ಅವನ್ ಬರಲ್ಲ ಅಂತ ಹೇಳ್ತಾನೆ ಮುಖ್ಯವಾದ ಪಾಯಿಂಟ್ ಬಿಟ್ಬಿಟ್ಟಿಲ್ಲ ಏನ್ ಹೇಳ್ತಾರೆ ದಾವಿದ್ ನಾನು ಏನಕ್ಕೆ ಹಂಗ್ ಮಾಡಿದೆ ಅಂತಂದ್ರೆ ಒಂದು ವೇಳೆ ದೇವ್ರು ಏನ್ ಮಾಡ್ಬೋದು ನನ್ನ ಸ್ಥಿತಿ ನೋಡ್ಬಿಟ್ಟು ನನ್ನ ಮಾನಸಾಂತರ ನೋಡ್ಬಿಟ್ಟು ದೇವ್ರು ದೇವರು ಮನಸ್ಸನ್ನ ಚೇಂಜ್ ಮಾಡ್ಬೋದು ಅಂತ ಮಾಡಿದೆ ಅಂತ ಹೇಳ್ತಾರ ಇವಾಗ ದೇವರು ಆ ತರ ಡಿಸಿಷನ್ ಚೇಂಜ್ ಮಾಡಿಲ್ಲ ಅಂತ ಗೊತ್ತಾಯ್ ಮೇಲೆ ಅಂತರ ಏನ್ರಿ ಬೈಬಲ್ ಏನ್ ಗೊತ್ತ ಹೇಳ್ತಾರೆ ನಾವು ದೇವ್ರಿಗೆ ತಗ್ಗಿಸ್ಕೊಂಡು ನಡ್ಬಿಟ್ಟ ಅಂತಂದ್ರೆ ದೇವ್ರ ಏನ್ ದೇವ್ರ ತನ್ನ ಕೋಪನ ಏನ್ ಮಾಡ್ತಾನೆ ನಮ್ಮಿಂದ ತಳ್ತಾನಂತ ನೋಡ್ರಿ ಏಷ್ಯಾದಲ್ಲಿ 55 ಅಧ್ಯಾಯ 55:6-7 ಯಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ ಆತನು ಸಮೀಪದಲ್ಲಿ ಇರುವಾಗ ಆತನಿಗೆ ಭಿನ್ನಹ ಮಾಡಿರಿ ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ ಯಹೋವನ ಕಡೆಗೆ ತಿರುಗಿಕೊಂಡು ಬರಲಿ ಆತನು ನನ್ನನ್ನು ಕರುಣಿಸುವನು ಏನ್ ಮಾಡ್ತಂತೆ ಯಹೋವನ ಏನ್ ಮಾಡ್ತಂತಂದ್ರೆ ದುಷ್ಟನ ಏನ್ ಮಾಡ್ಲಿ ದುಷ್ಟ ಆಲೋಚನೆ ಏನ್ ಮಾಡ್ಲಿ ಅವನು ತ್ಯಜಿಸಲಿ ಬಿಟ್ಬಿಡ್ಲಿ ಥಾಟ್ಸ್ ಇಲ್ಲಿ ಥಾಟ್ ಬಿಟ್ಬಿಡ್ಲಿ ಕೆಟ್ಟು ಮಾಡಿ ಬಿಟ್ಬಿಟ್ಟು ದೇವ್ರು ಏನ್ ಮಾಡಿ ತಿರುಗ್ಲಿ ಅವ ದೇವ್ರ ಏನ್ ಮಾಡ್ತಂತೆ ಅಂತ ಕರುಣಿಸ್ತಾರೆ ಅಂತಂದ್ರ ದೇವರು ಏನ್ರಿ ನಿನವೇ ಪಟ್ಟಣ ಏನ್ ಮಾಡ್ಬಿಟ್ರು ಕ್ಷಮಿಸ್ಬಿಟ್ರು ಅಲ್ಲ ನಿನವೇ ಪಟ್ಟಣ ಅಂದ್ಬಿಟ್ಟು ಇಸ್ರೇಲ್ಗಳೆಲ್ಲ ಏನೋ ಪ್ರಾಣಿಗಳೆಲ್ಲ ಸೇರಿ ಏನ್ರಿ ಉಪವಾಸ ಮಾಡ್ಬೇಕು ದೇವ್ರ ಏನ್ ಮಾಡ್ರು ಅದನ್ನ ಕ್ಷಮಿಸ್ಬಿಟ್ರು ಅಲ್ವರ ದೇವ್ರು ಅವ್ರನ್ನೇ ಕ್ಷಮಿಸಿರ್ಬೇಕಂದ್ರೆ ಅದರ ದೇವ್ರ ಅಂಗೀಕಾರ ಅಂತಾರೆ ಜನಾಂಗದವ್ರನ್ನ ಕ್ಷಮಿಸಲ್ವ ಖಂಡಿತವಾಗಿ ಏನ್ ಮಾಡ್ತಾರೆ ಸರಿಗಾಡ್ಬೇಕ್ರೆ ಡೇವಿಡ್ ಎಕ್ಸಾಂಪಲ್ ಅದರ ಆಮೇಲೆ ಜೋನಾನ್ ಏನ್ರಿ ಒಂದು ಎಕ್ಸಾಂಪಲ್ ಕೂಡ ನೋಡಿದ್ರಿ ಅದರ ಅದೇ ತರ ಏನ್ರಿ ಬೈಬಲ್ ಅಲ್ಲಿ ಇನ್ನ ಅನೇಕ ಭಕ್ತಿಗಳ್ದು ಎಕ್ಸಾಂಪಲ್ ಚೆನ್ನಾಗಿದೆ ಎಲ್ಲರೂ ಮಾನಸಾಂತರ ಕೊಟ್ಟಿರ್ತಾರ ಪೇದ್ರು ಹೊಸ ಕೇಳ್ಬೇಕು ಪೇದ್ರು ಏನ್ ಮಾಡ್ತಾರೆ ಮಾನಸಾಂತರ ಅವ್ರಿಗಿಂತ ಗ್ರ್ಯಾಂಡ್ ಎಕ್ಸಾಂಪಲ್ ಎಲ್ಲ ನೋಡ್ಬೇಕ್ರೆ ಏನ್ರಿ ಗೋಣಿ ಬಟ್ಟೆ ಧರಿಸ್ಕೊಂಡು ದೂರ ಮಾಡಿದ್ರೆ ಸೌಂದರ್ಯ ಅಂತ ಬ್ಯೂಟಿ ಬ್ಯೂಟಿ ಅಂತ ನೋಡ್ಬೇಕ್ರೆ ಯಾರು ಸಾಮಾನ್ಯ ಏನಾಗಿರಲ್ಲ ಸಂತೋಷವಾಗಿ ಏನಾಗಿರಲ್ಲ ಅಲ್ಲಿರಲ್ಲ ಅದರ ಯಾವಾಗ ಅವ್ರಿಗೆ ಮನಸ್ಸಲ್ಲಿ ಏನೋ ಒಂಥರ ಒಂದು ಕಷ್ಟವಾದಂತ ಒಂದು ದುಃಖದ ಒಂದು ಅಂತಾರೆ ಒಂದು ಚಿತ್ರೀಕರಣ ಯಾವಾಗ ಇರ್ತಾರೆ ಅಂತ ಆದ್ರೆ ಅಂತವ್ರಿಗೆ ಏನ್ ಮಾಡ್ತೀನಿ ಸಂತೋಷನ ಕೊಡ್ತೀನಿ ಅಂತ ದುಃಖಿಸೋರು ಧನ್ಯರು ಅವ್ರಿಗೆ ಕೊಡ್ತೀನಿ ಸಮಾಧಾನ ಅಂದ್ರೆ ಅದೇ ನೋಡ್ಬೇಕ್ರೆ ಯೇಸು ಕ್ರಿಸ್ತ ಪವಿತ್ರಾತ್ಮ ಕೊಡ್ತೀನಿ ಇದಕ್ಕೆ ಏನಕ್ಕೆ ಅಂದ್ರೆ ಕಷ್ಟದಲ್ಲಿರುವಾಗ ಏನ್ ಮಾಡಿ ಹೋಗಿ
ಸುಖ ಎಂದ್ರೆ ಒಂದು ಸಮಾಧಾನದ ಒಂದು ಸುವಾರ್ತನೆ ಮಾಡ್ಲಿ ಅವರು ಆಗ್ಲಿ ಅಂತ ಉಂಟಂದ್ರೆ ಅದಕ್ಕೆ ನೋಡ್ಬೇಕ್ರೆ ಏನ್ ಮಾಡಿದ್ರೆ ಅನೇಕ ಒಂದು ವಚನ ಕೊಡ್ತಾರೆ ಮಾಡಿದ್ರೆ ನಾವು ಎಕ್ಸಾಂಪಲ್ ನೋಡ್ತೀವಿ ಅಂದ್ರೆ ದೇವ್ರಿಗೆ ಆಕ್ಟಿಂಗ್ ಮಾಡ್ತಾರೆ ದುಃಖ ಮಾಡಕ್ ಹೋಗ್ಬಾರ್ದು ಇಸ್ರೇಲ್ ಜನಗಳಲ್ಲಿ ಏನ್ರಿ ಆ ನಾ ಬೇಲಿ ಮೂಮನ್ ಅಂತ ಇರೋದು ಆ ಇಂಡಿಯಲ್ಲಿ ರುಡಾಲಿ ಅಂತ ಹೇಳ್ತಾರೆ ಗೋಡಾನಂದ ಶ್ರೀಗಳಿಗೆ ಸ್ಪೆಷಲ್ ಆಗಿರೋರು ಏಷಾಯ 53ನೇ ಅಧ್ಯಾಯ ಇಟ್ ಆಕ್ಚುಲಿ ದ ಸಾಂಗ್ ಆಫ್ ದ ವೇಲಿಂಗ್ ವುಮನ್ ಒಂದು ಸ್ತ್ರೀ ಹಣಕ್ಕೆ ಕರ್ಕೊಂಡ್ ಬಂದ ಅಂದ್ರೆ ಆ ಸ್ತ್ರೀ ಏನ ನುಡಿಯೋಳೋ ಅದೇ ಇರೋದಿಲ್ರಿ ಏಷಾಯ 53ನೇ ಅಧ್ಯಾಯದಲ್ಲಿ ಇದು ಟ್ರೆಡಿಷನ್ ಇಸ್ರೇಲ್ ನಲ್ಲಿ ಟ್ರೆಡಿಷನ್ ಇತ್ತು ಹಣವ್ರಿಗೆ ಯಾರು ಇಲ್ಲ ಅಂದ್ರೆ ಏನ್ ಮಾಡೋದ್ರೆ ಗೋಡೆ ಸುತ್ತೋಗ್ಬಿಟ್ಟವ್ರಿ ಅವ್ರ ಕಣ್ಣೀರ್ ನೋಡಕ್ ಏನಂತೆ ಅದೇ ಹೇಳ್ತದ ದಿನಾ ಸಾಯಿ ಅವ್ರಿಗೆ ಯಾರು ಇಡೋದ್ರಲ್ಲ ಅದು ಯಾರು ಇಲ್ದ್ರೆ ಇರ್ಬೇಕಲ್ಲ ಏನ್ ಮಾಡೋದ್ರೆ ಅಂತ ಕರ್ಕೊಂಡ್ ಬಂದ್ಬಿಟ್ಟವ್ರಿ ಕರ್ಕೊಂಡ್ ಬಿಟ್ಬಿಟ್ಟು ಅವ್ರು ಏನ್ ಮಾಡೋದಂತೆ ಅವರು ಸುಮ್ನೆ ಇವ್ರತರ ಅದೇ ಏನ್ ಮಾಡೋದು ಇವ್ರಿಗೆ ತುಂಬಾ ಬೇಕಾದ್ರ ಹಳ್ಳೋರ ಆಕ್ಟಿಂಗ್ ಮಾಡೋದಂತ ದೇವ್ರ ಏನ್ ಹೇಳ್ತಾರೆ ಈ ತರ ಎಲ್ಲ ಮಾನಸಂದ್ರ ಅಂದ್ರೆ ಏನಾಗಲ್ಲ ದೇವ್ರಿಗೆ ಮೆಚ್ಚಿ ಮೆಚ್ಚಿಗೆ ಆಗಲ್ಲ ನೋಡಿ ತಾವಿದ್ ಹೇಳ್ತಾ ನೋಡಿ ಸಾಂಗ್ 51 17 ನೋಡಿ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ ದೇವರೇ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ ದೇವರಿಗೆ ಇಷ್ಟವಾದ ಯಜ್ಞ ಏನಂತೆ ಇದೇ ದೇವ್ರಿಗೆ ಇಷ್ಟವಾದ ಯಜ್ಞ ಅದರ ಅದೇ ಉನ್ನತನು ಸದಮನೆಸ್ಕೊಂಡು ಶಾಶ್ವತ ಲೋಕದ ನಿತ್ಯ ನಿವಾಸ ಏನಂತ ವರಮನೋತ್ತನು ಎಲ್ಲಿರ್ತಾರಂತೆ ಯೆಶಾಯ 57 57:15 ಸದಮನೆ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತ ಜೀವನ ತಾನೆ ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಜೀವಿಸುವವನಾಗಿದ್ದೇನೆ ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಅದರ ಯಾಕೆ ಅಂತಂದ್ರೆ ಇವರೆಲ್ಲ ಏನ್ ಮಾಡೋದೇ ಮನಸ್ಸತ್ರ ಒಂದ್ರು ಅದರ ಯಾರೋ ನಮ್ಮ ಬಗ್ಗೆ ಏನ್ ತಿಳ್ಕೊತಾರೋ ಅಂತ ನಾಚಿಕೆ ಅವಮಾನ ಪಡಕ್ ಹೋಗಿಲ್ಲ ಅಂದ್ರ ದೇವ್ರ ನಮ್ಮ ಬಗ್ಗೆ ಏನ್ ತಿಳ್ಕೊತಾರೆ ಅಂತ ಏನ್ ಮಾಡೋದ್ ಅಲ್ಲಿ ಎದುರು ನೋಡ್ರಿ ಅದ್ರ ನೋಡ್ಬೇಕ್ರೆ ಏನ್ರಿ ಡೇವಿಡ್ ಗ್ರೇಟ್ ಎಕ್ಸಾಂಪಲ್ ಅಂದ್ರ ಇನ್ನೊಂದ್ ಬ್ರದರ್ ಎಕ್ಸಾಂಪಲ್ ಕೊಟ್ರ ಹೊಸ ಒಡಂಬಡಿಕೆಯಲ್ಲಿ ಯಾರು ಅದ ಯಾರದ ಹೊಸ ಒಡಂಬಡಿಕೆಯಲ್ಲಿ ಗ್ರೇಟೆಸ್ಟ್ ಅದ ಮ್ಯಾನ್ ನ್ಯೂ ಟೆಸ್ಟಿಮೆಂಟ್ ಅಂತ ಹೇಳ್ಬೇಕು ಅವ್ರನ್ನ ನಾವು ಯಾವಾಗ ಹೇಳ್ತೀರಿ ಯಾರದ ಅಪೋಸ್ಟಲ್ ಪೌಲ್ ಅಂದ್ರೆ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತಂದ್ರು ನಾನು ಸೂಪರ್ ಎಕ್ಸಲೆಂಟ್ ಮ್ಯಾನ್ ಅಂತಂದ್ರ ಹೇಳ್ತಾರೆ ನನ್ನಲ್ಲಿ ಏನೋ ಒಳ್ಳೇದಿಲ್ಲ ಅಂತ ಯಾರು ಹೇಳ್ತಾರೆ ಯಾರು ಅಪೋಸ್ಟಲ್ ಪೌಲ್ ನೋಡ್ಬಿಟ್ಟು ಹೇಳ್ತಾರೆ ಯೋಚನೆ ಮಾಡಿ ಅಪೋಸ್ಟಲ್ ಪೌಲ್ ಯಾವ ಲೆವೆಲ್ ಏನಾಗಿರುತ್ತೆ ಒಂದು ಧೂಳಿನ ಒಂದು ಸಮಾನದಲ್ಲಿ ಇದು ಅದ್ ಹೇಳ್ತಲ್ಲ ಕ್ರಿಸ್ತನ ಒಂದು ಪುನರ್ತನನ ಅಂಗೀಕಾರ ಮಾಡೋದಕ್ಕೆ ತಿಳ್ಕೊಳಕ್ಕೋಸ್ಕರ ನನ್ನ ಎಲ್ಲವನ್ನ ಏನ್ ಮಾಡ್ತೀನಿ ಧೂಳು ಅಂತ ಏನ್ ಮಾಡ್ತೀನಿ ನಾನು ಹೇಳ್ತಾರೆ ಅದೇ ಅಪೋಸ್ಟಲ್ ಪೌಲ್ ದೇವ್ರು ಯಾವ ಉನ್ನತವಾದ ಸ್ಥಿತಿ ತಂದ್ಬಿಟ್ರ ಏನ್ ಗ್ರೇಟ್ ಪೊಸಿಷನ್ ಅಂದ್ರ ಅದಕ್ಕೆ ಹೇಳ್ಬೇಕಂದ್ರೆ ದೇವ್ರ ಮಕ್ಕಳಲ್ಲಿ ಏನಾಗಿರ್ಬೇಕಂದ್ರೆ ಈ ತರ ಒಂದು ಮನೋಭಾವ ಏನಾಗಿರ್ಬೇಕು ಯಾವಾಗ ಇರ್ಬೇಕು ಅಂತ ಹೇಳ್ತಾರೆ ಅದರ ಸರಿ ಇದಾದ್ರೆ ದೇವ್ರ ಗುಣ ಅಂತ ನಮ್ಗೆ ಶಿರೋಭೂಷಣ ಅನ್ನೇನು ರಿವಾರ್ಡ್ ಅನ್ನೇನು ಅಂತಂದ್ರೆ ನಮ್ಮ ದೇವ್ರ ಗುಣ ಅಂತ ಒಂದು ಬ್ಯೂಟಿ ಆಫ್ ಕ್ಯಾರೆಕ್ಟರ್ ದೇವ್ರ ಸೌಂದರ್ಯ ಅಂತ ಹೇಳ್ಬೇಕಾದ್ರೆ ಬೈಬಲ್ ಅಲ್ಲಿ ಲಿಟರಲ್ ಆಗಿರೋ ಸೌಂದರ್ಯ ಬ್ಯೂಟಿ ಒಂದು ಮೇಕಪ್ ಮಾಡ್ಕೊಳಕ್ ಎಷ್ಟೆಲ್ಲ ಖರ್ಚು ಮಾಡ್ತಾರೆ ಅದು ಬರ್ತಾರೆ ತಲೆ ಕೂದಿದ್ದಾರೆ ತಲೆಗಳಿಗೆ ಆರ್ಟಿಫಿಷಿಯಲ್ ಕೂದಲು ಮಾಡ್ತಾರೆ ಇವಾಗ ಇವಾಗ ಹಾಕೊಡ್ತಾರೆ ಅಂದ್ರೆ ಕಪ್ಪಗಿದ್ದವ್ರು ಏನಾಗ್ತಾರೆ ರಜನಿಕಾಂತ್ ಒಂದ್ ಕಾಲರ್ ಬ್ಲಾಕ್ ಆಗಿದ್ರು ಬತ್ತ ಬತ್ತ ವೈಟ್ ಆಗ್ತವನೆ ಆತರ ಎಲ್ಲಾ ಏನ್ ಮಾಡ್ತಾರೆ ಇವಾಗ ಇವಾಗ ಇರೋದ್ರ ಮೆಡಿಸಿನ್ಸ್ ಎಲ್ಲ ಏನಾಗಿದೆ ಹಂಗಿದೆ ಫುಲ್ ಏನ್ ಬೇಕಾದ್ರೆ ಮಾಡೋದು ಚೇಂಜ್ ಮಾಡಂತ ಲೆವೆಲ್ ಏನಿದೆ ಇದೆ ಅಂದ್ರ ಯೋಚನೆ ಮಾಡಿರ್ತೀನಿ ದೇವ್ರು ನಮ್ಗೆ ಫ್ರೀಯಾಗೆ ವಿತೌಟ್ ಎನಿ ಚಾರ್ಜಸ್ ಏನ್ ಕೊಡ್ತಾರೆ ಬ್ಯೂಟಿ ಆಫ್ ಕ್ಯಾರೆಕ್ಟರ್ ನ ಬೆಳ್ಸಕ್ ಏನ್ ಮಾಡ್ತಾರೆ ನಮ್ಗೆ ಕೃಪೆ ಏನ್ ಮಾಡ್ತಾರೆ ನಮ್ಗೆ ಕೊಡ್ತಾರೆ ಅದಕ್ಕೆ ಹೇಳ್ತಲ್ಲ ವಚನ ಹೇಳಿದ್ರು ಆ ವಚನ ಯಾವ್ದು ನೋಡ್ಬಿಡೋಣ ಎಫಿಷಿಯನ್ ಫಿಫ್ತ್ ಚಾಪ್ಟರ್ ನಮ್ಮನ್ನೆಲ್ಲ ಸೌಂದರ್ಯ ಉಳ್ಳವರಾಗಿ ಮಾಡ್ತಾವ್ರೆ ಯಾಕೆ ಮದಲಿಂಗೆ ಎಂದ್ರೆ ಮದಲಿಂಗೆ ಸಿದ್ಧ ಮಾಡ್ತಾವ್ರೆ ಮದ ಗಿದ್ದಿಯಾಗಿ ಅಂದ್ರ ಏನು ಓದಿ ಎಫಿಷಿಯನ್ಸ್ ಎಫಿಸಿಯರಿಗೆ ಅಂಜಾದ ಅಧಿಕಾರ 25-27 ಎಫಿಷಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 25-27 ಪುರುಷರೇ ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ ಆತನು ಅದನ್ನು ಪ್ರತಿಷ್ಠೆ ಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು ಅದನ್ನು ಕಳಂಕ ಸುಕ್ಕು ಮುಂತಾದದೊಂದೂ ಇಲ್ಲದ ಕನ್ನಿಗೆಯೋ ಎಂಬಂತೆ ಪರಿಶುದ್ಧವು ನಿರ್ದೋಷವೂ ಮಹಿಮೆಯುಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು ಶುದ್ಧ ಮಾಡೋದಂತೆ ಯಾಕಂದ್ರೆ ದೇವರ ಮುಂದೆ ಹೆಂಗ್ ಪ್ರೆಸೆಂಟ್ ಮಾಡ್ಬೇಕಂತ ಸಭೆನ ನಿರ್ದೋಷವು
ಮಹಿಮೆ ಉಳ್ಳದ್ದು ಪರಿಶುದ್ಧವೋ ನೋಡ್ರ ಈ ತರ ಒಂದ್ ಸಭೆ ಆಗಿ ಏನ್ರಿ ಅದೇ ನಾವು ಮೊದಲ್ ಗೀತಿನ ತಂದೆ ದೇವ್ರ ಮುಂದೆ ಹೆಂಗ್ ಪ್ರೆಸೆಂಟ್ ಮಾಡ್ಬೇಕಂತ ಈ ಸೌಂದರ್ಯ ನೋಡಿ ರಾಜ ಏನ್ ಮಾಡ್ತಾನೆ ನಿಮ್ ನೋಡಿ ಲಾವಣ್ಯ ಈ ಲಾವಣ್ಯ ನೋಡಿ ಮೆಚ್ಕೊಂತಾರೆ ಇದಕ್ಕೋಸ್ಕರ ದೇವ್ರ ನಮ್ಗೆ ಏನ್ ಮಾಡಿದ್ವಾಗ ಕರ್ತದ್ದು ಪವಿತ್ರ ಆತ್ಮ ನಮ್ಗೆ ಕೊಟ್ಟಿರೋದು ಏನಿಗೆ ಇದಕ್ಕಾಗಲಿ ಏಷ್ಯಾ 61 ಅಂತ ಹೇಳ್ತಲ್ಲ ನೋಡ್ಬೇಕ್ರೆ ಕೊಟ್ಟಂತ ಒಳ್ಳೆ ದೇವರ ವಾಕ್ಯಕ್ಕೆ ಸದಸ್ಯಗಾಗಿ ದೇವರಿಗೆ ನಾವು ಕೃತಜ್ಞತೆ ಉಳ್ಳವಾಗ ದೇವರಿ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಸರಿಗೆ ಈ ವಾರದಲ್ಲಿ ಬರುವಂತ ಒಂದು ಮೀಟಿಂಗ್ಗಳು ಇವತ್ತು ಭಾನುವಾರ ಸಂಜೆ 5 ಗಂಟೆಗೆ ಚನ್ನಪಟ್ಟಣಗೆ ಆನ್ಲೈನ್ ಅಲ್ಲಿ ಮೀಟಿಂಗ್ ಇರ್ತದೆ ಅದೇ ತರ ಸೋಮವಾರ 6ನೇ ವರ್ಷ ಇರ್ತದೆ ಆಮೇಲೆ ವಾರದಲ್ಲಿ ಅನೇಕ ಬೇಸಿಕ್ ಕ್ಲಾಸ್ಗಳು ಇರ್ತದೆ ಹುಬ್ಳಿ ದಾವಣಗೆರೆ ಮಂಗಳೂರು ಆಮೇಲೆ ಗೋವಾ ಇನ್ನು ಅನೇಕ ಜಾಗದಲ್ಲಿ ಇರುವಂತಹ ಸೋದರ ಸೋದರಿಗಳಿಗೆ ಮೀಟಿಂಗ್ ಇರ್ತಾರೆ ಸೊ ದಯವಿಟ್ಟು ನಿಮ್ಮ ಪ್ರಾರ್ಥನೆ ಹಂಚ್ಕೊಳ್ಳಿ ಬರೋಂತ ಫ್ರೈಡೆ ಟ್ಯಾಬ್ಲೆಟ್ ನೈಕರ್ ಆಗಿದ್ದಾರೆ ಅಲ್ಲಿ ಇರ್ತದೆ ಸಾಧ್ಯವಾಗಿರುವಂತಹ ಸೋದರ ಸೋದರಿಗಳು ಎಲ್ಲ ಝೂಮ್ ದಯವಿಟ್ಟು ನೀವೇ ಮಾಡಿ ಅಂದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಇದು ಅನೇಕ ಜನಗಳು ಕೂಡ ನೀವು ಶೇರ್ ಮಾಡಿ ಬರುವಂತ ಬಂದವರು ಕೂಡ ಇರ್ತಾರೆ ಇಲ್ಲಿ ಆರಾಧನೆ ಅಂತಾರೆ ಆಗಿರುವಂತಹ ಸೋದರ ಸೋದರಿಗಳೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು ಆಮೇಲೆ ಅಸ್ವಸ್ಥವಾಗಿರುವಂತಹ ಸೋದರಿಂತ ಅನುಸಿಷ್ಟಿಗೆ ಇವಾಗ ದಿಶ ವಾರ್ಡ್ಗೆ ಶಿಫ್ಟ್ ಮಾಡಿದರೆ ದೇವ ಕೃಪೆಯಿಂದ ಒಳ್ಳೆ ಆರೋಗ್ಯದಲ್ಲಿದ್ದರೆ ಅವರು ನಿಮ್ಮೆಲ್ಲ ಪ್ರಾರ್ಥನೆಗಳಿಗೆ ಧನ್ಯವಾದ ದೇವರು ಇನ್ನ ಬಲ ಕೊಟ್ಟು ಶಕ್ತಿ ಕೊಟ್ಟು ನಡೆಸಲಿ ಅಂತ ಬಿಟ್ಟು ನಿಮ್ಮ ಪ್ರಾರ್ಥನೆ ಹಂಚ್ಕೊಳ್ಳಿ ಆಯ್ತಾರೆ ಮಂಗಳೂರಲ್ಲಿ ಇರುವಂತಹ ದಿವ್ಯಾ ಸಿಸ್ಟರ್ ಮತ್ತೆ ವಿಜಯಾ ಸಿಸ್ಟರ್ ಅವರೆಲ್ಲ ನಿಮ್ಮ ಪ್ರಾರ್ಥನೆ ಹಂಚ್ಕೊಳ್ಳಿ ಆಮೇಲೆ ಡಾಕ್ಟರ್ ಪ್ರಸನ್ನ ಕೂಡ ನೀವು ಏನ್ ಮಾಡಿ ಪ್ರಾರ್ಥನೆ ಹಂಚ್ಕೊಳ್ಳಿ ಸೊ ಕೊನೆಯದಾಗಿ ನಾವು ಪುಟನ ಅಂತ್ಯ ಮಾಡುವಾಗ ಹಾಡುವಂತ ಒಂದು ಸಂಗೀತಗಳಲ್ಲಿ 146ನೇ ಸಂಗೀತ ಸ್ಟ್ಯಾಂಡ್ ಅಪ್ ಫಾರ್ ಜೀಸಸ್ ಮಾಡಿಕೊಂಡು ನಾವು ಪುಟನ ಮುಕ್ತಾಯ ಮಾಡೋಣ ಅಂತ್ಯದಲ್ಲಿ ಬದಲಿಂದ ಒಂದು ಜೋಸಫ್ ಅವರು ನಮ್ಮನ್ನ ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊಂತೀವಿ ಸಾಂಗ್ ನಂಬರ್ 146 146ನೇ ಸಂಗೀತ Stand up for Jesus, ye soldiers of the Lord. Lift high his trumpet banner, ye knights of the Lord. ಈ ದಿನದಲ್ಲಿ ಕೂಡ ನಿಮ್ಮ ಚಾನೆಯಿಂದ ಇಷ್ಟವರೆಗೂ
ನಮ್ಮನ್ನು ಒಟ್ಟುಗೂಡಿಸಿ ನಿನ್ನ ಸತ್ಯ ವಾಕ್ಯವನ್ನು ಕೇಳುವಂತೆಯೋ ನಿನ್ನ ಆರಾಧಿಸುವಂತೆಯೋ ಸ್ತುತಿಸುವಂತೆಯೋ ಒಳ್ಳೆ ಒಂದು ಕೃಪೆಯನ್ನು ಕೊಟ್ಟದಕ್ಕಾಗಿ ನಿನ್ನ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ದಿನದಲ್ಲಿ ಕೂಡ ನಿನ್ನ ದಾಸನ ಮುಖಾಂತರವಾಗಿ ಕೊಟ್ಟಿರುವ ಒಂದೊಂದು ವಾಕ್ಯಕ್ಕೋಸ್ಕರ ಆ ಎಚ್ಚರಿಕೆಯಾದ ಪಾಠಕ್ಕೋಸ್ಕರ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ತಂದೆಯ ದೇವರೇ, ಆ ಕೇಳಿದಂತ ಒಂದೊಂದು ವಿಷಯ ಕೂಡ ನಮ್ಮನ್ನು ಬಿಡದಂತೆ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಮ್ಮ ಜೀವನದಲ್ಲಿ ನಿನ್ನ ಚಿತ್ತ ಅನುಸಾರವಾಗಿ ನಾವು ಜೀವಿಸುತ್ತೆ ನಮ್ಮನ್ನು ದಾರಿ ನಡೆಸು. ಇನ್ನುವಾಗಿ ನಿನ್ನ ಸತ್ಯವನ್ನು ಬೋಧಿಸ್ತಾ ನಿನ್ನ ದಾಸನ ಸಮುದ್ರದಲ್ಲಿ ಇಡುತ್ತೇವೆ. ಮಗನನ್ನು ಆಶೀರ್ವದಿಸು. ಇನ್ನುವಾಗಿ ಅನೇಕ ಜಾಗದಲ್ಲಿ ಹೋಗಿ ನಿನ್ನ ಸತ್ಯವನ್ನು ಸಾರುವಂತೆ ಇನ್ನೂ ಹೆಚ್ಚಾಗಿ ನಿನ್ನ ಪವಿತ್ರ ಆತ್ಮವನ್ನು ಕೊಟ್ಟು ಮಗನನ್ನು ದಾರಿ ನಡೆಸು ತಂದೆ. ಈ ದಿನದಲ್ಲಿ ಕೂಡ ನಿನ್ನ ದೇವರೇ, ನಿನ್ನ ವಾಕ್ಯವನ್ನು ಕೇಳುತ್ತಿರುವ ಒಂದೊಂದು ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸುತ್ತೇವೆ. ಅವರೆಲ್ಲರನ್ನೂ ಕೂಡ ನಿನ್ನ ಆಶೀರ್ವದಿಸು. ಮಾಡಿಕೊಂಡಿರುವ ಒಡಂಬಡಿಕೆ ಪ್ರಕಾರವಾಗಿ ಜೀವಿಸುವಂತೆ ನಮ್ಮೆಲ್ಲರನ್ನು ಸಹ ನೀನು ಆಶೀರ್ವದಿಸು. ಇನ್ನುವಾಗಿ ಬಲಹೀನದಲ್ಲಿ ಶರೀರದಲ್ಲಿ ಬಲಹೀನವಾಗಿರುವ ಒಂದೊಂದು ಸಹೋದರಿಗಾಗಿ ಪ್ರಾರ್ಥಿಸುತ್ತೇವೆ. ಅವರನ್ನು ಕೂಡ ನೀನು ಬಲಪಡಿಸು, ಆಶೀರ್ವದಿಸು. ಇನ್ನುವಾಗಿ ನಿನಗೆ ವಂದನೆ ಸಲ್ಲಿಸುವಂತೆ ಅವರನ್ನು ನೀನು ಕಣ್ಣೋಕಿ ನೋಡುತ್ತಂದೆ. ಇನ್ನುವಾಗಿ ಕೂಡ ಈ ಸಮಯದಲ್ಲಿ ಕೂಡ ಈ ಸ್ಥಳವನ್ನು ಕೊಟ್ಟು ನಮ್ಮನ್ನು ಐಕ್ಯದಲ್ಲಿ ಸೇರಿಸಿ ಇನ್ನುವಾಗಿ ನಿಮ್ಮ ಸ್ತುತಿಸುವಂತೆ ಈ ಒಂದು ಜಾಗವನ್ನು ಕೊಟ್ಟು ನಮ್ಮನ್ನು ದಾರಿ ನಡೆಸಿರುವ ನಿನ್ನ ದಾಸನಿಗಾಗಿ ಸಂಬಂಧದಲ್ಲಿ ಪ್ರಾರ್ಥಿಸುತ್ತೇವೆ. ಅವರನ್ನು ಸಹ ನೀನು ಆಶೀರ್ವದಿಸು. ಅವರ ಕುಟುಂಬವನ್ನು ಕೂಡ ನೀನು ಆಶೀರ್ವದಿಸುತ್ತೇವೆ. ಇನ್ನುವಾಗಿ ಈ ಸಮಯದಲ್ಲಿ ನಮ್ಮೆಲ್ಲರನ್ನು ಸಹ ನಿಮ್ಮ ಸಮುದ್ರ ಇಡುತ್ತೇವೆ. ನೀವೇ ನಮ್ಮನ್ನು ಒಬ್ಬೊಬ್ಬರನ್ನು ಆಶೀರ್ವದಿಸು. ಈ ಚಿಕ್ಕ ಪ್ರಾರ್ಥನೆ ಕೂಡ ನಮ್ಮ ರಕ್ಷಕನ ಒಡೆಯನಾಗಿರುವ ಯೇಸು ಒಬ್ಬರಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಒಳ್ಳೆಯ Amen. Amen.